ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುತ್ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಂ. ಪಂಡಿತ್ ಪೀತಾಂಬರಜಿ ಮಹಾರಾಜರು ಹಾಗೂ ಸಾಧು ನಿಶ್ಚಲ್ ದಾಸ್ ಜಿ ಮಹಾರಾಜರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಈ ಸತ್ಸಂಗದ ಕೇಂದ್ರ ಬಿಂದುವಾದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಪ್ಪಾಜಿಯವರ ಪಾದ ಕಮಲದಲ್ಲಿ ಕೂಡ ಶೀರ್ಷಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಈ ಪಾಠದಲ್ಲಿ ಭಾಗಿಯಾದಂತಹ ಸರ್ವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೂ ಕೂಡ ಶೀರ್ಷಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಮೂರನೇ ಬ್ಯಾಚದ ಪಾಠ ಇದು. ಮೂರನೇ ಬ್ಯಾಚದ ಪಾಠದಲ್ಲಿ ನಮ್ಮ ಶೇಖರಪ್ಪ ಮುಂಡರಿ ಗುರುಗಳಾದರ ಮಂಜುನಾಥ ಸ್ವಾಮಿಗಳು ಬಂಗಾರು, ಗಿರಿಜಮ್ಮ ಪಾರ್ಗೊಂಡ್ರವರು, ಈಶ್ವರ ಚಚಡಿಯವರು ಮತ್ತು ಮುರುಗಪ್ಪ ಜಿಗಜಿನಿಯವರು, ದಾದಾ ಪಾವಟಿಯವರು, ಮನೋಹರ್ ಗುಂಡಾ ಅವರು, ಅಥಣಿಯವರು, ದೇವೇಂದ್ರ ಗುರುಗಳು ಮತ್ತು ಗುರುಮಾತೆ ಆದಂತಹ ಬಸವರಾಜೇಶ್ವರಿಯವರು, ಗುರುಮಾತೆ ಡಾಕ್ಟರ್ ಲೀಲಾವತಿಯವರು ಮತ್ತು ಗುರುಗಳಾದಂತಹ ಶಿವಪುತ್ರಪ್ಪ ಗಂಗಾಪುರಿಯವರು ಈ ಮೂರನೇ ಬ್ಯಾಸದಲ್ಲಿ ಇರತಕ್ಕಂಥ ಸದ್ಗುರುಗಳು. ಇಲ್ಲಿ ಈಗೇನು ನಾನು ಹೆಸರು ಬದಲಿ ಹೇಳಿದ್ದೀನಿ, ಆ ಹೆಸರಲ್ಲಿ ಮೊದಲು ಯಾರು ಮಾಡ್ತೀರಿ ದಯವಿಟ್ಟು ಸ್ವಲ್ಪ ಹೇಳಿದ್ರೆ ಅವರ ಹೆಸರನ್ನ ನಿರೂಪಣೆ ಮಾಡ್ತೀನಿ. ಇವರುಗಳೇ ಬಸವರಾಜೇಶ್ವರಿ ಅವರೇ. ಹಲೋ ರಪ್ಪ, ನಾನ್ ನಿನ್ನೆ ಬೆಳಗ್ಗೆ ಮಾಡಿನ್ರಿ. ಮಾಡಿರೇನ್ರಿ? ನಿನ್ನೆ ಬೆಳಗ್ಗೆ. ಮಂಜುನಾಥ ಗುರುಗಳು, ಮಂಜುನಾಥ ಸ್ವಾಮಿ ಗುರು, ಬಂಗಾರು ಗುರುಗಳು ಪುನಾದವ್ರಿ? ಐದೇವಿ ಅಂದ್ರೆ ಇವತ್ತು ಸ್ವಲ್ಪ ಆರಾಮ ಇಲ್ರಿ ನಮ್ಗೆ. ನಾಳೆ ನಾಳೆ ಹೇಳ್ತೀರಿ? ನಮ್ ಗಿರಿಜಮ್ಮ ತಾಯಿಯವ್ರು ಹೇಳ್ತಾರೆ ಇವ್ರು ಅಮ್ಮವ್ರೆ. ಗಿರಿಜಮ್ಮ ಪಾರ್ಗೊಂಡವ್ರು ಮಾತೇವ್ರು ಅವ್ರದ್ದು ನಿನ್ನೆ ಆಗ್ಯದ್ರ ಅಪ್ಪಾಜಿ? ಆಗ್ಯದನ್ರಿ ಅವ್ರದ್ದು ಆಗ್ಯದ್ರ. ಈಶ್ವರ್ ಚಚಡಿ ಅವ್ರು ಅದೇನ್ರಿ ಅಪ್ಪಾಜಿ? ಅದೇನ್ರಿ ಮಾತಾಡ್ತಾರಪ್ಪಾಜಿ? ಮಾತಾಡ್ತೇನ್ರಿ. ಆಯ್ತರಿ. ಹಾ, ಈಗ ಸದ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ಈಶ್ವರ್ ಬಸಪ್ಪ ಚಚಡಿ ಅವರು, ಸಾಕಿನ ಹಿಟ್ಟಣಿಗೆ ಇವರು ತಮ್ಮ ಒಂದು ದಿನಾಂಕ 8/12/2021 ಗುರುಗಳು ಹೇಳಿದಂತ ಪ್ರವಚನದ ಸಾರವನ್ನ ಅವರು ಪ್ರಸ್ತುತಪಡಿಸ್ತಾರೆ. ಆದ್ರಿಂದ ಸರ್ವ ಎಲ್ಲ ಸದ್ಗುರುಗಳು ಆಲಿಸ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಸಕಲ ಗುರು ಪರಂಪರೆಗೆ ಹಣೆ ಮಣಿದು
ಈ ಶುದ್ಧ ಬ್ರಹ್ಮ ಜ್ಞಾನ ಪಾಠದ ಗ್ರಂಥಕರ್ತೃಗಳಾದ ಶ್ರೀ ಶ್ರೀ ಪಂಡಿತ್ ಪೀತಾಂಬರ್ಜಿ ಅವರನ್ನು ಹಾಗೂ ಶ್ರೀ ಶ್ರೀ ಸಾಧು ನಿಶ್ಚಲ್ ದಾಸ್ ಜಿ ಅವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಶುದ್ಧ ಬ್ರಹ್ಮಜ್ಞಾನ ಪಾಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ನಮ್ಮೆಲ್ಲರಿಗೆ ಬ್ರಹ್ಮಜ್ಞಾನವನ್ನು ಉಣಿಸಿ ನಮ್ಮೆಲ್ಲರನ್ನು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಲು ಟೊಂಕು ಕಟ್ಟಿ ನಿಂತ ಶ್ರೀ ಶ್ರೀ ಅವರನ್ನ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದರಂತೆಯೇ ಈ ಪಾಠದಲ್ಲಿ ಭಾಗವಹಿಸಿದ ಎಲ್ಲ ಶ್ರೋತ್ರಿಯ ಶುದ್ಧ ಬ್ರಹ್ಮನಿಷ್ಠರಾದ ಎಲ್ಲ ತಂದೆ ತಾಯಿಯಂದಿರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು December 8 ವಿಚಾರ ಚಂದ್ರೋದಯ ಕಲಾ ಪ್ರಶ್ನೆ 1 ಉಪೋದ್ಘಾತ ಪಾಠದ ವಿಚಾರವನ್ನ ಸ್ವಲ್ಪ ನನಗ ಅನುಭವ ಆದಂತ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತೇನೆ. ನಾನು ಈ ಪಾಠಕ್ಕೆ ಬಂದದ್ದು December 16, ಆದ್ರೂ ಇದನ್ನ ಈ ಇದ್ರೊಳಗ ಗೂಗಲ್ ಮೀ ಇದ್ರೊಳಗ ಕೇಳಿಕೊಂಡು ಅದನ್ನ ಸ್ವಲ್ಪ ವಿಷಯ ಹೇಳಕ್ ಇಚ್ಛೆ ಪಡ್ತೀನಿ. ಶರಣಬಸವ ಅಪ್ಪಾಜಿ ಅವರು ಅವತ್ತ ಒಂದು 2-3 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ದುಃಖವನ್ನ ಹೇಗೆ ನಿರ್ಮೂಲನೆ ಮಾಡಿಕೋಬೇಕಂತ ಹೇಳಿ. ದುಃಖ ಎಂದರೇನು, ಸುಖ ಎಂದರೇನು, ಈ ಪಾಠದ ಬಗ್ಗೆ ಅಪ್ಪಾಜಿ ಅವರು ಒಂದು 2-3 ದೃಷ್ಟಾಂತಗಳನ್ನು ನಮಗದಿ ತಿಳಿಯುವ ಹಾಗೆ ನಮಗ ಹೇಳಿ ನಮ್ಮನ್ನ ಅವತ್ತ ಜ್ಞಾನದ ಕಡೆ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಒಂದನೇದ್ದು ದುಃಖ ಎಲ್ಲದರೊಳಗು ನಮಗೆ ಈ ದುಃಖನ ಸುಖ ಸುಖ ಅಂತೇಳಿ ಕಾಣಕತ್ತೈತಿ ಅಂತ ಹೇಳಿದಾರೆ ಅಪ್ಪಾಜಿ ಅವರು. ದುಃಖ ದುಃಖದೊಳಗನ ಸುಖ ಹುಡುಕಾಕತ್ತೇವಿ. ಆ ದುಃಖ ನಿಶ್ಚಲವಾಗಿ ದುಃಖ ಯಾವ್ದಕ್ಕೆ ಆಗ್ಬೇಕು ನಮಗಂತಂತಂದ್ರ ನಾವು ಹುಟ್ಟಿ ಈ ಮಾನವ 84 ಲಕ್ಷ ಜೀವರಾಶಿಯೊಳಗ ಈ ಮನುಷ್ಯ ಜನ್ಮವನ್ನು ತಾಳಿ ಬಂದ ಈ ಸರ್ವ ದುಃಖ ನಿವೃತ್ತಿ ಹಾಗೂ ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳಾಕ ಈ ಜನ್ಮ ಕೊಟ್ಟ ಕಡೆ ಜನ್ಮ ಆಗಿ ಬಂದದ್ದೈತಿ. ನಾವಿನ್ನೂ ಈ ಲೌಕಿಕ ಜೀವನದೊಳಗ ಈ ದುಃಖದ ಕಡೆನ ಹೊಂಟೇವಿ. ಈ ಸುಖ ಬಾಜುಕ್ ಇಟ್ಕೊಂಡು ಅದನ್ನ ಮರ್ತ ಮರಿಯಾಗಿ ಮಾಯಾ ಇದ್ರೊಳಗ ನಾವು ಪ್ರಪಂಚದೊಳಗ ಮುನಿಗಿ ಈ ದುಃಖನ ಸುಖ ಅನಿಸುವಂಗ ನಮಗ್ ಭಾಸ ಆಗಾಕತ್ತದ್ದು. ಅಂತ ದುಃಖವನ್ನ ತೆಕ್ಕ ಹಾಕೊಂಡ ನಾವಿನ್ನೂ ಈ ಮಾಯಾ ಪ್ರಪಂಚದೊಳಗ ಹೊಂಟಿದೀವಿ. ಮತ್ತ ಈ ದುಃಖವನ್ನ ಯಾವ್ದಕ್ ಅನುಕರಣೆ ಮಾಡ್ಕೋಬೇಕಂದ್ರೆ ಇಷ್ಟು ಜನ್ಮ ಪೂರ್ತಿ ಖಾಲಿ ವಿನಿಯೋಗ ಮಾಡಿದೇವಲ್ಲಪ್ಪ, ಎಷ್ಟು ಜೀವನ ಕಳೆದೀವಿ, ಇಷ್ಟು ಅವಧಿ ಹೋಗೈತಿ, ಪ್ರತಿ ಸೆಕೆಂಡ್ ಸೆಕೆಂಡ್ ತಾಸ್ ತಾಸ್ ದಿನ ದಿನ ವರ್ಷ ವರ್ಷ ಕಳೆದೀವಿ. ಈ ದುಃಖನ್ನ ಅದನ್ನ ಶುದ್ಧ ಬ್ರಹ್ಮ ಜ್ಞಾನಕ್ಕೆ ಬಳಸಿಕೊಂಡ್ರ ಈ ದುಃಖ ನಾವು ಅದಕ್ಕಾಗಿ ನಮ್ಗೆ ಈ ದುಃಖ ಆಗ್ಬೇಕಂತ ಹೇಳಿ ಅಪ್ಪಾಜಿ ಅವರು ಅನುಕರಣೆ ಮಾಡಿ ನಮಗ ತಿಳಿಸಿದಾರ. ಮತ್ತ ಎರಡನೇದಾಗಿ ಈ ಮಾಯಾ ಪ್ರಪಂಚದೊಳಗ ನಮ್ಮವರನ್ನ ಅವ್ರು ಯಾರದಾರ, ನಮ್ಮವರು ಎಲ್ಲರೂ ಪ್ರೀತಿ ಅಂತಂತಂದ್ರ ನಮ್ದ ಅವ್ರಿಗೆ ಎಷ್ಟು ಉಪಯೋಗ ಐತಿ, ಅದ್ರ ಸಲುವಾಗಿ ಎಷ್ಟು ಅವ್ರು ಪ್ರೀತಿ ಮಾಡ್ತಾರ ಹೊರತಾಗಿ ನಮ್ಮನ್ನ. ಅದರಿಂದ ನಾವು ಸ್ವಲ್ಪ ಸ್ವಲ್ಪ ದೂರ ಆದ್ರ ಅವರ ಪ್ರೀತಿ ನಮ್ಮ ಮ್ಯಾಲ ಯಾವ್ದೋ ತರ ಕಡಿಮೆ ಆಕತ್ತೆ ಅಂತ ಹೇಳಿ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟಿದಾರ. ಅದಂತೂ ಅಗದಿ ಅಚ್ಚುಕಟ್ಟಾಗಿ ಐತಿ. ಅದಕ್ಕ ನಾವು ನಮ್ಮ ಮ್ಯಾಲೆ ಈ ಹೆಂಡ್ರು ಮಕ್ಕಳು ಈ ಎಲ್ಲ ಬಂಧು ಬಾಂಧವರು ಎಲ್ಲಿ ತನ ಪ್ರೀತಿ ಇಟ್ಟದ ಅದಾರಂತಂದ್ರ ನಮ್ಮಿಂದ ಅವ್ರಿಗೆ ಉಪಯೋಗ ಅಕ್ಕತ್ತಲ್ಲ ಅಂತನ್ನುವಂತ ಒಂದು ಭಾವದಿಂದ ಮಾತ್ರ ಅವರು ನಮ್ಮನ್ನ ಅನುಕರಣೆ ಮಾಡ್ತಾರ. ಮತ್ತ ನಮ್ಮಿಂದ ಉಪಯೋಗ ಆಗುತ್ತಾನ ಮಾತ್ರ ನಮ್ಮ ಮ್ಯಾಲ ಪ್ರೀತಿ ಮಾಡ್ತಾರ. ಅಚಲವಾದ ಪ್ರೀತಿ ಅವ್ರದ್ದು ನಮ್ಮ ಮ್ಯಾಲ ಇರುವುದಿಲ್ಲ, ಅದು ಈ ದೈಹಿಕ ಸಂಬಂಧದ ಮುಖಾಂತರ ಪ್ರೀತಿ ಇರ್ತತೆ ಅಂತ ಹೇಳಿ ನನಗೆ ಅನುಭವಕ್ಕೆ ಬಂದತಿ. ಅದರಿಂದ ಸ್ವಲ್ಪ ನಾನು ಹೊರಗೆ ಬರಲಾಕ ಪ್ರಯತ್ನ ಮಾಡ್ತೀನಿ. ಆದ್ರೆ ಅವ್ರನ್ನೇನು ಪ್ರೀತಿ ಮಾಡಬಾರ್ದು ಅಂತಿಲ್ಲ, ಹೊರಗಿನ ಮುಖದಾಗ ಅವ್ರನ್ನ ಪ್ರೀತಿ ಮಾಡಬೇಕು. ಅಂತರ್ಗತವಾಗಿ ನಾವು ಬ್ರಹ್ಮಜ್ಞಾನಿಗಳಿದ್ದೀವಿ, ಬ್ರಹ್ಮ ಸ್ವರೂಪರದೇವಿ, ಮತ್ತ ಬ್ರಹ್ಮನ ನಿಶ್ಚಲವಾದದ್ದು ಐತಿ. ಈ ಮಾಯಾ ಪ್ರಪಂಚದೊಳಗೆ ನಾವು ನಿಶ್ಚಲವಾಗಿ ಉಳಿದ ಅವಧಿಯಾರ ಬ್ರಹ್ಮನ ಕಡೆನ ಕಲಿಯಬೇಕು, ನಾವು ಬ್ರಹ್ಮ ಸ್ವರೂಪವನ್ನು ಹೊಂದಬೇಕಂತ ಹೇಳಿ ಅಪ್ಪಾಜಿ ಅವ್ರು ಹೇಳಿದಾರ. ಅದಕ್ಕೂ ನನಗೆ ಸ್ವಲ್ಪ ಭಯಂಕರ ನನ್ನ ಮ್ಯಾಲ ಒಂದು ಪರಿಣಾಮ ಆಗೈತಿ. ಮೂರನೇದಾಗಿ ಮತ್ತು ಗುರು ಮತ್ತು ಶಿಷ್ಯನ ಸಂಬಂಧವನ್ನು ಹೇಳಿದಾರ. ಆ ಗುರು ಶಿಷ್ಯರ ಸಂಬಂಧ ಅವರು ನೀ ಈಗ ಕಡೆ ಮತ್ತ ಈಗ ಸಂಸಾರಿಕ ಆಗಪ್ಪ ಈ ಕಡೆ ಇಲ್ಲ ಅಂತಂತಂದ್ರೆ ಯಾವ್ದಾರ ಒಂದು ಮಠಕ್ಕ ನೀನು ಒಂದ ಗುರುವಾಗಿ ಈ ಸಮಾಜವನ್ನು ಉದ್ಧಾರ ಮಾಡಂದಾರ. ಅವಾಗ ಅವರು ಶಿಷ್ಯರು ಇಲ್ಲಪ್ಪ ಜಿ ನಾನು ಈ ಕಡೆ ಗುರುವಾಗಕ್ಕೆ ಒಲ್ಲೆ,
ಈ ಕಡೆ ನಾವು ಮಠಕ್ಕೆ ಇದಕ್ಕೆ ಸಂಸಾರಿ ಆಗಕ್ಕೆ ಹೋಗಲ್ಲಿ, ನಮಗ ನಿಮಗೆ ವ್ಯತ್ಯಾಸ ಏನಂದ್ರ ಬರೇ ಅಲ್ಲಿ ಒಂದು ಹೆಣ್ಣಂತ ಅನ್ನೋದನ್ನ ಬಿಟ್ರ ಮತ್ ಯಾರು ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ನಾನು ಹಂಗ ಸಮಾಜವನ್ನ ಸುಧಾರ ಮಾಡುವಂತ ಒಂದು ತೃತೀಯ ಒಂದು ಜಂಗಮ ಆಕ್ಯನ್ ಅಂತೇಳಿ ಗುರುಗಳು ಹೇಳಿದಾರ. ಅವರಾದ್ರೂ ಜಂಗಮ ಆಗಿ ಸಾಕಷ್ಟು ಅನುಭವಗಳನ್ನ ಈ ಸಮಾಜಕ್ಕೆ ನೀಡಿದ್ರು ಸಹಿತ ಸಮಾಜ ಅದನ್ನ ಹಾಗೆ ಎಳೆಗೆ ತಗೊಂಡ ಮತ್ತ ಅದನ್ನ ಯಥಾಸ್ಥಿತಿ ನಾಯಿ ಮಾಲ್ ಡೊಂಕಂದಂಗ ಡೊಂಕಾಗಿ ಮತ್ತು ಯಥಾಸ್ಥಿತಿ ಮೊದಲಿನ ಒಂದು ಇದಕ್ಕೆ ಬರ್ತತಿ. ಅದಕ್ಕೂ ಅವ್ರು ಸಾಕಷ್ಟು ದುಃಖ ಆಗಿ ಮತ್ತ ತಮ್ಮ ಗುರುಗಳ ಕಡೆ ಹೋದಾಗ ಗುರುಗಳು ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಎಲ್ಲಪ್ಪ ಅದ್ ಹಿಂಗೈತಿ, ಸಾಕಷ್ಟು ಬಂದ ಜ್ಞಾನಿಗಳು ಬಂದ್ ಹೋಗಿದಾರ, ಬಂದ್ ಹೋದ್ರು ಅದು ಆಗೋದಿಲ್ಲ, ನೀ ಅದಕ್ಕೆ ದನು ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಅವ್ರನ್ನ ಸಮಾಧಾನ ಪಡಿಸಿದಾರ. ಅದಕ್ಕ ಈ ಈ ಇಡೀ ಈ ಮಾಯ ಅನ್ನುವಂಥದ್ದು ಈ ಬ್ರಹ್ಮಾಂಡನ ಅವತರಿಸಿ ನಮಗೆ ಈ ಸತ್ಯ ಅನ್ನುವಂಥದ್ದನ್ನ ಮರೆಮಾಚಿ ನಮ್ಮನ್ನ ಈ ಕತ್ತಲೊಳಗೆ ದೂಡುವಂತ ವ್ಯವಸ್ಥೆ ಐತಿ. ಅದನ್ನೆಲ್ಲನೂ ಸ್ವಲ್ಪ ನಾವು ಈ ಶರಣಬಸವ ಅಪ್ಪಾಜಿ ಅಂತವ್ರ ಒಂದ ಈ ಅನುಪಸ್ಥಿತಿಯಲ್ಲಿ ನಾವು ಅವ್ರನ್ನ ಅನುಕರಣೆ ಮಾಡಿಕೊಂಡ ಒಂದ್ ಸ್ವಲ್ಪ ಅತಿ ಚಿಕ್ಕದಾಗಿ ನಾವು ಈಗ ಸ್ವಲ್ಪ ಈ ಜ್ಞಾನದ ಕಡೆ ಸ್ವಲ್ಪ ಹೊಂಟೀವಿ. ಅದಕ್ಕ ನಾನು ಇಷ್ಟ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನ ಈ ಬ್ರಹ್ಮಜ್ಞಾನ ಪಾಠದಲ್ಲಿ ಹೇಳಲು ಇಚ್ಛಿಸಿದ್ದೇನೆ. ಇದರಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾದ್ರ ಎಲ್ಲ ಬ್ರಹ್ಮಜ್ಞಾನಿಗಳನ್ನ ಕ್ಷಮೆ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥ. ತುಂಬಾ ಧನ್ಯವಾದಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ಈಶ್ವರಪ್ಪ ಬಸಪ್ಪ ಚುಚ್ಚುಡಿ ಇವರಿಗೆ ತಮ್ಮ ಒಂದು ಅನುಭವದ ವಾಣಿಯಲ್ಲಿ ಈ ಮಾಯಾ ಜಗತ್ತು ಹೆಂಗದ, ಸಂಸಾರ ಮಾಯೆ ಹೆಂಗ ಕೂಡದ, ದುಃಖ ನಾವು ಸುಖ ಅಂತೇಳಿ ತಿಳ್ಕೊಳ್ತಾ ಇದ್ದೀವಿ, ಅದ ಸಂಸಾರದಾಗ ಅದನ್ನು ದುಃಖ ಅಂತ ತಿಳ್ಕೊಂಡಿ ಅಂತ ನಮಗ ಜ್ಞಾನ ಆಗ್ತದ. ಮತ್ತ ಸಂಸಾರದಾಗ ನಾವು ಇದ್ದು ಇಲ್ಲದಂಗ ಇರ್ಬೇಕು ಅಂತ ವಿಷಯವನ್ನ ಕೂಡ ಅವ್ರು ಹೇಳಿದ್ರು. ಮತ್ತ ಒಬ್ಬ ಸನ್ಯಾಸಿ ಆದವರು ಸಮಾಜವನ್ನ ತಿದ್ದಕ್ಕ ಹೋಗಿ ಸಮಾಜ ತಿದ್ದಲ ಸಮಾಜದಲ್ಲಿರುವಂತ ಜನರು ಅವ್ರ ಸುಧಾರಣೆ ಆಗದ್ದನ್ನು ನೋಡಿಕೆಸಿಂದ ಏನಪ್ಪ ನಾ ಎಷ್ಟು ಸುಧಾರಣೆ ಜನರಿಗೆ ಸುಧಾರಣೆ ಮಾಡ್ಬೇಕು, ಸಮಾಜವನ್ನು ಸುಧಾರಣೆ ಮಾಡ್ಬೇಕು ಅಂತಂದ್ರು ಕೂಡ ಜನ ಸುಧಾರಣೆ ಆಗ್ಲಿಲ್ಲ ಅಂತೇಳಿ ಆ ಒಂದು ದುಃಖವನ್ನ ಅವರು ಅನುಭವಿಸಿದ್ರು. ಅಂದ್ರೆ ದುಃಖ ಯಾವ ರೀತಿ ಒಬ್ಬೊಬ್ರು ಯಾವ ರೀತಿ ಇರ್ತದ ಅನ್ನೋ ವಿಷಯವನ್ನ ಸುವಿವರವಾಗಿ ಅವರು ಪ್ರಸ್ತುತಪಡಿಸಿದ್ರು. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದಗಳು ಅಪ್ಪಾಜಿ. ಈಗ ನಮ್ಮ ಮುರುಗಪ್ಪಣ್ಣ ಜಿಗಜೇನ ಅವ್ರು ಮಾಡ್ತೀರಂತ ಗುರುಗಳೇ. ಅವ್ರದ ನಿನ್ನೆ ಆಗ್ಯದನ್ರಿ ಮುರುಗಪ್ಪಣ್ಣ ಜಿಗಜೇನ ಗುರುಗಳೇ? ನಿನ್ನೆ ಆಗಿಲ್ರಿ ಅಪ್ಪಾಜಿ. ಆಗಿಲ್ರಿ ಇದ್ದಿಲ್ರಿ ಗುರುಗಳೇ ಮುರುಗಪ್ಪಣ್ಣ ಅವ್ರ. ನಮ್ಮನವ್ರು ಗುಂಡಾವ್ರಿ ಸದ್ಗುರುಗಳಾದ ಮನೋಹರ್ ಗುಂಡಾರವರು ಅತ್ ಸಾಕಿನ ಅತನಿ ಅವ್ರ ಗುರುಗಳೇ ಅವ್ರಿದ್ದಂಗಿಲ್ಲ. ಕಲ್ಯಾಣಪುರ ನಮಸ್ಕಾರ ರೀ, ನಾನು ಅಶೋಕ್ ಕಲ್ಯಾಣ ಸ್ಟೇ ರೀ. ಅಲ್ಲಿ ನಿನ್ನೆ ಏನಾಗಿತ್ತು ರೀ, ನಾನು ಆಕ್ಚುಲಿ ನಿಮ್ ಬ್ಯಾಚ್ ಏನಿದ್ರೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರಿ. ಆಮೇಲೆ ಏನಾಯ್ತು, ನಾನು ನಿಮ್ ಬ್ಯಾಚ್ ಇವತ್ತಿರ್ತದ ತಕೊಂಡು ನಾನು ನಿನ್ನೆ ಮೆಂಟಲಿ ರೆಡಿ ಆಗಿರ್ಲಿಲ್ಲ. ಅದಕ್ಕೆ ನಾನು ಆಕ್ಚುಲಿ ದಿವ್ಯಾನಂದ ಬ್ಯಾಚ್ ಹಾಕಿದ್ರೆ ನನ್ ಗೊತ್ತಾಗಿಲ್ರಿ, ನಾನು ನಿಮ್ ಬ್ಯಾಚ್ ಅನ್ಕೊಂಡೆ. 8 ಡಿಸೆಂಬರ್ದೆ ನಾನು ರೆಡಿ ಆಗಿ ನಿನ್ನೆ ಮಾತಾಡಕ್ ಆಗ್ಲಿಲ್ಲ ಸರ್ ಕರ್ಣಾಪುರ. ಅದಕ್ಕೆ ಇವತ್ತ ನಿಮ್ ಬ್ಯಾಚ್ ದಲ್ಲಿ ಇದನ್ನ ಅನ್ಕೊಂಡೆ ಬಂದು ಮಾತಾಡಕ್ ತಮ್ಮ ಅವಕಾಶ ತಮ್ಮಿಂದ ಒಂದು ಅನುಮತಿ ಕೇಳ. ಆಯ್ತು ಆಯ್ತು, ಬಹಳ ಬಹಳ ಸಂತೋಷ ಮಾತಾಡಿದ್ರು, ಏನ್ ತೊಂದ್ರೆ ಇಲ್ಲ ಕಲ್ಯಾಣ ಶೆಟ್ಟಿ ಅವರು.
ಅಲ್ಲ ಸುರೇಶ್ ಅವ್ರಲ್ರಿ, ಅಶೋಕ್ ಕಲ್ಯಾಣ್ ಅಶೋಕ್ ಕಲ್ಯಾಣ್ ನಮ್ ಚರ್ಚೆ ಅಂದ್ರೆ ಬಿಡೋಣ. ಹೌದೌದು, ಅಂದ್ರೆ ನಾವು ಸಾಕಿನ ಚರ್ಚೆ ಬೆಂಗಳೂರು ಇರೋದು ಅಪ್ಪಾಜಿ. ಹಾ ಆಯ್ತು ಬಿಡ. ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ನಮ್ಮ ಕಲ್ಯಾಣ್ ಶೆಟ್ಟಿ ಅಶೋಕ್ರವರು ತಮ್ಮ ಅನುಭವ ವಾಣಿಯನ್ನು, ಗುರುಗಳು ಹೇಳಿದಂತ ಅನುಭವ ವಾಣಿಗಳನ್ನ ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಆಗಿರ್ತದ, ಆಗಿದ್ದನ್ನು ಇರ್ಲಿ, ಇದ್ರೂ ಕೂಡ ಇದು ಬ್ರಹ್ಮಜ್ಞಾನದ ವಿಷಯವನ್ನೇ ಅವರು ತಿಳ್ಕೊಂಡಿರ್ತಾರೆ. ಆ ವಿಷಯವನ್ನ ತಮ್ಮ ಅನುಭವವಾಣಿಯನ್ನ ಈಗ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ವಿನಿಸಿಕೊಳ್ಳುತ್ತೇನೆ. ಧನ್ಯವಾದ ಅಪ್ಪಾಜಿ ಅವರೇ. ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ್ ಪೀತಾಂಬರ್ಜಿ ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಶ್ಚಲ್ದಾಸ್ ಗುರುಜಿ ಅವರ ಪಾದಾರ್ಪಣೆಗೆ ನಮಸ್ಕರಿಸುತ್ತಾ, ಈ ಶುದ್ಧ ಬ್ರಹ್ಮನಿಷ್ಠ ಮುಖ್ಯ ಕಾರ್ಯಬಿಂದು ಆದ ಶರಣಬಸವ ಅಪ್ಪಾಜಿಯವರ ಚರಣ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಆತ್ಮೀಯ ಶುದ್ಧ ಬ್ರಹ್ಮನಿಷ್ಠ ಸಹಪಾಠಿಗಳಿಗೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ವಹಿಸಿರುವ 8ನೇ ಡಿಸೆಂಬರ್ ತಾರೀಕಿನ ವಿಚಾರ ಚಂದ್ರದ ಅನುಭವವನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುವ ಸದಾವಕಾಶವನ್ನು ನೀಡಿರುವ ಶುದ್ಧ ಬ್ರಹ್ಮನಿಷ್ಠ ಶರಣಬಸವ ಅಪ್ಪಾಜಿಯವರಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ, ನನ್ನ 2 ಅನುಭವದ ಸುವರ್ಣಗಳನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಅತೀವ ಆನಂದವಾಗುತ್ತಿದೆ. ಇಲ್ಲಿ ಡಿಸೆಂಬರ್ 8ನೇ ಚಂದ್ರ ವಿಚಾರ ಚಂದ್ರೋದಯ ಅನುಭವವನ್ನು ನಾನು ಹಂಚಿಕೊಳ್ಳಿ ಇಷ್ಟಪಡ್ತೇನೆ. ಇದರಲ್ಲಿ ತಾತ್ಕಾಲಿಕ ನಿವೃತ್ತಿ ಮತ್ತು ಶಾಶ್ವತ ನಿವೃತ್ತಿ ಬಗ್ಗೆ ಅಪ್ಪಾಜಿ ಅವರು ಹೇಳ್ತಾರೆ. ತಾತ್ಕಾಲಿಕ ನಿವೃತ್ತಿ ಯಾವಾಗ ಆಗ್ತಪ್ಪ ಅಂದ್ರೆ ನಾವು ಮಲ್ಕೊಂಡಾಗ ತಾತ್ಕಾಲಿಕ ನಿವೃತ್ತಿ ಆಗ್ತದೆ. ಇಲ್ಲಿ ಬೇರು ರಹಿತ ನಿವೃತ್ತಿ ಅಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಬೇರು ಹಾಗೆ ಇರ್ತದೆ, ಮೇಲೆ ಕಾಂಡು ಮತ್ತು ಮರ ಮತ್ತು ಮೇಲಿಂದ ತೆಗೆದು ಹೋಗುತ್ತೆ, ಆಮೇಲೆ ತಿರ್ಗಾ ನೀರು ಹಾಕಿದ ಮೇಲೆ ಚಿಗಿಯುತ್ತದೆ, ಇದಕ್ಕೆ ತಾತ್ಕಾಲಿಕ ನಿವೃತ್ತಿ ಅಂತ ಹೇಳ್ತಾರೆ. ಇನ್ನು ಶಾಶ್ವತವಾದ ನಿವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಇದು ಬೇರು ಸಹಿತ ಕಿತ್ತೊಗೆಯುವ ಕಾರ್ಯ. ಈ ಬೇರು ಸಹಿತ ಕಿತ್ತೊಗೆಯುವ ಕಾರ್ಯ ಎಲ್ಲಿ ನಡೀತದಪ್ಪ ಅಂದ್ರೆ ಈ ಸತ್ಸಂಗ ಅಂತ ಹೇಳ್ಬೋದು. ಸತ್ಸಂಗ ಅಂತ ಹೇಳ್ಬೋದು. ಬ್ರಹ್ಮಜ್ಞಾನ ಇರದೇ ಅಜ್ಞಾನ ಹೋಗಲು ಸಾಧ್ಯವಿಲ್ಲ, ಸತ್ಸಂಗದಲ್ಲಿ ನಡೀತದೆ ಮತ್ತು ಇದರಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಬ್ರಹ್ಮಜ್ಞಾನ ಪ್ರಾಪ್ತಿ ಆದ್ಮೇಲೆ ಇದರಿಂದ ಅಜ್ಞಾನ ಹೋಗ್ತದೆ ಅಂತ ಹೇಳ್ಬೋದು. ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಶಾಶ್ವತವಾದ ನಿವೃತ್ತಿಯಲ್ಲಿ ಕಾರಣ ಶರೀರ ನಾಶವಾಗಿ ಸೂಕ್ಷ್ಮ ಶರೀರ ನಾಶವಾಗುತ್ತೆ. ಆದ ಬಳಿಕ ಸ್ಥೂಲ ಸವೇಶ ಕೂಡ ಪ್ರಾರಬ್ಧ ಕರ್ಮ ಅನುಸಾರವಾಗ ತಾನೇ ನಾಶವಾಗುತ್ತದೆ ಅಂತ ಇದರಲ್ಲಿ. ಇದಕ್ಕೆ ಬೇರೆ ಏನಾಗ್ತೀವಿ ಅಂದ್ರೆ ಶಾಶ್ವತವಾದ ನಿವೃತ್ತಿ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಈ 8ನೇ ಡಿಸೆಂಬರ್ ಮೂರನೇ ಪ್ರಶ್ನೆ ಚಿಂತನೆ ನಡೀತದೆ. ನಮ್ಮಲ್ಲಿ ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಹೇಳ್ತಾರೆ. ಸರ್ವ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿ. ಇಲ್ಲಿ ಸರ್ವ ದುಃಖ ನಿವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ 5 ಬರ್ತವೆ. ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮತ್ತು ಮೋಕ್ಷ. ಇವುಗಳ ಬಗ್ಗೆ ನಾವು 5 ಶಬ್ದಗಳನ್ನು ಅರಿಯಲು ನಾವು ಪ್ರಯತ್ನ ಪಡ್ತೇವೆ ಇಲ್ಲಿ. ಇನ್ನ ಈ ದುಃಖ ನಿವೃತ್ತಿ ಯಾರಿಗೆ ಬೇಕಾಗತ್ತಪ್ಪ ಅಂದ್ರೆ ದುಃಖ ಅಂದರೆ ದುಃಖವನ್ನೇ ಸುಖವೆಂದು ತಿಳಿಯುವರು ಅವಿವೇಕಿಗಳು. ದುಃಖವನ್ನು ಸುಖವೆಂದು ತಿಳಿಯುವರು ಅವಿವೇಕಿಗಳು. ದುಃಖ ಅಂದರೆ ಏನು? ದುಃಖದ ನಿವೃತ್ತಿ ಯಾರಿಗೆ ಬೇಕು? ದುಃಖವನ್ನು ದುಃಖವನ್ನು ತಿಳಿದುಕೊಂಡ ಬಳಿಕ ದುಃಖದ ನಿವೃತ್ತಿ ಬೇಕಾಗುತ್ತದೆ. ದುಃಖವನ್ನು ದುಃಖವೆಂದು ತಿಳಿದುಕೊಂಡ ಬಳಿಕ ದುಃಖದ ನಿವೃತ್ತಿ ಬೇಕಾಗುತ್ತದೆ. ಈ ದುಃಖವನ್ನು ಸುಖವೆಂದು ತಿಳಿದುಕೊಂಡಾಗ ಅದಕ್ಕೆ ಅಜ್ಞಾನಿ ಮತ್ತು ಅವಿವೇಕಿ ಅಂತ ಹೇಳ್ತಾರೆ. ದುಃಖವನ್ನು ಸುಖವೆಂದು ತಿಳಿದುಕೊಂಡವನಿಗೆ ಅಜ್ಞಾನಿ ಅವಿವೇಕಿ ಅಂತ ಹೇಳ್ತಾರೆ. ಅವನೇನ್ ಮಾಡ್ತಾನಪ್ಪ ಅಂದ್ರೆ ದುಃಖನ್ನು ಸುಖ ಅಂತಾನೆ, ಅನಿತ್ಯನ ಸತ್ಯ ಅಂತಾನೆ, ಅನಿತ್ಯನ್ನು ಸತ್ಯ ಅಂತಾನೆ, ದುರ್ಗಂಧನ ಸುಗಂಧ ಅಂತಾನೆ, ಅಸಹ್ಯವನ್ನು ಸಹಿ ಅಂತಾನೆ, ದುರ್ಗತಿ ಸದ್ಗತಿ ಅಂತಾನೆ. ಸೊ ಇವನ್ಗೆ ಏನ್ ಹೇಳ್ತಾರೆ ಅಂದ್ರೆ ಅಜ್ಞಾನಿ ಅಂತಾರೆ, ಅವಿವೇಕಿ ಅಂತ ಹೇಳ್ತಾರೆ. ಈ ಅಜ್ಞಾನಿ ಅವಿವೇಕಿಗೆ ಏನಪ್ಪಾ ಅಂದ್ರೆ ನಾವು ಕಣ್ಣು ತೆರೆಯುವ ದೃಷ್ಟಾಂತವನ್ನು ಅಪ್ಪಾಜಿ ಕೊಡ್ತಾರೆ. ಒಂದು ಇದರಲ್ಲಿ ಕಣ್ಣು ತೆರೆ ದೃಷ್ಟಾಂತ ಏನಪ್ಪಾ ಅಂದ್ರೆ ಒಬ್ಬ ಶ್ರೇಷ್ಠ ಇವನು ಇರ್ತಾನೆ, ಏನು ಭವಿಷ್ಯಗಾರ ಇರ್ತಾನೆ, ಅವನ ಹೆಸರು ನಂದೀಶ್ ಅಂತ. ಆ ನಂದೀಶ್ ಏನ್ ಮಾಡ್ತಿರ್ತಾನೆ, ಅವರಲ್ಲಿ ಎಲ್ಲಾ ಜನರಿಗೆ ಭವಿಷ್ಯ ಹೇಳ್ತಿರ್ತಾನೆ. ಭವಿಷ್ಯ ಹೇಳ್ತಿರ್ತಾನೆ ಯಾವ ತರ ಭವಿಷ್ಯ ಹೇಳ್ತಿರ್ತಾನೆ ಅಂದ್ರೆ ನಿಮ್ಮ ಅವರು ಯಾರು ಮನೆಯಲ್ಲಿ ಇದ್ರು ಪ್ರೆಗ್ನೆಂಟ್ ಆಗಿದೆ ಅಂತ ಹೆಣ್ಮಕ್ಳಿಗೆ ನಿಮ್ಗೆ ಹೆಣ್ಣು ಮಗ ಆಗಿದೆ ಅಥವಾ ಗಂಡು ಮಗ ಇದೆ ಅಂತ ಒಂದು ಅವನು ತನ್ನ ಭವಿಷ್ಯದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿರ್ತಾನೆ. ಅವಾಗ ಅವನು ಪ್ರತಿಯೊಬ್ಬರು ಬಂದವರಿಗೆಲ್ಲ ಏನ್ ಹೇಳ್ತಿರ್ತಾನೆ ಅಂದ್ರೆ ತಮ್ಮ ಹೆಸರೇನು, ತಮ್ಮದು ಅವ್ರ ಮಾಹಿತಿಯನ್ನು ಮತ್ತು ಅವ್ರದ್ದೆಲ್ಲ ಮಾಹಿತಿ ತಿಳ್ಕೊಂಡು ಒಂದು ತನ್ನ ಡೈರಿಯಲ್ಲಿ ಒಂದು ಹೆಸರು ಬರ್ಕೊಂಡು ಒಂದು ಹೆಣ್ಣು ಅಂತ ಬರ್ಕೊಂಡು ಬಿಟ್ಟಿರ್ತಾನೆ. ಆಮೇಲೆ ಅವ್ರಿಗೆ ಒಂದು ಜನನ ಆದ್ಮೇಲೆ ಅವರು ಹೆಣ್ಣಾಗಿದ್ರೆ ಅಪ್ಪಾಜಿ ಅವರೇ ನೀವು ಹೇಳ್ದಂಗೆ ಹೆಣ್ಣಾಗಿದೆ ಅಂತ ಹೇಳಿ ಸ್ವೀಟ್ ಕೊಡ್ತಾರೆ. ಅವಾಗ ಅವ್ನು ಖುಷಿಯಾಗಿ ಸ್ವೀಟ್ ತಗೊಂಡು ನೋಡೋಣ ಹೇಳ್ದಂಗೆ ಆಗುತ್ತೆ ಹೇಳ್ಬಿಟ್ಟು ಅವ್ರಿಗೆ ಆ ತರ ಹೇಳಿ ಇದು ಮಾಡ್ತಿರ್ತಾರೆ. ಒಂದೊಂದ್ಸರಿ
ಅವನಿಗೆ ಅವ್ರು ಹೇಳ್ದಂಗೆ ಆಗ್ತಿರ್ತದೆ. ಕೆಲವೊಂದ್ಸರಿ ಅದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಅವನು, ಅದು ದೃಷ್ಟಿ ಡೈರಿಲಿ ಬರ್ಕೊಂಡಿರ್ತಾನೆ. ಡೈರಿಯಲ್ಲಿ ಬರ್ಕೊಂಡು ಇದು ನೋಡಪ್ಪ ನೀ ಅಪ್ಪಾಜಿ ತಾವು ಹೆಣ್ಣಂತ ಹೇಳಿದ್ರು ನನಗೆ, ಗಂಡ ಹೆಣ್ಣಂತ ಹೇಳಿದ್ರಿ, ಸಾರಿ ಗಂಡ ಅಂತ ಹೇಳಿದ್ರಿ, ಈಗ ಹೆಣ್ಣಾಗಿದೆ ಅಂತ ಅವ್ರು ಬಂದು ಹೇಳಿದ್ರೆ, ಇಲ್ಲಪ್ಪ ನಿಮ್ಮ ನೀವು ತಿಳ್ಕೊಂಡು ತಪ್ಪು ತಿಳ್ಕೊಂಡಿರಿ, ನೋಡಿ ನಾನು ಡೈರಿಯಲ್ಲಿ ಬರ್ಕೊಂಡಿದ್ದೀನಿ, ನಿಮ್ಮ ಹೆಸರೇನು, ಇಂಥ ಹೆಸರು ನೋಡಿ ನಾ ಇಲ್ಲೇನು ಬರೆದಿದ್ದೀನಿ, ಹೆಣ್ಣಂತ ಬರೆದಿದ್ದೀನಿ, ನೀವು ಅವಾಗ ತಪ್ಪು ತಿಳ್ಕೊಂಡಿದ್ದೀರಾ, ಇದು ನಾನು ಹೆಣ್ಣ ಅಂತ ಹೇಳಿದ್ದೆ ನಿಮಗೆ, ನಿಮಗೆ ಅಲ್ಲಿ ಅವತ್ತು ತಪ್ಪು ತಿಳ್ಕೊಂಡಿದ್ರೆ ಆ ಥರ ಆಗಿದೆ ಅಂತ ಅವನು ಅವರಿಗೆ ಅದನ್ನ ಧೈರ್ಯ ತೋರಿಸ್ತಾನೆ. ಹೀಗೆ ಅವನು ಅವರಿಗೆ ಮೋಸ ಮಾಡಿ ಅವರಿಂದ ದುಡ್ಡು ಪ್ರಾಪ್ತಿ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿರ್ತಾನೆ. ಕೊನೆಗೆ ಅವನಿಗೆ ಒಂದಿನ ಏನಂತ ಅರಿವಾಗುತ್ತೆ, ನಾನು ಮಾಡ್ತಾ ಇರೋದು ಇದು ತಪ್ಪು, ಮತ್ತೆ ಇದು ನನಗಿಂದ ಈ ತರ ಸಂಚಿತ ಕರ್ಮದಿಂದ ನನಗೆ ಮುಂದಿನ ಜನ್ಮದಲ್ಲಿ ನಾನು ಒಂದು ಹಂದಿಯಾಗಿ ಹುಡ್ತೀನಿ ಅಂತೇಳಿ ಅವನಿಗೆ ಅವನು ಭವಿಷ್ಯದ ಮುಖಾಂತರ ತಿಳ್ಕೊಂಡಿರ್ತಾನೆ. ಆಮೇಲೆ ಅವಾಗ ಅವನಿಗೆ ಒಂದ್ ದಿನ ಅವನಿಗೆ ಅರಿವಾಗ್ಬಿಟ್ಟು ಮುಂದೆ ಅವನಿಗೆ ಅದನ್ನು ಗೊತ್ತಾಗುತ್ತೆ, ನನಗೆ ಮುಂದೆ ಒಂದು ಹಂದಿ ಜನ್ಮ ಆಗುತ್ತೆ, ಆ ಹಂದಿ ಜನ್ಮ ಪ್ರಾಪ್ತ ಆದ ಬಳಿಕ ಮುಂದಿನ ಜನ್ಮದಲ್ಲಿ ನಾನು ರಾಜನಾಗಿ ಹುಟ್ಟುತ್ತೀನಿ, ಅದಕ್ಕೆ ನಾನು ಒಂದೇ ಸರಿ ರಾಜನಾಗಿ ಹುಟ್ಟಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವ್ನ ಮಗನಿಗೆ ಕರೆಸ್ಬಿಟ್ಟು ಹೇಳ್ತಾನೆ, ನೋಡಪ್ಪ ನನಗೆ ಈಗ ನಾನು ಮಾಡಿದ ಸಂಚಿತ ಕರ್ಮದಿಂದ ನನಗೆ ಮುಂದಿನ ಜನ್ಮದ ನಾನು ಹಂದಿಯಾಗಿ ಹುಡ್ತೀನಿ, ಮತ್ತೆ ಹಂದಿಯಾಗಿ ಹುಟ್ಟಿ ನಾನು ಇಂಥ ಜಾಗದಲ್ಲಿ ನಾನು ಮಕ್ಕಳ ಜೊತೆ ನಾನು ಇದನ್ನ ಅವಕ್ಕೆ ಹಾಲು ಕೊಡ್ಸ್ಕೊಂಡು ಇರ್ತಿರ್ತೀನಿ, ಅಂತ ಜಾಗದಲ್ಲಿ ನೀನು ಬಂದು ಈ ಬಂದೂಕ್ ತೋಳ್ಬಿಟ್ಟು ನನಗೆ ಶೂಟ್ ಮಾಡಿ ಸಾಯಿಸ್ಬಿಡು, ನಾನು ಏನಾಗುತ್ತೆ ಅಂದ್ರೆ ಸತ್ತೋಗ್ಬಿಡ್ತೀನಿ, ಅವಾಗ ನಾನು ಮುಂದಿನ ಜನ್ಮ ರಾಜನಾಗಿ ಹುಡ್ತೀನಿ, ನನಗೆ ಒಂದೇ ಸರಿ ರಾಜನಾಗ ಮುಗ್ ಸಿಗ್ತದೆ ಅಂತ ಅವನ ಮಗನಿಗೆ ಹೇಳ್ತಾನೆ. ಅದೇ ಪ್ರಕಾರ ಅವನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿರ್ತಾನೆ. ಹಂದಿಯಾಗಿ ಹುಟ್ಟಿ ಒಂದು 18 ಜನ ಮರಿಗಳು ಆಗಿರ್ತವೆ, ಅವಕ್ಕೆ ಹಾಲು ಕೊಡ್ಸ್ಕೊಂಡು ರಾಡಿ ಕೆಸರಲ್ಲಿ ಸುಖದಿಂದ ಹಾಲು ಕೊಡ್ಸ್ಕೊಂಡಿರ್ತಾನೆ. ಅವಾಗ ಅವ್ನ ಮಗನಿಗೆ ನೆನಪಾಗುತ್ತೆ, ಹೌದು ನಮ್ಮಪ್ಪ ಹೇಳಿದ್ದು ಇವತ್ತು ಇವನಿಗೆ ಒಂದೇ ಸರಿ ಅವನ ಜನ್ಮದ ಮುಕ್ತಿ ಮಾಡಿ ಅವನಿಗೆ ರಾಜನ ಮುಕ್ತಿ ಮಾಡೋಣ ಅಂತೇಳಿ ಬಂದ್ಬಿಡ್ತಾನೆ. ಬಂದು ತಗೊಂಡು ಇನ್ನೇನು ಅವ್ನಿಗೆ ಶೂಟ್ ಮಾಡ್ಬೇಕು, ಅವಾಗ ಅವನಿಗೆ ಅದು ಅವನಿಗೆ ನೆನಪಾಗುತ್ತೆ, ಅದು ಹಂದಿ ಇದರಲ್ಲಿ ಕೆಸರಲ್ಲಿ ಅದು ಆ ಸುಖದಲ್ಲಿ ಆನಂದದಲ್ಲಿ ತಲ್ಲೀನ ಆಗ್ಬಿಟ್ಟಿರ್ತಾನೆ. ಅವನ ಮಗನಿಗೆ, ಮಗನಿಗೆ ಸ್ವಲ್ಪ ನಿಲ್ಲಪ್ಪ ನನ್ಗೆ ಯಾಕೋ ಇದು ಬಹಳ ಸುಖ ಅನಿಸ್ತಾ ಇದೆ, ಈ ಕೆಸರು ಹೊಲಿಸಿದ್ರು ಕೂಡ ಇದರಲ್ಲೇ ಸುಖ ಇದೆ, ಈ ಜನ್ಮವನ್ನು ನಾನು ಅನುಭವಿಸಿ ಹೆಂಗಿರ್ ಮುಂದಿನ ಜನ್ಮ ಇದ್ದೇ ಇರ್ತದೆ, ಆ ಮುಂದಿನ ಜನ್ಮದನ್ನ ಬೇಕಾದ್ರೆ ರಾಜ ಆಗ್ತೀನಿ, ಬಟ್ ಈ ಜನ್ಮವನ್ನ ಈ ಸುಖವನ್ನು ಅನುಭವಿಸ್ಬೇಕಂತ ಹೇಳ್ತಾನೆ. ಅವಾಗ ಅವನ ಮಗ ಅವನಿಗೆ ಆಯ್ತು ಅಂತ ಹೇಳ್ಕೊಂಡ್ಬಿಡ್ತಾನೆ. ಅಂದ್ರೆ ಅವ್ನು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಅದೇನ ಅಲ್ಲಿ ಜನ್ಮ ಹೊಲಸಿದ್ರು ಕೂಡ ಅವನಿಗೆ ಅದು ಸುಖವಾಗಿ ಕಾಣಿಸಿರ್ತದೆ, ಅಂದ್ರೆ ದುಃಖನೇ ಸುಖವಾಗಿ ಕಾಣುತ್ತದೆ, ಈ ದುಃಖನೇ ಸುಖವಾಗಿ ಕಾಣುವಂತ ಇದೊಂದು ದೃಷ್ಟಾಂತ ಕೊಡ್ತಾರೆ. ದುಃಖವನ್ನು ಸುಖವನ್ನು ಕಾಣ ಸುಖವನ್ನು ಅನ್ನುವರು ಅವಿವೇಕಿಗಳು, ಅಜ್ಞಾನಿವಂತ ಇದೊಂದು ದೃಷ್ಟಾಂತ. ಆಮೇಲೆ ಇವನಿಗೆ ಮುಂದೆ ಎರಡನೇದು ದೃಷ್ಟಾಂತ ಅಪ್ಪಾಜಿಯವ್ರು ಏನ್ ಮಾಡಿದ್ರು ಇನ್ನೊಂದು ಹೇಳ್ತಾರೆ ಇದರಲ್ಲಿ. ಎರಡನೇ ದೃಷ್ಟಾಂತ ಏನಪ್ಪ ಅಂದ್ರೆ ಇಲ್ಲಿ ಒಬ್ಬ ಗುರು ಇರ್ತಾನೆ, ಗುರುಗೆ ಒಬ್ಬ ಶಿಷ್ಯ ಅವನು ದಿನಾಲು ತಪ್ಪದೇ ಇದಕ್ಕೆ ಬರ್ತಿರ್ತಾನೆ, ಅದಕ್ಕೆ ಪ್ರವಚನ ಬರ್ತಿರ್ತಾನೆ. ಪ್ರವಚನ ಬಂದು ಇದಕ್ಕಿದ್ದಂಗೆ ಒಂದು ವಾರ ಒಂದಿಂದ ಬರ್ಲಿಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಬರಕ್ಕೆ ಬಿಟ್ಬಿಡ್ತಾನೆ. ಅವಾಗ ಗುರುಜಿ ಡೌಟ್ ಬಂದು ಯಾಕಪ್ಪ ಈ ನಡುವೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ನೀನು ಅಂತ ಕೇಳಿದಾಗ ಅವನಿಗೆ, ಇಲ್ಲ ಅಪ್ಪಾಜಿ ನನಗೆ ಮದುವೆ ಆಗಿದೆ, ಮತ್ತೆ ಮದುವೆ ಆದ್ಮೇಲೆ ಮನೆ ಸಂಸಾರದ ಎಲ್ಲ ತಾಪತ್ರ ಇವೆ, ಮನೆಯಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ಅತ್ತೆ ನಾದಂಡಿಯರು ಇವರೆಲ್ಲ ಸೇರ್ಕೊಂಡು ನನ್ನ ಹೆಂಡತಿಗೆ ಎಲ್ಲ ಅವ್ರು ಒಂದು ಇವಳಿಗೆ ಒಂದು ಮಾಡಿಬಿಟ್ಟು ನನ್ಗೆ ಅವ್ರಿಗೆ ಒಂದು ಅವಳಿಗೆ ಒಂದು ಮಾನಸಿಕ ಹಿಂಸೆ ಆಗ್ತಿದೆ, ಇದರಿಂದ ಅವಳಿಗೆ ತೊಂದರೆ ಆಗೋದ್ರಿಂದ ನನಗೆ ಅವಳಿಗೆ ನನಗೆ ಬರಕ್ ಆಗ್ತಿಲ್ಲ, ನನಗೆ ಹೀಗಾಗಿ ನಾನು ಬರ್ತಾ ಇಲ್ಲಪ್ಪ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಮೇಲೆ ಗುರುಗಳು ಹೇಳ್ತಾರೆ, ಹಾಗಾದ್ರೆ ನಿನಗೆ ಸಂಸಾರ ಒಳಗಿರ್ಬೇಕು ಹೊರಗಿರಬಾರ್ದು ಹೇಳ್ತಾರೆ. ಸಂಸ್ಥೆ ನೋಡಪ್ಪ ಬುದ್ಧಿ ಹೇಳ್ತಾರೆ, ಸಂಸಾರ ಒಳಗಿರ್ಬೇಕು ಹೊರಗಿರಬಾರ್ದು, ಮತ್ತೆ ಕಣ್ಣು ತೆರೆಯುವ ಸಮಯ ಬಂದಾಗ ನಿನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಆಗ ಅವನಿಗೆ ಆಯ್ತು ಅನ್ಕೊಂಡು ಹೋಗ್ತಾನೆ ಅವತ್ತು ವಾಪಸ್ಸು. ಇದಕ್ಕಿದ್ದಂಗ ಯಾಕೆ ಕಾಣುತ್ತೇವೆ ಸಮಯ ಬಂದಾಗ ಅರ್ಥ ಆಗ್ತದೆ ಅಂತ ಗುರುಗಳು ಹೇಳಿದ್ರು ಅಂತೇಳಿ ಸಮಸ್ಯೆ ಬರ್ತದೆ ಅವನಿಗೆ. ಆಯ್ತು ಇದನ್ನ ಕೇಳ್ಕೊಂಡು ನಿವಾರಣೆ ಮಾಡುವಂತೆ ಮತ್ತೆ ಅಪ್ಪಾಜಿ ಹತ್ತು ಗುರುಗಳತ್ರ ಬರ್ತಾನೆ. ಅವನು ಬಂದು, ಗುರುಗಳೇ ನನಗೆ ಕಣ್ಣು ತೆರೆಯೋದು ಸಮಯ ಬಂದಾಗ ಅರ್ಥ ಆಗ್ತದೆ ಅಂದ್ರೆ ಕಣ್ಣು ತೆರೆಯೋದ್ರೆ ಏನು ಅಂತ ಕೇಳ್ತಾನೆ. ಕಣ್ಣು ತೆರೆಯೋದು ಏನಪ್ಪಾ ಅಂದ್ರೆ ನಿನಗೆ ಅದಕ್ಕೊಂದು ಆಯ್ತು ನೀವು ಹೆಂಗೋ ಬಂದಿದ್ದೀವಿ ಒಂದು ಇದಕ್ಕೊಂದು ಪ್ರಾಕ್ಟಿಕಲ್ ಮಾಡೋನು, ಮತ್ತೆ ನಿನ್ಗೆ ಹೆಂಗಿದ್ರು ಎಲ್ಲ ಇದ್ರ ಬಗ್ಗೆ ನಾಲೆಜ್ ಐತಿ, ಎಲ್ಲ ಎಲ್ಲ ಸತ್ಸಂಗದಲ್ಲಿ ಎಲ್ಲ ಕಲ್ತಿದೀಯ, ಇವನ್ ಎಲ್ಲ ಯೋಗ ಮತ್ತು ಸ್ವಲ್ಪ ಪ್ರಾಣಾಯಾಮ ಕಲ್ತ್ರೆ ನಿನಗೆಲ್ಲ ಜ್ಞಾನ ಇದೆ, ಇನ್ನ ಇದು ಶವಾಸನ ಒಂದು ನೀನು ಕ್ಲೀನ್ ಆಗಿ ಕಲ್ತ್ಬಿಡು, ಮತ್ತೆ ನಿನ್ ಕಲ್ತ್ ಬೆಳಕ ನೀನು ಬಂದ್ಮೇಲೆ ನಿನಗೆ ಕಣ್ಣು ತಿರುಗ ಏನಪ್ಪಾ ನಾನು ಹೇಳಿಸ್ತೀನಿ ಪ್ರಾಕ್ಟಿಕಲ್ ತಿಳಿಸ್ತೀನಿ ತಪ್ಪ ಗುರು ಹೇಳ್ತಾರೆ. ಅದೇ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಮತ್ತೆ ಅದೊಂದು ಶವಾಸನ ಒಂದು ಪರ್ಫೆಕ್ಟ್ ಆಗಿ ಕಲ್ತ್ ಬಂದ್ಬಿಡ್ತಾನೆ. ಕಲ್ತ್ ಬಂದು ಅಪ್ಪ ಗುರುಗಳೇ ನಾನು ಶವಾಸನ ಕಲ್ತೀನಿ ಅಂತ ಹೇಳ್ತಾನೆ. ಹೌದಾ, ಹಂಗಾರ ಆಯ್ತು ಇವತ್ತು ಹೋಗ್ಬಿಟ್ಟು ನಿಮ್ ಮನೆಯಲ್ಲಿ ಏನ್ ಮಾಡು ಶವಾಸನ ಹಾಕಿದ್ಬಿಡು, ಆಮೇಲೆ ಎಲ್ಲ ಜನ ಏನ್ ಮಾಡ್ಕೊತಾರೆ ಅದು ಸುಮ್ ಏನು ಅದಕ್ಕೆ ರಿಯಾಕ್ಟ್ ಮಾಡ್ಬೇಡ, ಸುಮ್ ಶವಾಸನ ಹಾಕಿ ಇದ್ದು ಬಿಡುವ ಸ್ಕೂಲ್ ಕಂಪ್ಲೀಟ್ ಶವಾಸನದಲ್ಲಿ ಅವನು ಹೋಗಿದ್ವಿ ಪರ್ಫೆಕ್ಟ್ ಶವಾಸನ ಕಲ್ತಿರ್ತಾನೆ. ಹೋಗಿ ಶವಾಸನ ಹಾಕಿ ಮನೆಯಲ್ಲಿ ಇದ್ ಬಿಡ್ತಾನೆ. ಅವಾಗ
ಜನರೇ ಬಂದೆಲ್ಲ ಒಬ್ಬರು ಹೆಂಡತಿ ಬಂದು ನೋಡ್ತಾಳೆ, ಅಲ್ಲಾಡಿಸ್ತಾಳೆ, ಹೇಳೋದಿಲ್ಲ. ಆಮೇಲೆ ಏನಾಯ್ತು ಏನಾಯ್ತು ಹೇಳ್ಬಿಟ್ಟು ಮತ್ತೆ ತಾಯಿ ಬರ್ತಾಳೆ, ತಂದೆ ಬರ್ತಾನೆ, ಎಲ್ಲರೂ ನೋಡಿದ್ರೆ ಯಾರು ನೋಡಿದ್ರು ಇವನ್ಗೆ ಡೌಟ್ ಬಂದು ಅಯ್ಯೋ ಉಸಿರಾಡ್ತಲ್ಲ ಏನಿಲ್ಲ ಇವನ್ ಏನಾಯ್ತು ಹೇಳ್ಬಿಟ್ಟು ಡಾಕ್ಟರ್ ಕರೆಸ್ತಾರೆ. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಬಂದು ಅವರು ಎಲ್ಲ ಸ್ವಲ್ಪ ನೋಡ್ತಾರೆ, ನಾಡಿ ನೋಡ್ತಾರೆ, ಮತ್ತೆ ಏನಾದ್ರು ಇವನು ಬರೋ ಅಲ್ಲಾಡ್ತಾ ಇರೋಲ್ಲ, ಫುಲ್ ಪರ್ಫೆಕ್ಟ್ ಶಿವಾಸನಲ್ಲಿ ಇರ್ತಾನೆ. ಆಮೇಲೆ ಅವನಿಗೆ ಅವ್ರ ಡಾಕ್ಟರ್ ಇಲ್ಲ ಇವನು ಹೋಗ್ಬಿಟ್ಟಿದಾನೆ, ಮತ್ತೆ ಮುಂದಿನ ಕಾರ್ಯ ನಡ್ಸ್ಕೊಂಡು ಹೋಗ್ರೆ ಕೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಜನ ಅಳೋದು ಕರೆ ಸ್ಟಾರ್ಟ್ ಆಗ್ಬಿಡ್ತದೆ. ಆಮೇಲೆ ಇದಕ್ಕೆ ನಮ್ಗೆ ಎಲ್ಲರೂ ಅವನ ಮೇಲೆ ಪ್ರೀತಿ ಜೋರಾಗಿ ಅಳೋದು, ಹಂಗಾಯ್ತು ಹಿಂಗಾಯ್ತು ಎಲ್ಲ ಶುರು ಮಾಡ್ಬಿಡ್ತಾರೆ. ಆಮೇಲೆ ಇದನ್ನ ಇದು ಈ ದಿವಸ ಗುರುಗಳಿಗೆ ಹೋಗ್ತದೆ, ಗುರುಗಳಿಗೆ ಕರೆಸ್ತಾರೆ, ಮತ್ತೆ ಗುರುಗಳು ಕರೆಸ್ಮೇಲೆ ಹಿಂಗಾಗಿದೆ ಅಂತ ಗುರುಗಳು ಬರ್ತಾರೆ. ಗುರುಗಳು ಬಂದ ಕೂಡಲೇ ಗುರುಗಳು ನೋಡ್ತಾರೆ, ನೋಡ್ಬಿಟ್ಟು ಅವರು ಹೌದಪ್ಪ ಮತ್ತೆ ಇವನಿಗೆ ಸತ್ತೋಗಿದ್ದಾನೆ, ಮತ್ತೆ ಇವನಿಗೆ ಜೀವಂತ ಮಾಡ್ಬೇಕಾದ್ರೆ ಮತ್ತೆ ನೀವು ಒಂದು ಕೆಲಸ ಮಾಡ್ಬೇಕಾಗ್ತದೆ, ಯಾರ ರೀತಿ ನೀವು ರೆಡಿ ಆದ್ರೆ ನಾನು ಅವನಿಗೆ ಬೇಕಾದ್ರೆ ನಾನು ಜೀವಂತ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ಖುಷಿಯಾಗ್ಬಿಟ್ಟು ಹೌದಪ್ಪ ಗುರುಗಳೇ ಮತ್ತೆ ನೀವು ಏನು ಹೇಳಿದ್ರೆ ನಾವು ಅವ್ನಿಗೆ ಆದಷ್ಟು ಬೇಗ ನೀವು ಜೀವಂತ ಮಾಡ್ರಿ, ನಾವು ಅದಕ್ಕೆ ನಾವು ಸಬದ್ಧರಾಗಿದ್ದೀವಿ ಅಂತ ಹೇಳ್ತಾನೆ. ಒಂದ್ ಕೆಲಸ ಮಾಡ್ರಿ, ಇದ್ರಲ್ಲಿ ಯಾರು ಅವ್ನಿಗೆ ಅತ್ಯಂತ ಪ್ರೀತಿ ಮಾಡ್ತೀರಿ ಅವ್ರು ಇದ್ರಲ್ಲಿ ಕಮಂಡಲ್ಲಿ ಒಂದ್ ನೀರು ಸೊಪ್ಪು ಕೊಡು ಅವ್ರಿಗೆ ಕುಡಿಸಿದ್ರೆ ಅವ್ನ್ ಜೀವಂತ ಆತನ ನೀವು ಸತ್ತೋಗ್ತೀರ ಅಂತ ಅವ್ರು ಹೇಳ್ತಾರೆ. ಅವಾಗ ಯಾರು ಅವ್ನಿಗೆ ಅತ್ಯಂತ ಪ್ರೀತಿ ಮಾಡ್ತಿರ್ತಾರ ಅಂದ ತಕ್ಷಣ ಅವ್ರಿಗೆ ಇದು ಮಾಡ್ಬಿಡ್ತದೆ. ಇನ್ನ ನಾವು ಇದನ್ನು ಅವನಿಗೆ ನೀರು ಕುಡಿಸಿ ನಾವು ಸತ್ತರೆ ಅವನು ನಾವು ಸತ್ ಬಿಟ್ಟು ಅವ್ನಿಗೆ ಜೀವಂತ ಆಗುದು ಯಾವಾಗ ಅಂತೇಳ್ಬಿಟ್ಟು ಎಲ್ಲರೂ ಇದ್ದಕ್ಕಿದ್ದಂಗೆ ಅಳೋದು ಕರೆದು ನಿಲ್ಲಿಸಿ ಮತ್ತೆ ನಾಟಕ ಮಾಡೋ ಶುರು ಮಾಡ್ಬಿಡ್ತಾರೆ. ನನಗೆ ಸಂಬಂಧ ಇಲ್ಲ, ದೂರ ಶುರು ಮಾಡ್ತಾರೆ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ಗುರು ಏನ್ ಮಾಡ್ತಾನೆ, ನೀವಾಗಿ ಯಾರು ಬರಕ್ತಾ ಇರಲಿಲ್ಲ, ನಾನೇ ಕರಿತೀನಿ ಒಬ್ಬರಿಗೆ ಬಂದ್ ಬಂದ್ ನೋಡೋನ್ ಯಾರು ಬಂದು ಅವ್ನ ಅತ್ಯಂತ ಪ್ರೀತಿ ಮಾಡೋರು ಯಾರಿದ್ದೀರಿ ಅವ್ನಿಗೆ ಜೀವಂತ ಮಾಡ್ರಿ ಅಂತ ಹೇಳ್ತಾರೆ ಗುರುಗಳು. ಅವಾಗ ಅವರು ಫಸ್ಟ್ ಅವ್ರ ತಂದೆ ಕರೀತಾರೆ, ನೋಡಪ್ಪ ಮತ್ತ ವೃದ್ಧವಾದ ತಂದೆ ಇದೇನೇನು, ಮತ್ತೆ ನಿನಗೂ ವಯಸ್ಸಾಯ್ತು, ಮತ್ತ ನಿನ್ನ ಮಗನಿಗೆ ನಿನ್ನಂತ ಎಲ್ಲ ಮುಗಿದೋಗಿದೆ, ಮತ್ತೆ ನಿನ್ನ ಅವ್ನ ಈ ನೀರು ಅವ್ನಿಗೆ ಕುಡಿಸೋದ್ರಿಂದ ಮತ್ತೆ ಮಗನಿಗೆ ಜನ್ಮ ಸಿಗತೈತಿ, ಮತ್ತೆ ನೀನು ಮಂದೆಲ್ಲ ಮುಗ್ದೈತಿ ಮುಗಿಸು ಅಂತ ಹೇಳ್ತಾರೆ ಗುರುಗಳು, ಕುಡಿಸ್ ಅಂತ ಹೇಳಿ ಅವರು. ಅವಾಗ ಅವನು ಹೇಳ್ತಾನೆ, ಇಲ್ಲ ಗುರುಗಳೇ ನಾನು ಇನ್ನು ನನ್ ಬಹಳ ಇದು ಜವಾಬ್ದಾರಿ ಅದಾವ, ಇವನ್ ಈ ಮಗನಿಗೆ ಬೆಳೆದಾನ ಇಷ್ಟೇ ವಿನ ಇವನಿಗೆ ಅಷ್ಟು ನಾಲೆಜ್ ಇಲ್ಲ, ಇವನಿಗೆಲ್ಲ ಸಂಸಾರ ಹೊಂದ್ಕೊಂಡು ಹೋಗೋದು, ಮತ್ತೆ ಎಲ್ಲ ಆಸ್ತಿ ಪಾಸ್ತಿಗಳು ವಿವರಗಳು ಏನು ಗೊತ್ತಿಲ್ಲ, ಮತ್ತೆ ಇದೆಲ್ಲ ಇವನಿಗೆ ನಾ ಇವು ಸತ್ ಬಿಟ್ಟು ಇವನಿಗೆ ಏನಾದ್ರು ಉಳಿಸ್ಬಿಟ್ಟು ಅಂದ್ರೆ ಮುಂದೆ ಎಲ್ಲ ಪ್ರತಿಯೊಬ್ಬರ ಜೀವನ ನಡೆಸಿ ಬಹಳ ಕಷ್ಟ ಆಗ್ತದೆ, ಅದಕ್ಕೆ ನನ್ನ ಜೀವಂತ ಇರೋದು ಬಹಳ ಅವಶ್ಯಕತೆ ಇದೆ, ಇವನು ಬೇಕಾದ್ರೆ ಹೋದ್ರೆ ಹೋಗ್ಲಿ, ಮತ್ತೆ ಏನ್ ಮಾಡೋದು ಅವ್ನ ಆಯುಷ್ಯ ಅಷ್ಟೇ ತಿಳ್ಕೊಂಡು ಬಿಡ್ತೇವೆ ತಗೊಂಡು ಹೇಳ್ತಾನೆ. ಹೌದಾ, ಹಂಗಾದ್ರೆ ಬಿಟ್ಟು ಅವನ ತಾಯಿ ಕರೀತ, ನೋಡಮ್ಮ ಮತ್ತೆ ನೀ ಯಾರ ಬಂದು ನೋಡು ಮತ್ತೆ ಅವ್ನು ಉಳಿಸ್ತೇನೆ ಅಂತ ಹೇಳ್ಬಿಟ್ಟು. ಅವಾಗ ತಾಯಿ ಹೇಳ್ತಾ, ಇಲ್ಲ ಸರ್ ನನ್ಗೆ ನಾನು ಎರಡು ಹೆಣ್ಮಕ್ಳು ಈಗ ಬಸರಿವೇಗ ಬಂದಿದ್ದಾರೆ, ಹೆಣ್ಮಕ್ಳು ಬಾಣತನಕ್ಕೆ ಬಂದಿದ್ದಾರೆ, ಮತ್ತ ಇಂಥ ಟೈಮ್ಗೆ ಬಾಣತನ ಮಾಡದೆ ನಾನು ಸತ್ತೋಗ್ಬಿಟ್ರೆ ಮತ್ತೆ ಅವ್ರಿಗೆ ನಾನು ಇದು ಮಾಡ ಅರ್ಧಕ್ಕೆ ಇದು ಮಾಡ್ದಂಗೆ ಆಗುತ್ತದೆ, ಮೋಸ ಮಾಡ್ದಂಗೆ ಆಗುತ್ತದೆ, ಅದಕ್ಕೆ ಆಯ್ತು ಅವ್ನು ಅವ್ನ ಆಯುಷ್ಯ ಅಷ್ಟೇ ತಿಳ್ಕೊಂಡು ಇದು ಮಾಡ್ತೀವಿ ತಿಳ್ಕೊಂಡು ಅವಳು ಹಂಗೆ ಹೇಳ್ತಾರೆ. ತಿರ್ಗಾ ಇನ್ನು ಏನ್ ಮಾಡುದು, ನೀವು ಹೆಂಡತಿ ಕರೀತಾರ, ಅವ್ರು ಹೆಂಡತಿ ಕರೆದ್ಬಿಟ್ಟು ನೋಡಮ್ಮ ಮತ್ತೆ ನೀರ ನೋಡು ಮತ್ತೆ ಗಂಡ ಉಳಿಸ್ಕೊಂಡ್ಬಿಡು, ಮತ್ತೆ ಅವ್ನು ನೀರು ಕೊಡು ಅವ್ನು ಉಳಿದ ಜೀವನ ಉಳಿತೈತೆ. ಅವಾಗ ಅವ್ನ ಹೆಂಡತಿ ಹೇಳ್ತಾ, ಇಲ್ಲ ಗುರುಗಳೆ ಮತ್ತೆ ಈಗ ನೀವು ನಾನೇನಾದ್ರು ಇವ್ನಿಗೆ ಉಳಿಸ್ಬಿಟ್ರೆ ಏನಾಗುತ್ತೆ, ಮೂರು ತಿಂಗಳದಾಗ ಮತ್ತೆ ಇವ್ರೆಲ್ಲ ಸೇರಿ ಏನ್ ಮಾಡ್ಬಿಡ್ತಾರ, ತಿರ್ಗಾ ಇನ್ನೊಂದು ಹೆಣ್ತನ್ ಮದುವೆ ಮಾಡ್ತಾರ, ಆಮೇಲೆ ಇವ್ ಮದುವೆ ಮಾಡ್ಕೊಂಡು ಮತ್ತೆ ಆರಾಮ ಇರ್ತಾನೆ, ಮತ್ತೆ ಇವ್ನ್ ಮೂರು ತಿಂಗಳದಾಗ ಹೆಣ್ ಕೊಟ್ಟು ಮತ್ತೊಬ್ರು ಮದುವೆ ಮಾಡೋದಕ್ಕ ನಾನ್ಯಾಕೆ ಇವನಿಗೆ ಉಳಿಸ್ಬೇಕು, ಮತ್ತ ನನ್ ಪಾಡಿ ನನ್ ಅಟ್ ಲೀಸ್ಟ್ ನಾನು ಜೀವನ ನಡ್ಸ್ಕೊಂಡು ಹೋಗ್ತೀನಿ, ಮತ್ತ ಇದು ಜೀವನ ಅಂದ್ರೆ ಹಿಂಗೆ ಮೂರ್ ತಿಂಗಳ ಗ್ಯಾರಂಟಿ ಮದುವೆ ಮಾಡ್ತಾರೆ, ಇದು ನನ್ಗೆ ನನ್ ಜೀವನ ಇದಕ್ಕೆ ವ್ಯರ್ಥ ಪಡೋದು ನಂಗೆ ಇಷ್ಟ ಆಗಲ್ಲ, ಮತ್ತ ಅವ್ರದ್ದು ಅವ್ರ ಆಯುಷ್ಯ ಅಷ್ಟೇ ತಿಳ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಅವಳು ಹೇಳ್ತಾರೆ. ಸೊ ಅವಾಗ ಗುರುಗಳು ಅನಿಸ್ತದೆ ಇದೆಲ್ಲ ಎಲ್ಲ ನಾಟಕ, ಇವರೆಲ್ಲ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ, ಆಯ್ತು ಈಗ ಇದು ನೀವಂತೂ ಯಾರು ಮಾಡಲ್ಲ, ಈಗ ನಾನೇ ಮಾಡ್ತೀನಿ ಇದು ಕಾರ್ಯ ಅಂತ ಹೇಳಿ ಈ ನೀರು ಕೊಡೋದು ಅವ್ನಿಗೆ ಉಳಿಸ್ತೀನಿ ಅಂತ ಹೇಳ್ತಾರೆ. ಆಯ್ತು ಗುರುಗಳು ಇದನ್ನು ಬೇಗ ಮಾಡ್ರಿ. ಆ ಗುರುಗಳು ಅಂತಾರೆ, ಆಯ್ತು ಇದಕ್ಕೆ ನಾನು ಮಾಡ್ತೀನಿ, ನನಗೆ ನೀವೇನು ಕೊಡ್ತೀರಿ ಅಂತೇಳಿ ಅವನು ಅವನು ಮಗನಿಗೆ ಅವ್ರ ಮಗ ಅವ್ರ ತಂದೆ ಕೇಳ್ತಾನೆ, ತಂದೆ ಹೇಳ್ತಾನೆ ನಾನು ಫಸ್ಟ್ ಕ್ಲಾಸ್ ಮಾರ್ಬಲ್ ತರಿಸ್ಬಿಟ್ಟು ನಿಮ್ಮದು ಒಂದು ಸಮಾಧಿ ಮಾಡಿ ಈ ಎಲ್ಲ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಹೇಗೆ ಸಮಾಧಿ ಆ ಥರ ಸಮಾಧಿ ಮಾಡ್ತೇನೆ ಅಂತ ಹೇಳ್ತಾನೆ. ಮತ್ತೆ ಅವ್ರ ತಾಯಿ ಕೇಳಿದ್ರ, ಇಲ್ಲ ನಾನು ನಿಮ್ಗೆ ಗುಡಿ ಕಟ್ಟು ಅದೊಂದು ಕಳಸ ಇಟ್ಟು ನಿಮ್ಗೆ ಎಲ್ಲರೂ ಪೂಜೆ ಮಾಡಂಗೆ ಮಾಡ್ತೀನಿ ಅಂತ ಅವ್ಳು ಹೇಳ್ತಾಳೆ. ಮತ್ತೆ ಹೆಂಡತಿ ಕರೆದು ಕೇಳ್ತಾರೆ, ಹೆಂಡತಿ ಕೇಳಿದ್ರೆ ಇಲ್ಲ ಸರ್ ಇವ್ರು ನಾನು ಇಡೀ 60 ಹಳ್ಳಿಗೆಲ್ಲ ತೇರು ಹೇಳೋದು ನಾನು ಜಾತ್ರೆ ಮಾಡಿಸ್ತೀನಿ ಪರವಾಗಿ ಅವ್ರು ಹೇಳ್ತಾಳೆ. ಸೊ ಇವ್ರೆಲ್ಲಾರು ಹಿಂಗೆ ಹೇಳ್ಬಿಟ್ಟು ಗುರುಗಳಿಗೆ ಇದು ಮಾಡ್ತು ನೀವು ಇದ್ ಮಾಡತ್ ಹಿಂಗೆ ಹೇಳ್ತಾರೆ, ಯಾರೋ ಒಬ್ರು ತಮ್ಗೆ ತಯಾರಾಗಲ್ಲ. ಕೊನೆ ಗುರುಗಳು ಏನ್ ಮಾಡ್ತಾರೆ, ಈಗ ಆಯ್ತು ಈಗ ನಾನು ಯಾರು ಇವ್ನು ಇದು ಮಾಡ್ಲಿ, ನಾನೇ ಇವನಿಗೆ ಅವನಿಗೆ ಇದು ಮಾಡ್ತೀನಿ ಕರೆದು ಇದು ಮಾಡಿಸಿ ಎಬಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಗುರುಗಳು ಬರ್ತಾರೆ, ಬಂದ್ಬಿಟ್ಟು ಆಯ್ತಪ್ಪ ಮತ್ತ ನೀನು ಕೇಳಿಸ್ತೇನೆ ಕಣ್ಣ ಇದು ತಿಳಿತಾನ ಅಂತ ಅಂದ್ಕೊಳ್ಳಿ. ಅವಾಗ ಅವನಿಗೆ ಗುರುಗಳು ಹೇಳ್ದಲ್ಲ ಎಲ್ಲ ಪ್ರತಿಯೊಂದು ನಿದರ್ಶನ ನೋಡ್ತಾನೆ. ಅವಾಗ ಅವ್ನಿಗೆ ಕಣ್ಣು ತೆರೆದು ಏನಪ್ಪ ಅಂತ ಗುರುಗಳು ಎದಕ್ ಅಂದಾರ ಅನ್ನೋ ಈಗ ಅರ್ಥ ಆಯ್ತು. ಅಪ್ಪಾಜಿ ಗುರುಗಳೇ ತೆದ್ದು ಬಂದು ಕಾಲು ಹಿಡಿದು ಈಗ ನನ್ನ ಕಣ್ಣು ತೆರೆದು ಕಣ್ಣು ತೆರೆದು ಹೇಳ್ತಾನೆ. ಸೊ ಅವನಿಗೆ ಅವಾಗ ಇದೆಲ್ಲ ನಾಟಕ ಅಂತ ಗೊತ್ತಾಗ್ಬಿಡ್ತದೆ. ಸೊ ಇಲ್ಲಿ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ, ಇಲ್ಲಿ
ಸಂಸಾರದ ಏನಪ್ಪ ಅಂದ್ರೆ ಇಲ್ಲಿ ದೋಷ ದರ್ಶನ ಅವನಿಗೆ ಆಗಿರುತ್ತದೆ ಅವನಿಗೆ, ಇವನಿಗೆ ಶಿಷ್ಯನಿಗೆ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಇನ್ನು ಮೂರೇ ದೃಷ್ಟಾಂತ ಏನ್ ಕೊಡ್ತಾರೆ ಅಂದ್ರೆ ಇಲ್ಲಿ ಒಬ್ಬ ಮತ್ತು ಗುರುಗಳದ ಬಂದ ಶಿಷ್ಯ ಇರ್ತಾನೆ, ಅಲ್ಲಿ ಒಂದು ಇನ್ನೊಂದು ದೃಷ್ಟ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮಾಜ ದ್ವಾರದ ದೋಷ ದರ್ಶನ ಆಗುತ್ತದೆ ಆಗುತ್ತೆ ಅನ್ನೋದ್ ಬಗ್ಗೆ ಒಂದು ದೃಷ್ಟಾಂತ ಕೊಡ್ತಾರೆ. ಸೊ ಇಲ್ಲಿ ಸಮಾಜದ ದೋಷ ದರ್ಶನ ಹೇಗಾಗುತ್ತಪ್ಪ ಅಂದ್ರೆ ಇಲ್ಲಿ ಒಬ್ಬ ಗುರು ಇರ್ತಾನೆ ಮತ್ತು ಮತ್ತು ಅವ್ರಿಗೆ ಗುರು ಹೇಗೆ ಶಿಷ್ಯನ ರೆಡಿ ಮಾಡಿರ್ತಾರೆ ಅಂದ್ರೆ ತಮ್ಮ ತರ ಗುರುಗಳು ಆ ಶಿಷ್ಯನಿಗೆ ತಮ್ಮ ಗುರುಗಳಲ್ಲಿರುವಂತ ಎಲ್ಲಾ ನಾಲೆಜ್ ಅನ್ನು ಒಂದೂ ಬಿಡದೆ ಅವ್ನು ಹೇಳ್ಕೊಟ್ಟಿರ್ತಾರೆ. ಅವನು ಫುಲ್ ಪರ್ಫೆಕ್ಟ್ ರೆಡಿ ಆಗಿರ್ತಾನೆ. ಅದಕ್ಕೆ ಗುರುಗಳನ್ನು ಕರೆದ್ಬಿಟ್ಟು ಆಯ್ತಪ್ಪ ಮತ್ತೆ ನಿನಗೆ ಇವತ್ತು ನಾನು ನಿನಗೆ ಶಿಷ್ಯವಾಗಿ ಸ್ವೀಕರಿಸುವಂತ ಕಾಲ ಬಂದೈತಿ ಅಂತ ಹೇಳ್ಬಿಟ್ಟು ಅವನಿಗೆ ಏನ್ ಹೇಳ್ತಾರೆ, ಒಂದೆರಡು ಪಣತಿ ತಂಬಾತ ಹೇಳ್ತಾರೆ. ಪಣತಿ ತಗೋತಾನ, ಅದಕ್ಕೊಂದ್ ಪಣತಿ ಆಲ್ರೆಡಿ ದೀಪ ಹಚ್ಚಿರ್ತಾರೆ, ಈ ದೀಪ ಅದಕ್ಕೆ ಹಚ್ಚತ್ತೆ ಹೇಳ್ತಾರೆ, ಹಾಕ್ತಾನೆ. ಎರಡು ಪಣತಿ ಏನ್ ಮಾಡ್ತಾರೆ, ಗುರುಗಳು ಆ ಕಡೆ 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 ರೌಂಡ್ ತಿರುಗಿಸ್ಬಿಡ್ತಾರೆ. ತಿರುಗಿಸ್ಬಿಟ್ಟು ಇದಕ್ಕೆ ದೀಪ ಹಚ್ಚಬೋಣ ಪಣತಿ ಯಾವ್ದು, ಹತ್ತು ಹತ್ತಿರ ಪಣತಿ ಯಾವ್ದು ಅಂತ ಕೇಳ್ತಾರೆ. ಆಮೇಲೆ ಎಲ್ಲ ಗುರುಗಳೇ ಮತ್ತು ಎರಡು ತಿರುಸಿನ ಯಾವ್ದು ಪಣತಿ ಮೊದಲು ಅಂಟಿದ್ದು ಮತ್ತೆ ಅಂಟಕೊಂಡದ್ದು ಯಾವ್ದಂತ ನನಗೆ ಇದು ನೀವು ತಿರುಗಿಸಿನ ಗೊತ್ತಾಗ್ತಿಲ್ಲ. ಬಟ್ ಹಂಗಾದ್ರೆ ನೀನ್ ಏನು ಇಂದಿನ ಅಭಿಪ್ರಾಯ ಏನಂತಂದ್ರೆ ಇದ್ರಲ್ಲಿ ಎರಡು ಒಂದೇ ಕಾಣ್ತದೆ ಅಂತ ಅವ್ನು ಹೇಳ್ತಾನೆ. ಸೊ ಯಾವಾಗ ನಿನಗೆ ಎರಡು ಒಂದೇ ಕಾಣ್ತದೆ ಅಂದ್ರೆ ನೀನು ನಿನ್ನ ಪೂರ್ವ ಬ್ರಹ್ಮ ಜ್ಞಾನ ಆಗೈತಿ, ನಿನಗೆ ಎಲ್ಲ ಏನು ಶಿಷ್ಯ ಏನು ಇರ್ಬೇಕೆಲ್ಲ ನಿನ್ ಬಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಿನಗೆ ಆಯ್ತು, ನಿನಗೆ ನಾನು ಶಿಷ್ಯನಾಗಿ ಇದು ಸ್ವೀಕರಿಸಿದ್ದೀನಿ, ನಿನಗೆ ಏನ್ ಮಾಡ್ಬೇಕು ಹೇಳು, ನಿನ್ಗೆ ನಾನು ಜವಾಬ್ದಾರಿಯಿಂದ ಮುಕ್ತ ಮಾಡಿದ್ದೀನಿ, ನೀನು ಮದುವೆ ಮಾಡ್ಕೊತೀಯಾ ಅಂತ ಹೇಳು, ಮತ್ತು ಒಳ್ಳೆ ಹೆಣ್ಣು ತಂದ್ಬಿಟ್ಟು ಮದುವೆ ಮಾಡ್ತೀವಿ, ಇಲ್ಲ ಮತ್ತೆ ನೀನ್ ಸನ್ಯಾಸ ಆತೀನಿ ಅಂದ್ರೆ ಹೇಳು, ಅದಕ್ಕೂ ಒಂದು ಯಾವ್ದೋ ಒಂದು ಮಠದ ಒಂದ್ ಮಠ ಕೊಡಿಸಿ, ಅದಕ್ಕೆ ನಿನಗೆ ಮಠದ ಗುರು ಅಂತ ಮಾಡ್ತೀವಿ. ಅದ್ಕೊಳ್ಳೆ ಅವನು ಇಲ್ಲ ನಾನು ಸನ್ಯಾಸಿನೂ ಅಲ್ಲ, ನಾನು ಸಂಸಾರಿಯನ್ನೂ ಅಲ್ಲ. ಯಾಕಂದ್ರೆ ಸನ್ಯಾಸಿ ಸಂಸಾರಿ ಇಬ್ರಿಗೆ ಏನ್ ಡಿಫರೆನ್ಸ್ ಅಪ್ಪ ಅಂದ್ರೆ ಹೆಣ್ಣು ಒಂದೇ ಡಿಫರೆನ್ಸ್ ಐತಿ, ಅಲ್ಲಿ ಸಂಸಾರಿ ಹೆಣ್ಣು ಐತಿ, ಸನ್ಯಾಸಿ ಪತಿ ಹೆಣ್ಣಿರಲ್ಲ, ಉಳಿದೆಲ್ಲ ಇವನ್ಗೆ ಆಸ್ತಿ ಐತಿ ಅವ್ರಿಗೆ ಆಸ್ತಿ ಐತಿ, ಇಬ್ರು ಮತ್ತೆ ಇಬ್ರು ಆಸ್ತಿಗೋಸ್ಕರ ಬಡದಾಡ್ತಾರೆ. ಮತ್ತೆ ಆಸ್ತಿನೂ ಈಗ ಏನಾಗಿದೆ ಅಂದ್ರೆ ಎಲ್ಲ ಸಂಸಾರಿಗಳಿರ್ತದೆ, ಹೆಚ್ಚು ಸನ್ಯಾಸಿಗಳೇ ಆಸ್ತಿ ಬಗ್ಗೆ ಕೋರ್ಟ್ ನಲ್ಲಿ ವ್ಯಾಜ್ಯ ನಡೀತಾರಿಂದ ಇದು ಬ್ಯಾಡ ಅಂತ ಹೇಳ್ತಾನೆ ಅವನು. ಹಾಗಾದ್ರೆ ಮತ್ತೆ ನಿಮ್ಮ ಏನಾಗ್ಬೇಕಂತ ಕೇಳ್ತಾರೆ, ಅದು ಏನಾಗ್ಬೇಕಪ್ಪ ಅಂತ ನನಗೆ ನನ್ಗೆ ಎರಡೂ ಬೇಡ, ನಾನು ನಿರಾಭಾರಿ ಜಂಗಮ ಆಗ್ತೀನಿ ಅಂತ ಹೇಳ್ತಾನೆ. ನಿರಾಭಾರಿ ಜಂಗಮ ಅಂದ್ರೆ ಏನಪ್ಪ ಅಂದ್ರೆ ನಿರಾಭಾರಿ ಜಂಗಮದ ಅಷ್ಟೇ ಅವನಿಗೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಯಾವ್ದೇ ಮಠ ಆಸ್ತಿ ಏನು ಇರಲ್ಲ, ಇಲ್ಲಿ ಒಂದೆರಡು ಗ್ರಂಥ ಮತ್ತ ಅವನಿಗೆ ಒಂದು ಜೋಳಿಗೆ ಭಿಕ್ಷೆ ಬೇಡಕ್ಕೆ, ಮತ್ತೆ ಅವನು ಭಿಕ್ಷೆ ಹಳ್ಳಿಗಳು ಭಿಕ್ಷೆ ಬೇಡುತ್ತಾ ಬೇಡುತ್ತಾ ಅಲ್ಲಿ ಹಳ್ಳಿಯಲ್ಲಿ ಪ್ರವಚನ ಮಾಡ್ಕೊಂಡು ಅವ್ನು ಕಾಲ ಕಳೆದಿರ್ತಾನೆ, ಇದನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತಾರೆ. ಅವಾಗ ಅವನ ಏನ್ ಸುತ್ತ ಒಂದು 60 ಹಳ್ಳಿಗೆಲ್ಲ ಭಿಕ್ಷೆ ಬೇಡ್ತಾ ಅಲ್ಲಿ ಹೋಗ್ತಾನೆ. ಆಮೇಲೆ ಅಲ್ಲಿ ಜನ ಏನ್ ಮಾಡ್ತಿರ್ತಾರೆ ಅಲ್ಲಿ ಆ ಕಾಲದಲ್ಲಿ ಅವನಿಗೆ ಈ ತರ ಬಂದ ತಕ್ಷಣ ಅವನ ಕಡೆಯಿಂದ ಅವ್ನಿಗೆ ಭಿಕ್ಷೆ ಹಾಕಿ ಅವ್ನ ಊಟದ ವ್ಯವಸ್ಥೆ ಮಾಡಿ ಅವನಿಗೆ ಪಾಪ ಅವನ ಕಡೆಯಿಂದ ಪ್ರವಚನ ಕೇಳ್ತಿರ್ತಾರೆ. ಹೀಗೆ ಅವನು ಸುತ್ತು ಹಳ್ಳಿ 60 ಹಳ್ಳಿಗೆಲ್ಲ ಫುಲ್ ಫೇಮಸ್ ಆಗಿಬಿಡ್ತಾನೆ ಪ್ರವಚನ ಹೇಳುದು, ಮತ್ತು ಅವ್ರಿಗೆ ಎಲ್ಲ ಜನರನ್ನೆಲ್ಲ ಒಂದು ಸತ್ಸಂಗ ಮಾರ್ಗದಲ್ಲಿ ತಂದು ಅವ್ರನ್ನೆಲ್ಲ ಪರಿವರ್ತನೆ ಮಾಡಿ ಅನ್ಕೊಂಡಿರ್ತಾನೆ. ಹೀಗೆ ಕಾಲ ಕಳೆದ ಕಳೆತ ಅವ್ನಿಗೆ 60 ಆಗಿರ್ತದೆ, ಅವನಿಗೆ ನನಗೂ ಒಂದು 60 ಆಯ್ತು ಮತ್ತೆ ನನ್ನ ಜೀವನ ಸಾರ್ಥಕ ಆಯ್ತು ಇನ್ನೇನು ಹೇಳ್ಬಿಟ್ಟು ಅನ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವ್ನಿಗೆ ದೇವ್ರಿಗೆ ಅನ್ನಿಸ್ತದೆ ಇವನಿಗೆ ಸಾರ್ಥಕ ಆಗ್ಯದ ಅಂತ ಅನ್ಕೊಂಡ, ಇವನಿಗೆ ಸ್ವಲ್ಪ ಇವನಿಗೆ ಸಮಾಜದ ದೋಷ ದರ್ಶನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಅವನ ಕಾಲದಲ್ಲಿ ಅವನು ಸಾಧಕ ಬರ್ತಾನೆ. ಅವನಿಗೆ ಅವ್ನು ಬರ್ತಾನೆ ಆ ಟೈಮಲ್ಲಿ ಸಾಧಕ ಬಂದ್ಬಿಟ್ಟು ಏನಪ್ಪ ಮಾಡ್ತಾ ಇದೆಯಾ ಅಂದ್ರೆ ನಾನು ಈ ತರ ಮಠದ್ದು ಅವನು ಸಾಧಕ ಏನಾಗಿರ್ತಾನೆ ಮಠದ ಗುರು ಆಗಿರ್ತಾನೆ, ಇವನು ಜಂಗಮ ಆಗಿರ್ತಾನೆ, ಆ ಮಠದ ಗುರು ಆಗ್ಬಿಟ್ಟು ನಾನು ಏನ್ ಸಾಧನೆ ಮಾಡಿದೆಪ್ಪ ಅಂತ ಕೇಳ ತನಸು ಹೇಳ್ಕೊಂಡು ಹೋಗ್ತಾನೆ. ನಾನು ನೋಡಪ್ಪ ಇಂಥ ದೊಡ್ಡ ಮಠ ಇತ್ತಲ್ಲ, ಮಠದ ಎಲ್ಲ ಕೆಟ್ಟ ಗೋಡೆ ಎಲ್ಲ ಇದಾಗಿತ್ತು, ಅದೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಗೋಡೆ ಎಲ್ಲ ನಿರ್ವಹಣೆ ಮಾಡಿ ಮಠ ಎಲ್ಲ ದೊಡ್ಡದಾಗಿ ಕಟ್ಟಿ ಅದೆಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಠದಲ್ಲ ಹೊಲ ಆಸ್ತಿಗಳನ್ನೆಲ್ಲ ಕ್ಲೀನ್ ಆಗಿ ಡೆವಲಪ್ ಮಾಡಿದ್ದೀನಿ ಅಂತ ಎಲ್ಲ ಮಠದ ಬಗ್ಗೆ ಡೆವಲಪ್ಮೆಂಟ್ ಆಗಿದ್ದು ಅದೆಲ್ಲ ಕ್ಲೀನ್ ಹೇಳ್ಕೊತಾನೆ. ನೀನೇನ್ ಮಾಡಿದೆಪ್ಪ ಅಂತ ಇವನು ಕೇಳ್ತಾನೆ. ನಾನು ಹಿಂಗ 60 ಹಳ್ಳಿಗೆಲ್ಲ ಹಿಂಗ ಜನರಿಗೆಲ್ಲ ಪ್ರವಚನ ಹೇಳಿ ಅವ್ರನ್ನೆಲ್ಲ ಫುಲ್ ಪರ್ಫೆಕ್ಟ್ ರೆಡಿ ಮಾಡಿ ಅವರೆಲ್ಲ ಏನಾಗಿದ್ರೆ ಫುಲ್ ಕಂಪ್ಲೀಟ್ ಚೇಂಜ್ ಆಗಿರತ್ತ ಅವ್ನು ಹೇಳಿ ಅಂತಾನೆ. ಕಂಪ್ಲೀಟ್ ಚೇಂಜ್ ನನ್ನ ಪ್ರವಚನಕ್ಕೆ ಚೇಂಜ್ ಆಗಿರತ್ತೆ ಅಂದ್ಕೊಳ್ಳಿ ಇವನಿಗೆ ಇನ್ನೂ ಅರಿವು ಆಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಳದ್ ನಕ್ಬಿಡ್ತಾನೆ ಅವನು. ಯಾಕೆ ನಗ್ತಾ ಇದೆ ಇಲ್ಲ ನೀನು ಅನ್ಕೊಂಡಿದೀಯ ನಾ ಚೇಂಜ್ ಆಗಿದೆ ಹೇಳಿ ಅವ್ರು ನೀ ಅನ್ಕೊಂಡ ಜನ ಚೇಂಜ್ ಆಗಿರಲ್ಲ, ನೀನು ಇದೊಂದು ಅಜ್ಞಾನದ ಬಾ ನೀನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ನೀನು ಎಲ್ಲ ಈ ಡ್ರೆಸ್ ಎಲ್ಲ ಜಂಗಮ್ ಜೆಸ್ ತೆಗೆದ್ಬಿಡು, ನಾರ್ಮಲ್ ಡ್ರೆಸ್ ನಾನು ಹಾಕೋತಿ ನೀನು ಹಾಕೋ ನಡಿ ನಡಿ ನೀ ಎಲ್ಲಿ ಮಾಡಿ ಪ್ರವಚನ ಮಾಡಿದೆ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಅವಾಗ ಇಬ್ಬರು ನಾರ್ಮಲ್ ಡ್ರೆಸ್ ಹಾಕೊಂಡು ಸೇಮ್ ಮನುಷ್ಯರ ತರ ಹೋಗ್ತಾರೆ. ಒಂದ್ ತಕ್ಷಣ ಒಂದ್ ಬಸ್ ಸ್ಟ್ಯಾಂಡ್ ಹೇಳೋದು ಬಂದ ತಕ್ಷಣ ಬಂದು ಯಾರಪ್ಪ ಊರಲ್ಲಿ ಇವರೆಲ್ಲ ಊರಲ್ಲಿ ಇವ್ರ ಜನರ ಎಲ್ಲ ಅರೇಂಜ್ ಮಾಡಿರ್ತಾರೆ ಅಂತ ನೋಡ್ತಾನೆ. ಒಬ್ರು ಮಾಣಿಕ್ ಚಿಂತಿರ್ತದೆ, ಇನ್ನೊಬ್ಬ ಅವನು ಸೆರೆ ಕುಡ್ಕೊಂಡು ಅಲ್ಲೇ ಮಾತಾಡ್ಕೊಂಡಿರ್ತಾನೆ, ಮತ್ತೊಬ್ಬ ಹೀಗೆ ಮತ್ತೆ ಇನ್ನೊಂದು ವೇಷವಾಟಿಗೆ ಅವು ಇದ್ದ ಸೆರೆ ಅಂಗಡಿಯಲ್ಲಿ ಅಲ್ಲಿ ಏನೋ ಪ್ರವಚನ ವ್ಯವಸ್ಥೆ ಮಾಡ್ತಾವ್ರಿ ಆ ಜನಗಳೇ ಅಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ನಿಗೆ ಭಯಂಕರ ದುಃಖ ಆಗ್ಬಿಡ್ತದೆ. ಅವಾಗ ಮತ್ತೆ ಈ ದುಃಖ ಆಗ್ಬಿಟ್ಟು ಅವಾಗ ಈ ಸಂಸಾರ ಏನ್ ಮಾಡ್ತಿರ್ತಾನೆ, ದುಃಖ ಆದ ಬಗ್ಗೆ ಗುರುವಿನಲ್ಲಿ ಹೋಗ್ತಿರ್ತಾನೆ. ಈ ಗುರು ಕೂಡ ದುಃಖ ಆದ ಬಗ್ಗೆ ಎಲ್ಲಿ ಹೋಗ್ಬೇಕು, ಗುರು ಕೂಡ ತಂದು ಗುರುವಿನ ಗುರು ಅದನ್ನ ಎಂತ ಪರಮ ಗುರು ಅಂತಾರೆ,
ಪರಮ ಗುರು ಅಂತ ಹೋಗ್ಬಿಟ್ಟು ಈಗ ಹೇಳ್ತಾನೆ, ನೋಡಿ ಗುರುಗಳೇ ಮತ್ತೆ ನಾನು ಹಿಂಗಾಯ್ತು ನನಗೆ, ನೀವೆಲ್ಲ ಹೇಳ್ಕೊಟ್ಟಿದ್ರಿ, ಆದ್ರೂ ನನಗೆ ದುಃಖ ಇದೆ, ಎಲ್ಲ 60 ಹಳ್ಳಿ ಪ್ರವಚನ ಮಾಡೋದೆಲ್ಲ ವೇಸ್ಟ್ ಆಯ್ತು, ಜನ ಎಲ್ಲ ನಾನು ಅನ್ಕೊಂಡಿದ್ದೆ ಈ ತರ ಚೇಂಜ್ ಆಗ್ತಿರ್ತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ಯಾರು ಚೇಂಜ್ ಆಗಿಲ್ಲ, ಈಗೆಲ್ಲ ಹಂಗೇ ಇದಾರ ಅಂತ ಒಂದು ದುಃಖ ತೊಳ್ಕೊತಾನೆ. ಅದಕ್ಕೆ ಗುರುಗಳು ಅವ್ನು ಹೇಳ್ತಾರೆ, ನೋಡಪ್ಪ ನೀನು, ನಾನು ಹೇಳಿದ್ದೆ ನಿನ್ಗೆ ಅವಾಗ, ನೀನು ಈ ತರ ಏನು ಐದು ಇದು ಏನಂತಾರೆ ನಿಮ್ಗೆ ದೃಷ್ಟ ಇದು ಲಕ್ಷಣಗಳು ಹೇಳಿದ್ದೆ ನಿಮ್ಗೆ ಗುರುವಿನ, ಇದು ಹೆಂಗಪ್ಪ ಲಕ್ಷಣ ಅಂದ್ರೆ ಏನ್ ಮಾಡೋದು ತಲೆ ಹಾಕೋಬೇಡ ಅಂತ ಹೇಳಿದ್ದೆ, ನೀವು ಫುಲ್ ತಲೆ ಹಾಕೊಂಡ್ ಬಿಟ್ಟಿದ್ದಿ, ಅದಕ್ಕೆ ಹಿಂಗಾಗಿ ನಿನ್ ದುಃಖ ಇದೆ, ದುಃಖ ಕಾಣದ, ಅದೇನಪ್ಪ ನೀನ್ ಏನ್ ಹೇಳೋದಲ್ಲ ಹೇಳೋದಷ್ಟೇ ಇರ್ತದೆ, ಅದನ್ನ ನಾವು ತಲೆ ಹಾಕೋಬಾರ್ದು, ತಲೆ ಹಾಕೊಂಡ್ರೆ ಏನಂತ ಈ ತರ ತಾಪ ಆಗ್ತದೆ ಅಂತ ಹೇಳಿ ಅವನಿಗೆ ಗುರುಗಳು ಅವನಿಗೆ ದೃಷ್ಟಾಂತ ಮುಖಾಂತರ ಹೇಳ್ತಾರೆ. ಮುಂದೆ ಅವನಿಗೆ ಅದು ಅದರಿಂದ ಅದು ಇದು ಸಮಾಜ ಸಂಸಾರ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನೋದೇನು ಇದು ಇರ್ತದೆ, ದೋಷ ಇರ್ತದೆ, ಅದನ್ನ ಅದು ನಿವೃತ್ತಿ ಆಗ್ತದೆ. ಅವಾಗ ಮುಂದೆ ಅವನಿಗೆ ಮುಂದೆ ಇದರಿಂದ ಏನಪ್ಪ ಅಂದ್ರೆ ಹೊಲಸು ಹೊಲಸು ಅಂತ ಗೊತ್ತಾದ ಬೆಳೀತದ, ಸುಖಾನೇ ಸುಖ ಅಂತ ಗೊತ್ತಾದ ಬಳಿಕ ದುಃಖ ದುಃಖ ಆದ ಬಳಿಕ ಇಲ್ಲೇ ಅಂತ ವಿವೇಕ ಜಾಗೃತ ಆಗ್ತದೆ, ಕಣ ತೆಗಿತದೆ, ಈ ದೃಷ್ಟಾಂತ ಕೊಡ್ತಾರೆ. ಸೊ ಈಗ ನಮಗೆ ಸುಖವನ್ನು ಸುಖವಾಗಿ ಸುಖ ಅಂತ ಕಾಣೋದು, ದುಃಖ ದುಃಖವಾಗಿ ಕಾಣೋದು, ಮತ್ತು ಹೊಲಸು ಹೊಲಸು ಅಂತ ಯಾವಾಗ ನಮ್ಗೆ ಅರ್ಥ ಆಗ್ತದ ಅವಾಗ ನಮಗೆ ಬ್ರಹ್ಮ ಜ್ಞಾನ ಆಗ್ತದ ಅಂತ ಹೇಳಿ ಇದು ತಾತ್ಪರ್ಯ. ಈ ಡಿಸೆಂಬರ್ದ 8ನೇ ವಿಚಾರ ಚಂದ್ರೋದಯದ ಬಗ್ಗೆ ನಾನು ತಿಳ್ಕೊಳ್ಳೋ ಅಂತ ಎರಡು ಮಾತುಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಪಶ ತುಂಬಾ ಧನ್ಯವಾದಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಅಶೋಕ್ ಕಲ್ಯಾಣ ಶೆಟ್ಟಿ ಅವರಿಗೆ. ತಮ್ಮ ಒಂದು ಅನುಭವವಾಣಿಯಲ್ಲಿ ಈ ತಾತ್ಕಾಲಿಕ ನಿವೃತ್ತಿ ಹೇಗಾಗ್ತದ ಮತ್ತು ಶಾಶ್ವತ ನಿವೃತ್ತಿ ದುಃಖ ಶಾಶ್ವತ ನಿವೃತ್ತಿ ಹೇಗಾಗ್ತದ, ಹೇಗೆ ಮಾಡ್ಕೋಬೇಕು ಮತ್ತು ಪರಮಾನಂದ ಪ್ರಾಪ್ತಿ ಯಾವ ರೀತಿಯಿಂದ ಉಂಟಾಗ್ತದ, ಗುರು ತನ್ನ ಶಿಷ್ಯನಿಗೆ ಉದಾಹರಣೆ ಕೊಟ್ಟು ಹೇಳ್ತಾರ್ರಿ ಗುರು ಶಿಷ್ಯನ ಸಂಬಂಧ ಹೇಗಿರ್ತದ, ಮತ್ತು ನಂದೀಶ ಹಂದೀಶನ ಒಂದು ಉದಾಹರಣೆಯನ್ನು ಕೊಟ್ಟು ಈ ದುಃಖ ನಿವೃತ್ತಿ ಯಾವ ರೀತಿ ಮಾಡ್ಕೊಳ್ಬೇಕು. ದುಃಖ ದುಃಖ ಅಂತ ತಿಳ್ಕೊಂಡ್ರ ಅಲ್ಲಿ ಜ್ಞಾನ ಉಂಟಾಗ್ತದ, ಈ ದುಃಖವನ್ನೇ ನಾವು ಸುಖ ಅಂತ ತಿಳ್ಕೊಂಡ್ರೆ ಅಂತಂದ್ರ ಅದ ವಿವೇಕದ ಲಕ್ಷಣ ಅಜ್ಞಾನಿಗಳ ಲಕ್ಷಣ ಅನ್ನೋ ವಿಷಯವನ್ನು ಬಹಳ ಸುಂದರವಾಗಿ ವಿವರವಾಗಿ ತಮ್ಮ ಅನುಭವವಾಣಿಗಳನ್ನು ತಿಳಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದ. ನಾನು ಹೇಳ್ತೀನಿ ಈಗ ಸಂಜೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮಾತ್ಯಾರ್ಗೊಂಡ್ರವ್ರು ಅಲ್ರಿ ತಾವ್ ಗಿರ್ಜಾ ಪಾರ್ಗೊಂಡ್ರಲ್ರಿ ಅಮ್ಮವ್ರ ನಿನ್ನೆ ಹೇಳಿದ್ರ ನೀವು ಇಲ್ರಿ ಇಲ್ಲಲ್ಲ ಮತ್ ಯಾರು ನಿನ್ನೆ ಹೇಳ್ಯಾರ ಅಂತ ಹೇಳಿ ಆಯ್ತು. ಈ ಸದ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮಾತೆಯಾದಂತ ಗಿರಿಜಮ್ಮ ಪಾರ್ಗೊಂಡ ಸಾಕಿನ್ ಜಮಖಂಡಿ ಅವರು ತಮ್ಮ ಅನುಭವ ವಾಣಿಯನ್ನ ಅಂದ್ರೆ ಗುರುಗಳು ದಿನಾಂಕ 8/12/2022 ಹೇಳಿದಂತ ಪ್ರವಚನದ ಸಾರವನ್ನ ಅವರು ನಮ್ಗೆಲ್ಲ ಉಣಬಡಿಸ್ತಾರ, ತಾವೆಲ್ಲ ಆಲಿಸಿ ಅದರ ಪರಮಾನಂದವನ್ನ ಪಡಿಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಶ್ರೀ ಅಪ್ಪಾಜಿ ಅವರಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಡಿಸೆಂಬರ್ 8 ಪೂರ್ವಚಂದ್ರ ಗುರುಗಳು ಹೇಳಿದ್ರು, ಈಗಾಗ್ಲೇ ಅಣ್ಣವ್ರು ಬಹಳ ಚಂದ ಹೇಳಿದ್ರು, ಎಲ್ಲಾ ಕತಿಗಳ ಮೂಲಕ ಪೂರ್ತಿ ಪೂರ್ತಿಯಾಗಿ ಹೇಳಿದ್ರು ಹೇಳ್ತಿದ್ರೆ. ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಸುಖ ದುಃಖ ಎಲ್ಲದಕ್ಕೂ ತಿಳಿದಿದೆ. ಅಜ್ಞಾನಿಗೆ ಮುಖ್ಯವಾದದ್ದೇ ಸುಖ ಎಂದು ಅಂದ್ರೆ ನಾವು ಅಜ್ಞಾನಿಗ ಅಂದ್ರೆ ಈ ಜ್ಞಾನದ ಬಗ್ಗೆ ತಿಳುವಳಿಕಿಲ್ದಾಗ ನಮ್ ಕೆಟ್ಟದ್ದನ್ನ ಚಲೋ ಅದೇ ಸುಖ ಅಂತ ಹೇಳಿ ತಿಳ್ಕೊಳ್ತೇವೆ. ಸಂಸಾರದ ಹೇಯ ಅನಿಸಿದಾಗ ಅದನ್ನು ತ್ಯಾಗ ಮಾಡುವವರಿಗೆ ಜ್ಞಾನಿ, ಅವಿವೇಕಿ ಇರುವವರೇ ಹೊಲಸವೇ ಸ್ವಚ್ಛ ಅನಿಸುವುದು. ಬ್ರಹ್ಮ ಜ್ಞಾನ
ಧರ್ಮದ ವಿಚಾರ ಅವರಿಗೆ ಒಳ್ಳೆಯದಾಗಿ ಹೇಯ ಅನ್ನಿಸಿದಾಗ ಅವನು ತ್ಯಾಗ ಮಾಡುವನು ಜ್ಞಾನಿ. ಅವಿವೇಕಿ ಇರುವವರೇ ಹೊಲಸವೇ ಸ್ವಚ್ಛ ಅನಿಸುವುದು. ಬ್ರಹ್ಮಜ್ಞಾನಿಗೆ ಅವರಿಗೆ ಒಳ್ಳೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದು, ದುಃಖ ಕೊಟ್ಟು ಅವರಿಗೆ ತ್ರಾಸಾಗುವುದು ನೋಡಿ ಮನಸ್ಸಿನಲ್ಲಿ ಸಂತೋಷ ಪಡುವನು, ಇದು ಅವನ ಅಜ್ಞಾನ. ಮತ್ತು ಅಪಮಾನವೇ ಸನ್ಮಾನ, ಸತ್ಯವೇ ಸತ್ಯ ಅಂದ್ರೆ ಈ ದೇಹವೇ ನಾನು. ಆ ದೇಹಕ್ಕಾಗಿ ಮನೆ ಮಕ್ಕಳು ಹಣ ಇವುಗಳಿಗೆ ತನ್ನ ಆಯುಷ್ಯದ್ದಕ್ಕೂ ಶ್ರಮಿಸುವನು. ಅವರಿಗೆ ಸತ್ಯದ ಗುರುಗಳ ಜ್ಞಾನ ಸಂಪಾದನೆಯಿಂದ ದೂರವಿದ್ದು ದುಃಖಿಯೇ ಆಗುವನು. ಅಂದ್ರ ಒಟ್ಟೆ ಸಂಸಾರದಾಗ ನನ್ಗೆ ಸುಖ ಐತಿ ಅದ್ ತಿಳ್ಕೊಂಡು ಅವ ಅದ್ರ ಸಲುವಾಗಿನ ತನ್ನ ಜೀವನವನ್ನೇ ವ್ಯರ್ಥ ಮಾಡ್ಕೋತಾನ್ರಿ. ಅವಾಗ ಗುರುಗಳ ಇದ್ದಿಂದ ಬಹಳ ದೂರ ಇರ್ತಾನ್ರಿ. ಮತ್ತ ಅದಕ್ಕಾಗಿ ಅವ್ನು ದುರ್ಗತಿಗೆ ಒಳ್ಳೆ ಗತಿ ಅನಿಸಿದರೆ ಅಲ್ಲಿ ಇನ್ನೂ ಅಜ್ಞಾನವಿದೆ. ಅಂದ್ರೆ ಕೆಟ್ಟ ಇದ್ದದನ್ನೇ ಅವ್ನು ಚಲೋ ಅಂತ ಯಾವಾಗ ತಿಳ್ಕೊತೇವಲ್ಲ ಅವಾಗ ಅವನಲ್ಲಿ ಇನ್ನೂ ಅಜ್ಞಾನ ಇರುತ್ತೆ. ನಮಗೆ ಗುರುಗಳು ಏನೋ ಸುಕೃತದಿಂದ ದೊರೆತರೂ ಸಹಿತ ನಮಗೆ ಪ್ರಪಂಚವೇ ಒಳ್ಳೆಯದಾಗಿ ಕಂಡು ಅದರಿಂದ ನಿರ್ಲಿಪ್ತ ನಾವು ಒಪ್ಪುವುದಿಲ್ಲ. ನಾವು ಹೀಗೆ ಅನ್ನಿಸಿದರೆ ಬರೀ ದುಃಖದಲ್ಲೇ ಇರುತ್ತೇವೆ. ಒಳ್ಳೆಯದಿಂದಾಗ ಸಂಸಾರ ಹೇಯ ಅನ್ನಿಸಿದಾಗ ಗುರುಗಳನ್ನು ಹುಡುಕುವನು. ಗುರುಗಳು ಮಕ್ಕಳು ಹೆಂಡತಿ ತಾಯಿಯ ಪ್ರೀತಿಯನ್ನು ಅವನಿಗೆ ಮನದಟ್ಟಾಗುವಂತೆ, ಅಂದ್ರೆ ಈಗ ಅಣ್ಣರಾಗಲೇ ಕತೆ ಹೇಳಿದ್ರಲ್ರಿ ಹಂಗ ತಿಳಿಸಿದವರು. ತಾಯಿ ಹೆಂಡತಿ ಎಲ್ಲರೂ ಸ್ವಾರ್ಥ ತಿಳಿದು ಸಂಸಾರ ದುಃಖವಾಗಿದೆ, ನನಗೆ ಗುರುಗಳಿಂದಲೇ ಮುಕ್ತಿ ಎಂದು ಇಲ್ಲಿ ಜ್ಞಾನ ಪಡೆಯಲು ಮನಸ್ಸು ಮಾಡುವನು. ತಂದೆ ಭೂಮಿಗೆ ತಂದರೆ ಗುರು ನಮ್ಮನ್ನು ಜ್ಞಾನ ಸುದೆಯಿಂದ ಆಕಾಶಕ್ಕೆ ಏರಿಸುವನು ಎಂದು ರಾಜರು ಸಹಿತ ಹೇಳಿರುವರು. ಸಂಸಾರವೇ ಸ್ವರ್ಗ ಸುಖ ಇಚ್ಛಕ್ಕೆ ಹೊನ್ನಾಕಿ ಇಚ್ಛೆ ತೆಗೆದುಕೊಳ್ಳುವ ಹೆಂಡತಿ ಇದ್ದರೆ ಸ್ವರ್ಗವೇ ಮರೆಯುತ್ತೇವೆ. ಅಂದ್ರೆ ಇದು ಅಜ್ಞಾನದ ದುಃಖವನ್ನೇ ಸುಖವೆಂದು ತಿಳಿದಿರುತ್ತೇವೆ. ಆತ್ಮ ಅನಂತ ಭೇದ ತಿಳಿಯುವವರೆಗೂ ಈ ದೇಹ ನಾನಲ್ಲ, ನಾ ಆತ್ಮ ಮತ್ತು ನಿಜವಾದ ದುಃಖ ಎಲ್ಲವನ್ನೂ ಅರಿತಾಗ ನಮಗೆ ಮೋಕ್ಷ ಆಗುವುದು. ನಾವು ಎಲ್ಲಿವರೆಗೂ ಅಜ್ಞಾನ ಇರುತ್ತೇವೆಯೋ ಅಲ್ಲಿವರೆಗೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಲಾರದು. ವಿವೇಕದ ಕಣ್ಣು ತೆಗೆದಾಗ ಈ ಸಂಸಾರದ ದುಃಖವು ನನ್ನ ಆಯುಷ್ಯ ವೇಳೆ ಎಲ್ಲವೂ ಮುಗಿದು ಹೋಗುವುದು. ಶಕ್ತಿ ಸಾಮರ್ಥ್ಯ ಹಾಳಾಗಬಾರದು. ವಿವೇಕ ಬಂದಾಗ ನಮಗೆ ಪರಮಾನಂದ ಪ್ರಾಪ್ತಿ ಆಗುವುದು. ಸಂಸಾರವೇ ಸುಖ ಎಂದಾಗ ಬೆಂಕಿಯನ್ನು ಹುಟ್ಟಿದಂತೆ, ಕಷ್ಟವೇ ಸುಖವಾಗಿ ಹಾನಿಯಾಗುವುದಕ್ಕೆ ಒಳ್ಳೆಯದು. ಎಲ್ಲಿಯವರೆಗೂ ಅವಿವೇಕದಿಂದ ನಾವು ತಿಳಿಯುತ್ತೇವೆ ಅಲ್ಲಿಯವರೆಗೂ ನಮಗೆ ಪರಮಾನಂದ ಪ್ರಾಪ್ತಿ ಆಗುವುದಿಲ್ಲ. ಆತ್ಮ ಎಂಬುದು ಬೇರ್ಪಡಿಸಲು ಅರಿಯಲು ಬರಬೇಕು. ವಿವೇಕದ ಕಣ್ಣು ತೆಗೆದಾಗ ಆತ್ಮದ ಅನುಭೂತಿ ಆಗುವುದು. ಸಂಸಾರ ಹೇಯ ಅನಿಸಬೇಕು. ಶರಣರು ಸಹಿತ ಸಂಸಾರ ಹೇಯ ಸ್ಥಳವೆಂದು ಅದಕ್ಕಾಗಿಯೇ ಅನೇಕ ವಚನಗಳನ್ನು ವಿಂಗಡಿಸಿ ವಿವರಿಸಿ ಹೇಳಿ. ಹೊರಗೆ ಎಲ್ಲರೂ ನನ್ನವರು, ಆದ ನನ್ನ ಮನಿ ರೊಕ್ಕ ಇರಲಿ, ಆದರೆ ನಮ್ಮ ಒಳಗೆ ಇವರು ಯಾರೂ ನನ್ನವರು ಅಲ್ಲ. ನಾನು ಆತ್ಮ, ಆತ್ಮೇ ನಾನು ಎಂಬುದು ದೃಢವಾಗಿರಬೇಕು. ನಿರಾವಾರಿ ಜಂಗಮನಿಗೆ ಒಂದು ರಾತ್ರಿ ಹಳ್ಳಿ ಐದು ರಾತ್ರಿ ಪಟ್ಟಣ ಎಂದು ಜ್ಞಾನ ಹೇಳುತ್ತಾ ಹೋದಾಗ ಯಾರೂ ನಾ ಹೇಳಿದಂತೆ ಸನ್ಮಾರ್ಗದಲ್ಲಿ ಇಲ್ಲ ಎಂದು ದುಃಖಪಟ್ಟನು. ಅದಕ್ಕೆ ನಾವು ಏನೇ ಕೆಲಸ ಮಾಡಿ ಮರೆತು ಬಿಡಬೇಕು. ನಾವೊಂದು ಕೆಲಸ ಮಾಡಿ ಅವರು ಎಲ್ಲರೂ ನನ್ನನ್ನು ಪ್ರಶಂಸಿಸಬೇಕು ಎಂದು ಆ ಕೆಲಸ ಮಾಡಿದಾಗ ಯಾರೂ ಏನು ಹೇಳದಿದ್ದರೆ ದುಃಖ ಆಗುವುದು. ನನ್ನ ಕಾರ್ಯ ಮಾಡಿದ್ದೆ ಅವಾಗ ಅದನ್ನು ಮರೆತು ಬಿಡಬೇಕು. ಸುಖ ದುಃಖ ಎಲ್ಲ ತಿಳಿದು ಮರೆತು ಬಿಡ್ಬೇಕು. ಅದನ್ನೇ ಇಟ್ಟುಕೊಳ್ಳಬಾರದು. ಎಲ್ಲಾ ಕೆಲಸ ನಾನೇ ಮಾಡಿದೆ ನನ್ನಿಂದಲೇ ಎಲ್ಲಾ ನಡೆಯುವುದು ಎಂದು ಅನ್ನಿಸಿದರೆ ಇನ್ನು ನಾವು ಅಜ್ಞಾನದಲ್ಲಿ ಇದ್ದಂತೆ. ಎಲ್ಲವೂ ದೇವನ ನಿಯಮದಂತೆ ನಡೆಯುವುದು ಎಂದು ತಿಳಿದಾಗ ದುಃಖ ಆಗುವುದಿಲ್ಲ. ನಾ ಇದ್ರೆ ಈ ಮನಿ ನಡೀತದ ಅಂತ ನಮಗ ಅನ್ನಿಸಿರ್ತೈತಿ. ಆದ್ರ ಆ ಮನೆಯವರು ಮೊದಲು ನೀವು ಹೋಗಿ ನಾವು ಎಲ್ಲಾ ನೋಡ್ಕೊಳ್ತೀವಿ ಅಂತ ಮನಸ್ಸಿನಲ್ಲಿ ಅಂತಿರ್ತಾರ. ನನ್ನ ಶರೀರ ಇದ್ರು ಅದು ನಾ ಹೇಳ್ದಂಗೆ ಇರೋದಿಲ್ಲ. ನಾ ಮುಪ್ಪು ಬೇಡ ಅಂದ್ರ ಅದು ಬರುವಿಗೆ
ಒಂದು ಹಲ್ಲು ಬೀಳುವುದು, ಕಿವಿ ಕೇಳಿಸುವುದಿಲ್ಲ, ಒಮ್ಮೆ ನಮ್ಮಲ್ಲೇ ಹೃದಯ ಬಡಿ ಸಹಿತ ನಿಲ್ಲುವುದು, ಇದು ಎಲ್ಲವೂ ದೇವರದ ಕಾರ್ಯದ ಅಳತೆಯಂತೆ ಇದು ವ್ಯಕ್ತಿ ದೇಹ ಮತ್ತು ಸಮಷ್ಟಿ ಜಗತ್ತಿನ ಕಾರ್ಯ ನಡೆಯುವುದು. ನಾವು ಬಳಿ ಬಾ ಅಂದ್ರ ಬರುವುದಿಲ್ಲ, ಬೇಡ ಅಂದ್ರೆ ಬಿಡುವುದಿಲ್ಲ. ಮತ್ತೆ ನಾವು ಜೋಳ ಕೊಯ್ಯುವಾಗ ಒಬ್ಬ ಬೇಡ ಅಂತಾನ, ಮತ್ತೊಬ್ಬ ಕಾಯಿಪಲ್ಲೆ ಇದ್ದು ಬೆಳೆಯುವ ಇಂತ ಈ ಟೈಮ್ದಾಗ ಮಳೆ ಬೇಡ ಅಂತಾನ, ಆಮೇಲೆ ಯಾರ ಮಾತು ಕೇಳುವುದಿಲ್ಲ. ಜಗದ ನಿಯಮದಂತೆ ವಿಶ್ವದ ಕಾರ್ಯ ಎಲ್ಲವೂ ಆ ಪರಮಾತ್ಮನಿಂದಲೇ ನಡೆದಿದೆ ಎಂದು ಗುರುಗಳ ಮಾತು ನೆಲ್ಲಿಟ್ಟಾಗ ದುಃಖ ಆಗುವುದಿಲ್ಲ. ಶರೀರದ ಕ್ರೋಧ ಇದ್ರೂ ಇರದಂತೆ ಶರೀರವು ಮಿಥ್ಯ ಮರೀಚಿಕೆಯ ಜಲವಿದ್ದಂತೆ ನಾನು ಶುದ್ಧ ಬ್ರಹ್ಮ ಇದ್ದೇನೆಂಬ ನಿಶ್ಚಯ ಜ್ಞಾನ ಬೇಕು. ಮಿಥ್ಯವಾದ ಜೀವ ಜಗತ್ತು ಮಿಥ್ಯವಾಗಿದೆ, ಆ ಬ್ರಹ್ಮನೇ ಈ ಜಗತ್ತು ಆಗಿ ತೋರಿದೆ. ಬ್ರಹ್ಮ ಜ್ಞಾನ ಆದಾಗ ತೋರುವುದೆಲ್ಲ ಮುಖ್ಯವಾಗಿ ಕಾಣುವುದು. ದೃಢವಾಗಲು ವಿಚಾರ ಮಾಡಿ ಆ ಆತ್ಮನೇ ಇದ್ದಾಗ ದುಃಖ ಇಲ್ಲ ಹೇಳಿ ನನ್ನ ಮಾತಿನ್ರಿ. ಎಲ್ಲರಿಗೂ ಶರಣು ಶರಣ. ತುಂಬಾ ಧನ್ಯವಾದಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಗಿರಿಜಮ್ಮ ಪಾಲ್ಗೊಂಡ ಗುರುಮಾತೆಯವರಿಗೆ. ಸಂಸಾರದ ಸುಖ ಅದ, ಆದ್ರ ಅದು ಅಶಾಶ್ವತ ಸುಖ. ದುಃಖ ಅಂತೇಳಿ ತಿಳ್ಕೊಂಡ್ಗಿಸಿಂದ ನಾವು ತಿಳ್ಕೊಂಡ್ ನಡಿಬೇಕು. ಸುಖ ಅಂತೇಳಿಗಿಸಿಂದ ನಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಂಡು ದುಃಖದಲ್ಲಿ ಮುಳುಗ್ತಾ ಇದ್ದಾರೆ. ಮತ್ತು ಗುರು ಕೊಟ್ಟಂತ ದುಃಖವನ್ನ ಗುರುಗಳ ಹತ್ರ ನಾವು ಹೋಗಿ ಗುರುಗಳು ಜ್ಞಾನ ಕೊಟ್ಟು ದುಃಖವನ್ನ ನಿವೃತ್ತಿ ಮಾಡ್ತಾರ. ಮತ್ತು ಸನ್ಯಾಸಿಗಳು ಸಮಾಜವನ್ನ ಸುಧಾರಣೆ ಮಾಡ್ಲಿಕ್ಕ ಹೋದ್ರ ಆ ಸಮಾಜ ನಾಯಿಬಾಲ್ ಡೊಂಕಂದಂಗ ಯಾರು ಸುಧಾರಣೆ ಆಗುದಿಲ್ಲ, ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡ್ ಏನು ಒಂದು ಮನುಷ್ಯನ ಹತ್ರ ಅಹಂಕಾರದ ಅದನ್ನ ಕಳ್ಕೋಬೇಕು ಅನ್ನೋ ವಿಷಯವನ್ನ ಬಹಳ ಸುಂದರವಾಗಿ ಅವರು ತಿಳಿಸಿಕೊಟ್ರು. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಗುರು ನಮಸ್ಕಾರಪ್ಪ. ನಮಸ್ಕಾರಪ್ಪ. ಕಲ್ಯಾಣಪ್ಪರ ಮ್ಯೂಟ್ ಆಗಿದ್ರಪ್ಪ ತಮ್ದು ಮ್ಯೂಟ್ ಅಪ್ಪರ. ನಾ ಶಿವಪುತ್ರಿ ಗಂಗಾಪುರಪ್ಪ. ಈಗ ಸದ್ಯ ಶ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ಶಿವಪುತ್ರಪ್ಪ ಗಂಗಾಪುರ ಸಾಕಿ ಬಯಲು ಹಂಗದಿವರು ತಮ್ಮ ಅನುಭವವಾಣಿಯನ್ನ ನಮ್ಮ ಉದ್ದುಬಳಸ್ಬೇಕು ಅಂತೇಳಿ ಮೊದಲು ಮಾತಾಡಿದವ್ರಿಗೆ ಆಶೀರ್ವಾದ ಮಾಡ್ರಿ ಗುರುಗಳೇ. ಈಗ ಮೊದಲು ಯಾರು ಮಾತಾಡ್ಯಾರ ಅವ್ರಿಗೆ ಆಶೀರ್ವಾದ ಮಾಡ್ರಿ. ಮಾಡಿದ್ರ ನಮ್ಮ ಗಿರಿಜಾ ಮತ ಇವ್ರು ಮಾಡಿದ್ರಲ್ಲ ಅವ್ರಿಗೆ ನೀವು ವಿಶ್ ಮಾಡ್ಬೇಕಲ್ಲ. ಮಾಡಿದ್ರ ಚೆನ್ನಾಗಿ ನಿಮ್ದೊಂದು ಅನಿಸಿಕೆ ಹೇಳ್ಬೇಕಲ್ಲ ಏನ್ ಮಾತಾಡಿದ್ರು ಏನು. ಇಲ್ಲ ಅದನ್ನ ಹೇಳಿದೆ ಗುರುಗಳೇ. ಆಯ್ತು ಆಯ್ತು. ಈ ರೀತಿಯಾಗಿ ಅವ್ರೆಲ್ಲರೂ ಎಲ್ಲರೂ ಚೆನ್ನಾಗಿ ವಿವರಣೆ ಕೊಟ್ಟರು. ನೀವು ನಿವೃತ್ತಿ ಬಗ್ಗೆ ಒಂದು ಗುರುಗಳು ಜ್ಞಾನವನ್ನು ಕೊಟ್ಟು ದುಃಖವನ್ನ ನಿರ್ಮೂಲನೆ ಮಾಡ್ತಾರೆ ಅಂತೆಲ್ಲ ಅದು ಹೇಳಿಸಿ ನಾವು ವಿಶ್ ಮಾಡಿದೆ ಗುರುಗಳೇ. ಹೇಳಿರಲಿಲ್ಲ. ಆಯ್ತು ಆಯ್ತು. ನಾ ತ ತಯಾರು ಮಾಡ್ಕೊಳಕತ್ತೀನಲ್ಲ. ನಮ್ ಕಾನ್ಸಂಟ್ರೇಷನ್ ಬೇರೆ ಕಡೆ ಅದ. ಒಬ್ಬೊಬ್ರು ಮಾತಾಡಿದ್ಮೇಲ ಒಂದ್ ಸ್ವಲ್ಪ ಅವ್ರಿಗೆ ಒಂದ್ ಎರಡು ಮಾತು ಹೇಳಿದ್ರೆ ಅವ್ರಿಗೆ ಸಮಾಧಾನ. ಗಂಗಾಪುರ ಗುರುಗಳ ಮಾತಾಡಪ್ಪ. ಕಲ್ಯಾಣಪ್ಪ ಅವರು ತಮ್ದು ಮ್ಯೂಟ್ ಮಾಡ್ರಪ್ಪ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಗುರು ಪರಂಪರೆಗೂ ನಾಡಿನ ಎಲ್ಲ ಸಂತರಿಗೂ ಮಹಾಂತರಿಗೂ ದಾರ್ಶನಿಕರಿಗೂ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸುತ್ತಾ ಹಾಗೂ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿ ಹಾಗೂ ಶ್ರೀ ಪಂಡಿತ್ ಪಿತಾಂಬರಿ ಜಿ ಅವರ ಪಾದ ಕಮಲಗಳಿಗೂ
ಅನ್ನತ್ರ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಮತ್ತು ಈ ಒಂದು ಬ್ರಹ್ಮಚಿಂತನ ಮಹಾಮನೆಯ ದಿವ್ಯ ದಿವ್ಯ ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಅಪ್ಪಾಜಿಯವರ ಪಾದಕಮಲಗಳು ನನ್ನಂತ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ಇವತ್ತಿನ ಈ ಒಂದು ಬ್ರಹ್ಮನಿಷ್ಠ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪೂಜ್ಯರಾದ ಶ್ರೀ ಕಲ್ಯಾಣಪ್ಪ ಏಳಿಗೆ ಸರವನ್ನು ಮೊದಲು ಮಾಡಿಕೊಂಡು ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಚರಣ ಕಮಲಗಳಿಗೂ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಚಿಂತನ ಕಾರ್ಯಕ್ರಮ ಡಿಸೆಂಬರ್ 8 ಪೂಜೆ ಅಪ್ಪಾಜಿ ಅವರು ನೀಡಿರುವ ಪ್ರವಚನದ ಸಂಕ್ಷಿಪ್ತ ವಿವರವನ್ನ ನಾನು ಹೇಳಲು ಇಚ್ಛೆ ಮಾಡುತ್ತೇನೆ. ಇದು ಶ್ರೀ ವಿಚಾರ ಚಂದ್ರೋದಯ ಈ ತರದ ಉಪೋದ್ಘಾತ ಒಂದು ಮೊದಲನೇ ಕಲಾದ ಉಪೋದ್ಘಾತ. ಇದರಲ್ಲಿ 8 ದಿವಸ ಅಪ್ಪಾಜಿ ಅವರು ಹೇಳಿದರು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದುವೇ ಮೋಕ್ಷ. ಹಂಗಾರೆ ಅತ್ಯಂತ ದುಃಖ ನಿವೃತ್ತಿ ಪ್ರಮಾಣ ಪ್ರಾಪ್ತಿ ಏನಿದ್ರಲ್ಲಿ ಏನು 5 ಬರ್ತಾವ ಈ ಒಂದೊಂದು ಶಬ್ದ ಬಗ್ಗೆ ವರ್ಣನೆ ಮಾಡ್ತಾ ಬಂದಿದಾರ. 8 ದಿವಸ ಕೂಡ ಅತ್ಯಂತ ದುಃಖ ನಿವೃತ್ತಿ ಬಗ್ಗೆ ಹೇಳಿದಾರು. ದುಃಖ ನಿವೃತ್ತಿ ಯಾರಿಗಪ್ಪ ಅಂದ್ರ ಇದು ದುಃಖವನ್ನ ದುಃಖ ಅಂತ ತಿಳ್ಕೊಂಡವ್ರಿಗೆ ನಿವೃತ್ತಿ ಹೇಳ್ಬೇಕಲ್ಲ ಹೊರತಾಗಿ ಇದ ಸುಖ ಅಂತ ತಿಳ್ಕೊಂಡವ್ರಿಗೆ ನಿವೃತ್ತಿ ಹಾಕ್ ಬರಂಗಿಲ್ಲ. ಹೆಂಗ ನಾವು ಈಗ ಇಷ್ಟು ಮಂದಿ ಒಂದು 49 ದಿವಸ ಜಾಯ್ನ್ ಆಗ್ತಿದ್ರಾಗ ನಾವು ಈ ಸಂಸಾರದೊಳಗೆ ದುಃಖ ಐತೆ ಅಂತ ತಿಳ್ಕೊಂಡು ಇಲ್ಲಿ ಅಪಾರ ಪಾಠ ಪ್ರವಚನ ಬರಾಕತ್ತವ್ ನಾವ್ರಿ. ಮತ್ತು ಇನ್ನುಳಿಕದವ್ರು ಆ ಸಂಸಾರದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಈ ಕಡೆ ಬರಂಗಿಲ್ಲ. ಅದಕ್ಕೆ ಏನಂತಿಲ್ಲ ಇದು ದುಃಖ ಇದ್ದದ್ದು ದುಃಖ ಅಂತ ಮೊದಲು ನಮ್ಗೆ ಅರ್ಥ ಆದಾಗನ ನಮ್ಗೆ ಸುಖದ ನೆನಪಾಕತಿ. ಕತ್ತಲನ್ನ ತಿಳ್ಕೊಂಡಾಗ ಬೆಳಕಿನ ಮಹತ್ವ ಬರ್ತತಿ. ಇಲ್ಲ ಕತ್ತಲ ಅಂತ ತಿಳ್ಕೊಂಡಾಗೆ ಅದರಲ್ಲಿ ಅವ್ರು ಉಳಿತಾರ ಅನ್ನುವಂತ ವಿಷಯವನ್ನು ಬಹಳ ಮಾರ್ಮಿಕವಾಗಿ ಅಪ್ಪಾಜಿ ಅವ್ರು ಹೇಳ್ಕೊಂಡ್ ಬಂದರು. ಈ ದುಃಖದೊಳಗೆ 2 ಪ್ರಕಾರ ಅಂತ ಹೇಳಿದ್ರಪ್ಪ ಅವರು, ಒಂದು ಪಿಂಡಾಂಡ ದುಃಖ ಮತ್ತೆ ಇನ್ನೊಂದು ಬ್ರಹ್ಮಾಂಡ ದುಃಖ. ಇವೆರಡಕ್ಕೂ ಒಂದೊಂದು ದೃಷ್ಟಾಂತಗಳನ್ನು ಕೊಟ್ರು. ಪಿಂಡಾಂಡ ದುಃಖ ಅಂದ್ರೆ ಏನಪ್ಪ ಅಂದ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಇತ್ಯಾದಿ ಇವರಲ್ಲೇ ನನಗೆ ಸುಖ ಅದ, ಇವರಿಂದ ನನ್ ಸುಖ ಅದ, ಇದ ನನ್ನ ಸಂಸಾರ, ಇದರಲ್ಲಿ ಏನೂ ದುಃಖ ಇಲ್ಲ ಅನ್ನೋದನ್ನ ತಿಳ್ಕೊಂಡವ ಬಹಳಷ್ಟು ಜನ ನಾವು ಹಂಗ ತಿಳ್ಕೊಂಡು. ಅದಕ್ಕೂ ಕೂಡ ಒಂದು ದೃಷ್ಟಾಂತ ಅವರು ಅಪ್ಪಾಜಿ ಅವ್ರು ಹೇಳಿದ್ರು. ಒಬ್ಬ ಗೃಹಸ್ಥಂದು ಅದನ್ನ ಅಶೋಕ ಕಲ್ಯಾಣ ಶೆಟ್ಟರು ಸಂಪೂರ್ಣವಾಗಿ ಕಥೆಯನ್ನು ಹೇಳಿದಾರ. ಅದನ್ನ ಕತೆ ಹೇಳಿದ್ರು ಮತ್ತು ಪುನರಾವರ್ತನೆ ಆಕತಿ ಮತ್ತು ಸಮಯದ ಹಾವಾಗ್ತದೆ. ಅದ್ರ ಸಲುವಾಗಿ ಅಲ್ಲಿ ಏನ್ ಹೇಳ್ತಾರ ಅವ್ರ ಅಪ್ಪ ಗುರು ಅಂತ ಅವ್ರ ಶಿಷ್ಯನಿಗೆ, ನೋಡಪ್ಪ ನಿನ್ನ ಕಣ್ಣು ತೆರೆದಾಗ ನಿನಗೆ ಗೊತ್ತಾಗುತ್ತದೆ ಅಂತ ಹೇಳಿ ಅವನನ್ನ ಕಣ್ಣು ತೆರೆಸಿ ಇದು ಏನ ನೀನು ಶರೀರಕ್ಕೆ ಸಂಬಂಧಪಟ್ಟಂತ ಸತಿ ಸುತ್ತಾದಿ ಹೆಂಡ್ರ ಮಕ್ಕಳು ನೀ ಬಾ ಸುಖ ಆಯ್ತಿ ಅಂತ ತಿಳ್ಕೊಂಡಿಲ್ಲ. ಅವ್ರ ಒಂದು ಕೊಡ್ಕೊಳಕ್ಕೆ ವ್ಯವಸ್ಥೆ ಮೂಲಕ ಅವ್ರು ನಿನಗ್ ಬೇಕಾಯ್ತಿ ನಿನಗ್ ಅವ್ರಿಗೆ ಬೇಕಾಯ್ತಿ ಅದ್ರಾಗ ಸುಖ ಇಲ್ಲಪ್ಪ ಅಂತ ಹೇಳಿ ಅವನ ಕಣ್ಣು ತೆರೆಸಿದ್ರು. ಇದೇನತ್ತಿರಲ್ಲ ಇದು ಪಿಂಡಾನ್ಮಯ ಅಂತ ದುಃಖ. ಇನ್ನು ಬ್ರಹ್ಮಾಂಡಮಯ ದುಃಖ ಅಂತ ಏನಪ್ಪ ಅಂದ್ರ ಈ ಪ್ರಪಂಚ ಇದು ಪ್ರಪಂಚದ ಬಗ್ಗೆ ಅಭಿಮಾನ ಪಡೋದು. ಏನು ಮನೆ ಮಠ ಸಂಪತ್ತು ದನ ಕನಕ ಹೊಲ ಮನೆ ಜನರು ಉದ್ಧಾರ ಮಾಡೋದು ಹಿಂಗೆಲ್ಲ ಏನಂತಲ್ಲ ಇದು ಇದಕ್ಕೂ ಕೂಡ ಅಪ್ಪಾಜಿ ಅವರು ಒಂದು ದೃಷ್ಟಾಂತ ಕೊಟ್ರು. ಗುರು ಶಿಷ್ಯ ಸಂಬಂಧವಾಗಿ ಅವ ಶಿಷ್ಯದವರು ಕೂಡ ನಾನು ಈ ಜನರಿಗೆ ಬಹಳಷ್ಟು ಪ್ರಪಂಚ ಪ್ರವಚನ ನೀಡಿ ಬಹಳ ಉದ್ಧಾರ ಮಾಡಿದನು ಅಂತ ಹೆಮ್ಮೆ ಪಡ್ತದ. ಅವರು ಉದ್ಧಾರ ಆಗಿಲ್ಲ ಅನ್ನೋದು ಗುರ್ತಾದಾಗ ದುಃಖ ಪಟ್ಟ. ಅವಾಗ ಗುರುಗಳು ಅವನ ಕಣ್ಣು ಹೆಂಗ ಅಂದ್ರ ಉಪಕಾರ ಮಾಡಿದ್ದನ್ನು ಮರ್ತು ಬಿಡ್ಬೇಕಪ್ಪ ಉಪಕಾರದ ಫಲ ಬಯಸಬಾರದು ಅಂತೇಳಿ ಹೇಳಿ ಅವ್ರಿಗೂ ಕೂಡ ನೀ ಏನ್ ಮಾಡಿದಿ ನಿಂದು ಮುಗಿದೋತಿ ಅದ ಉಪಕಾರಕ್ಕ ಯಾರ್ಯಾರ ಉಪಕಾರ ಮಾಡಿದ ಅವ್ರಿಂದ ಪ್ರತ್ಯುಪಕಾರವನ್ನು ಬಯಸಬಾರದು. ಅದ್ರ ಸಲುವಾಗಿ ನಿನ್ನೇನ್ ಕರ್ತವ್ಯ ನೀ ಮಾಡಿದಿ ಅದನ್ನ ಮರ್ತು ಬಿಡಪ್ಪ ನಿನ್ನ ಸ್ವರೂಪ ಜ್ಞಾನ ನೀ ಮಾಡ್ಕೊ ಅಂತೇಳಿ ಅಪ್ಪಾಜಿ ಅವರು 7 ದೃಷ್ಟಾಂತ ಮೂಲಕ ಹೇಳಿ ಬ್ರಹ್ಮಾಂಡಮಯ ಪಿಂಡ ಇದು ದುಃಖವನ್ನ ನಿವಾರಣೆ ಹೆಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳಿದ್ರು. ಇನ್ನು ಮತ್ತೇನ್ ಹೇಳಿದ್ರು ಅಪ್ಪ ಮುಂದ್ ವರ್ಷ ಅವತ್ತಿನ ಪಾಠದೊಳಗ ಪರಮಾರ್ಥದಲ್ಲಿ ನಾನು ಬ್ರಹ್ಮ ಜಗತ್ತು ಅಂತ ಮೂರು ಬಗ್ಗೆ ಇದ್ರ ಬಗ್ಗೆ ವಿಚಾರ ಹೇಳಿದ್ರು. ವಿಚಾರ ಅನ್ನೋದು ನಾವು ಮಾಡ್ಬೇಕು ಅಂತ ಹೇಳಿದ್ರು. ವಿಚಾರ ಅನ್ನೋದ್ರೊಳಗ ಏನ್ರಿ ಬ್ರಹ್ಮ ಮತ್ತು ಆತ್ಮ ಅಥವಾ ನಾನು ಚೇತನ ಪ್ರಪಂಚ ಅನ್ನೋದು ಜಡ ಪ್ರಪಂಚದೊಳಗ ಪಂಚ ಅಂದ್ರೆ 5
ಇದು ಐದು ಮಹಾಭೂತ ಕೂಡಿದ್ದ ಪ್ರಪಂಚ, ಅದನ್ನೇ ಮುಂದುವರಿಸು. ಸಮಷ್ಟಿ ಅಂದ್ರೆ ಏನು? 84 ಲಕ್ಷ ಜೀವರಾಶಿಗಳ ಸಮೂಹದ ಮೊತ್ತವೇ ಸಮಷ್ಟಿ. ವ್ಯಷ್ಟಿ ಅಂದ್ರೆ ಒಂದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಹಂಗಾಗಿ ನಾವು ಜೀವನದೊಳಗೆ ಕೆಲವೊಂದು ನಾವು ಮನುಷ್ಯರಾಗಿ ಕೂಡ ಮನುಷ್ಯರಾಗಿನ ಬದುಕಿ ಹೋಗುದ ಬದಲಾಗಿ ಇದು ನಗನಾಗಿ ಬಂದು ಹರಿಯ ಮಹಾದೇವನಾಗಿ ಹೋಗ್ಬೇಕು ಅಂತ ಹೇಳಿದ್ರಪ್ಪ. ಅವರು ಹುಲಿ ಹುಲಿಯಾಗಿ ಬದುಕುತ್ತದೆ, ಹುಲಿಯಾಗಿ ಸಾಯುತ್ತದೆ. ಇದರಂತೆ ಎಲ್ಲ ಪ್ರಾಣಿಗಳು ಆಯಾ ಪ್ರಾಣಿಗಳಂತೆ ಬದುಕುವ ಅವುಗಳಂತೆ ಸಾಯುತ್ತವೆ. ಆದ್ರೆ ಮನುಷ್ಯನಾಗಿ ಹುಟ್ಟಿ ಹೇಗೋ ಬದುಕಿ ಹೇಗೋ ಸಾಯುತ್ತಾನೆ. ಅದ್ರ ಸಲುವಾಗಿ ಮಾನವ ಜನ್ಮ ಬಹಳ ದಿನ ಒಳ್ಳೆಯ ಒಂದು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಅಪ್ಪವರು ಬಹಳ ಇದು ಒಂದು ಅಂಧಕಾರದಲ್ಲಿ ಹುಟ್ಟಿ ಅಂಧಕಾರದಲ್ಲಿ ಸಾಯುವಂತವ್ರು ಬರುವ ಸಲುವಾಗಿ ಬಹಳ ಚಿಂತನೆ ಒಂದು ಚಿಂತಾಪರ ವಿಚಾರವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಮತ್ತೆ ಅಪ್ಪಾಜ ಮುಂದುವರೆದು ಈ ಶರೀರದೊಳಗೆ ಮೂರು ಶರೀರಗಳು ಅಂತ ಹೇಳಿದ್ರು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಕಣ್ಣಿಗೆ ಕಾಣುವಂತಹದ್ದು, ತೂಕಳ್ಳೋದು, ಆಕಾರ ಉಳ್ಳೋದು, ದೃಷ್ಟಿಗೋಚರ ಅಂತೇಳಿ ತಿಳಿಸಿದ್ರು. ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣಲಾರದು, ಸ್ಥೂಲ ಶರೀರ ಒಳಗೆ ಇದ್ದು ಸ್ಥೂಲ ಶರೀರದಿಂದ ತಿಳುವಳಿಕೆ ಚಟುವಟಿಕೆ ನಡೆಸುವ ಹಿನ್ನೆಲೆಯಾಗಿದೆ ಅಂತ ಹೇಳಿದ್ರು. ಸೂಕ್ಷ್ಮ ಶರೀರವನ್ನು ಬುದ್ಧಿ ನಿಯಂತ್ರಿಸುತ್ತೆ ಅಂತ ತಿಳಿಸಿದ್ರು. ಆಮೇಲೆ ಕಾರಣ ಶರೀರ, ಕಾರಣದ ಮೂಲಕ ಬೇರೆ ಈ ಶರೀರ ಬಂದದ್ದು, ಜೀವನಾಗಿ ಬಂದು ಬ್ರಹ್ಮನಾಗಿ ಹೋಗ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಈ ಕಾರಣ ಶರೀರ ಬಂದದ್ದು. ಈ ಕಾರಣ ಶರೀರ ಅನ್ನೋದು ಎರಡ ಶರೀರಕ ಇತರ ಎರಡು ಶರೀರಗಳು ಕಾರ್ಯಗಳಾಗಿದಾವ. ಸೂಕ್ಷ್ಮ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಕಾರಣ ಶರೀರದ ಕಾರ್ಯಗಳಾಗಿದಾವ. ಈ ಕಾರಣ ಶರೀರ ಯಾವಾಗಪ್ಪ ಅಂದ್ರೆ ನಾವು ಬ್ರಹ್ಮಜ್ಞಾನಿ ಆಗುವವರಿಗೇನ ಇದು ತಿರ್ಗಾ ತಿರ್ಗಾ ಬರುವಂತದೈತಿ. ಅದ್ರ ಸಲುವಾಗಿ ಇದು ಏನಾದ್ರು ದುಃಖ ಅನ್ನುವಂಥದ್ದನ್ನ ನಿವೃತ್ತಿ ಮಾಡ್ಕೋಬೇಕು. ಅದಕ್ಕೆ ದುಃಖವನ್ನ ದುಃಖ ಅಂತ ಪರಿಗಣಿಸೋರಿಗೆ ಸುಖ ಎಂದೂ ಆಗುದಿಲ್ಲ. ಈ ದುಃಖದೊಳಗ ಸುಖ ದುಃಖ ಅನ್ನೋದು ದುಃಖ ಐತಿಪ್ಪ ಇದು. ಈ ದುಃಖದೊಳಗ ಸುಖ ಅನ್ನೋರಿಗೆ ಎಂದೂ ನಿವಾರಣೆ ಆಗುದಿಲ್ಲ. ದುಃಖದೊಳಗೆ ಸುಖ ಅನ್ನೋರಿಗೆ ಇದು ಎಂದೂ ಇಪ್ಪ ಪಾಠ ಪ್ರವಚನ ನಡೆಯಂಗಿಲ್ಲ, ಮತ್ತು ಅವ್ರಿಗೆಂದು ಮೋಕ್ಷ ದಾರಿ ಹಿಡಿಯಾಕ್ ಬರುದಿಲ್ಲ. ಯಾರಿಗೆ ತಾವತ್ತಾಗಿ ದುಃಖವನ್ನ ದುಃಖ ಅಂತ ನೋಡ್ತಾರ ಅವ್ರು ಮಾತ್ರ ಈ ಪ್ರವಚನ ಪಾಠ ಪ್ರವಚನ ಮಾಡಿ ತಮ್ಮಲ್ಲಿರುವಂತ ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡ್ಕೊಂಡು ಪರಮಾನಂದ ರೂಪವಂತ ಮೋಕ್ಷ ಪಡೆಯಕ್ ಸಾಧ್ಯಕತೆ ಅನ್ನುವಂತ ವಿಷಯವನ್ನ ಈ ಒಂದು ಅವತ್ತಿನ 8ನೇ ತಾರೀಕಿನ ಡಿಸೆಂಬರ್ 8ನೇ ತಾರೀಕಿನ ಪಾಠ ಪ್ರವಚನದಲ್ಲಿ ಹೇಳಿದ್ರು. ಆ ಎರಡು ಮಾತುಗಳನ್ನ ಗುರುನಾಥವನ್ನ ಪಾದಗಳಿಗೆ ಅರ್ಪಣೆ ಮಾಡಿ ತಮ್ಮಂತ ಕಣ್ಗಳು ಅರ್ಪಣೆ ಮಾಡಿ ನನ್ನ ಈ ಎರಡು ಮಾತು ವಿರಾಮ ಹೇಳ್ತೇನೆ. ಎಲ್ಲರೂ ಶಿವಶರಣಾರ್ಥಿಗಳು, ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಂತ ನಮ್ಮ ಶಿವಪುತ್ರಪ್ಪ ಗಂಗಾಪುರ ಸಾಕಿನ ಬಯಲು ಮಂಗಲಿಯವರು ತಮ್ಮ ಅನುಭವವಾಣಿಯಲ್ಲಿ ದುಃಖದ ನಿವೃತ್ತಿ ಬಗ್ಗೆ, ಈ ದುಃಖದಲ್ಲಿ ಪಿಂಡಾಂಡಮಯ ದುಃಖ ಮತ್ತು ಬ್ರಹ್ಮಾಂಡಮಯ ದುಃಖ, ಈ ಪಿಂಡಾಂಡಮಯ ದುಃಖ ಸಂಸಾರಕ್ಕೆ ಸಂಬಂಧಪಟ್ಟದ್ದು ಮತ್ತು ಬ್ರಹ್ಮಾಂಡಮಯ ದುಃಖ ಇದು ಗುರು ಶಿಷ್ಯರ ಒಂದು ದೃಷ್ಟಾಂತದಲ್ಲಿ ಏನು ಗುರುಗಳು ಹೇಳಿದರ ಅನ್ನೋ ವಿಷಯವನ್ನ ಮತ್ತು ಬ್ರಹ್ಮ ಆತ್ಮ ಜಗತ್ತು ಮತ್ತು ವ್ಯಷ್ಟಿ ಸಮಷ್ಟಿ ಸ್ಥೂಲ ದೇಹ ಸೂಕ್ಷ್ಮ ದೇಹ ಶರೀರ ದೇಹಗಳ ಇವುಗಳ ಒಂದು ಕಾರ್ಯ ವೈಖರಿ ಕುರಿತು ಸವಿಸ್ತಾರವಾಗಿ ತಾವೆಲ್ಲ ನಮಗೆಲ್ಲ ಉಣಬಡಿಸಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳು. ಧನ್ಯವಾದರಪ್ಪ. ಮತ್ತೆ ಮಾಡ್ತೀರಿ ಗುರುಗಳೇ? ನಾ ಪ್ರಕಾಶ್ ಹುಡುಕೇರಿ. ಪ್ರಕಾಶ್ ಹುಡುಕೇರಿ. ನಮ್ಮ ಬ್ಯಾಚ್ ತೆಗಿದ್ದವ್ರು ಮತ್ತೆ ಯಾರು ಅಂದ್ರೆ ಹೇಳಿ ತಾವು ಲೀಲಾವತಿ ಶಿವಪುತ್ರ ಗಂಗಾ ಇಬ್ಬರು ಆಯ್ತು. ಡಾಕ್ಟರ್ ಲೀಲಾವತಿ ಅವ್ರು ಮುಗದನ್ರಿ? ಡಾಕ್ಟರ್ ಲೀಲಾವತಿ ಇದ್ರೆ ನಮ್ಮವ್ರ ನಮ್ಮ ಈ ಶೇಖರಗಳು ಶೇಖರಪ್ಪ ಮುಂಡ್ರೈ ಗುರುಗಳು
ದೇವೇಂದ್ರ ಗುರುಗಳು? ದೇವೇಂದ್ರ ಗುರುಗಳೇ ಇಲ್ಲ, ನಮ್ಮ ಮುರುಗಪ್ಪ ಜಿಗಿದಿಂದ ಗುರುಗಳು ಇದ್ದಾರೆ ಗುರುಗಳೇ? ಮಂಜುನಾಥ್ ಗುರುಗಳು, ಮಂಜುನಾಥ ಸ್ವಾಮಿಗಳು ಬಂಗಾರ ಪೂನಾದವ್ರಿ. ಹೇಳಿದ್ನಪ್ಪಾಜಿ ನಾಳೆ ಹೇಳ್ತೀನಿ ಅಂತ, ಇವತ್ತ ನನಗ ಆರಾಮಿಲ್ಲ ಅಂತ. ಆಯ್ತು ಗುರುಗಳೇ, ಈಗ ಮುಂದೆ ಯಾರು ಮಾಡ್ತಾರೆ ಗುರುಗಳೇ? ಪ್ರಕಾಶ್ ಅವ್ರೆ. ನಾ ಪ್ರಕಾಶ್ ಮಾತಾಡ್ತೀನಿ. ಎಷ್ಟನೇ ಬ್ಯಾಚ್ ಗುರುಗಳೇ ತಮ್ದು? ಎರಡನೇ ಬ್ಯಾಚ್ ಆಗಿತ್ತು ಒಂದೇ ಇದ್ರಾಗ ರೀ. ಈಗ ಎರಡನೇದ್ರಾಗಿದ್ದು ರೀ, ಈಗ ಒಂದೇ ಸಲ ನಮ್ಗ ಕೊಟ್ಟಿದ್ರಿ. ನಿನ್ನೆ ನಮಗೆ ಮಾಡ್ಲಿಕ್ಕೆ ಅವ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ರಿ, ಅದಕ್ಕೆ ಇವತ್ತ ಹುಡುಕೇರಿ ಅವರು ತಮ್ಮ ಒಂದು ಅನುಭವವಾಣಿಯನ್ನು ನಮಗೆಲ್ಲ ತೋರ್ಪಡಿಸಿದ ತಾವೆಲ್ಲ ಅದನ್ನು ಆನಂದಿಸ್ಬೇಕು ಅಂತೇಳಿ ನೆನೆಸಿಕೊಳ್ಳುತ್ತೇನೆ. ಓಂ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವಹರ ಮಹಾದೇವ. ಓಂ ಶಾಂತಿ ಶಾಂತಿ. ಪ್ರಕಾಶ್ ಅವರ ಸರಿಯಾಗಿ ಕೇಳವಲ್ರಿ ಗುರುಗಳೇ? ಅಲ್ಲ ತಮ್ಮ ಪ್ರವಚನ ಏನೋ ಕೇಳ್ತಾ ಇಲ್ರಿ. ಉಳಿದವ್ರು ಕೇಳ್ತಾ ಅಂತ ಗುರುಗಳೇ? ಕೇಳ್ತಾ ಇಲ್ಲ ನೋಡಿ ಗುರುಗಳೇ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ ಪ್ರಕಾಶ್ ಅವ್ರ. ಏನ್ ಕೂತೇ ನೋಡ್ರಿ, ಸ್ವಲ್ಪ ಹೊರಗೆ ಬರ್ರಿ. ಅಲ್ಲ ನಿಮ್ದು ಶಬ್ದ ನಿಮ್ಮ ಪ್ರವಚನದ ಶಬ್ದಗಳೇ ಒಟ್ಟ ಯಾರಿಗೆ ಕೇಳ್ತಾ ಇಲ್ಲ ಗುರುಗಳೇ? ಮೂನವರಿಗೆ ಮತ್ತೆ ಹೇಳಿದ್ ಮಾಡ್ರಿ. ನಾ ಇಲ್ಲಿ ಹೊರಗೆ ಬಂದು ಏನ್ ಡಿಫಿಕಲ್ಟಿ ಇದೆ ರೀ? ಇಲ್ಲ ಬೇರೆ ಹೇಳ್ರಿ ಗುರು. ಅಲ್ಲ ಸರಿ ಒಂದ್ ಶಬ್ದ ಸರಿಯಾಗಿ ಬರುತ್ತ, ಒಂದ್ ಶಬ್ದ ಸರಿಯಾಗಿ ಬರುತ್ತೀ ಪ್ರಕಾಶ್ ಅವ್ರ. ಗುರುಗಳೇ ಹೇಳ್ತೀನಿ ಗುರುಗಳೇ, ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ನಮ್ಮ ಅನುಭವ ಸದ್ಗುರುಗಳು 2022 ಅನುಭವ
ಮುಖದಿಂದ ನಮಗೆಲ್ಲ ಮುನ್ಬಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಡಿಸೆಂಬರ್ 8ರಂದು ಗುರುಗಳು ಮಾಡತಕ್ಕಂತ ಪ್ರವಚನದಲ್ಲಿ ಕಲಾವಂದರ ಉಪೋದ್ಘಾತ ವರ್ಣನೆಯಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯ ಬಗ್ಗೆ ಹೇಳುತ್ತಾ ಜ್ಞಾನಿ ಅಜ್ಞಾನಿ, ಜ್ಞಾನಿಗೆ ಅಜ್ಞಾನಿಗೆ ಜ್ಞಾನ ಪ್ರಾಪ್ತವಾಗುವವರೆಗೂ ಜ್ಞಾನ ಅಂದ್ರೇನು ಅಜ್ಞಾನ ಅಂದ್ರೇನು ಗೊತ್ತಾಗುವುದಿಲ್ಲ. ನಿತ್ಯ ಯಾವುದು ಅನಿತ್ಯ ಯಾವುದು, ಸತ್ಯದ ಸತ್ಯ ಯಾವುದು ಅಸತ್ಯ ಯಾವುದು, ವಿವೇಕ ಅಂದ್ರೇನು ಅವಿವೇಕ ಅಂದ್ರೇನು, ಆತ್ಮ ಅಂದ್ರೇನು ಅನಾತ್ಮ ಅಂದ್ರೇನು, ಇವುಗಳ ವಿಂಗಡಿಸದೆ ಅಂದ್ರೆ ವಿವೇಕದಿಂದ ಅರಿತುಕೊಳ್ಳದೆ ಇರುವಾಗಲೂ ಅವನು ಅಜ್ಞಾನಿ ಅನಿಸುತ್ತಾನೆ. ಮತ್ತು ಅದರ ಜೊತೆ ಪೂರ್ವ ಜನ್ಮದ ವಾಸನೆಗಳು ಕೂಡಿಕೊಂಡರೆ ತಾನು ಇರುವ ಪರಿಸ್ಥಿತಿ ಅಜ್ಞಾನದಲ್ಲಿ ಇದ್ದೇನೆ ಅಂತ ಅಜ್ಞಾನದಲ್ಲಿ ಇರುವಂತಹದ ಅದನ್ನೇ ಸುಖ ಅಂತ ಬಯಸ್ತಾನ. ಅದು ಪೂರ್ವ ಜನ್ಮದ ವಾಸನೆಗಳ ಕರ್ಮದಿಂದ. ಇವುಗಳನ್ನ ಹ್ಯಾಕ್ ಕಳ್ಕೋಬೇಕಂದ್ರ ನಿಷ್ಕಾಮ ಕರ್ಮ, ಉಪಾಸನೆ, ವೇದಗಳ ಮಹಾವಾಕ್ಯಗಳ ಮನನ ಮತ್ತು ಗುರುಪದೇಶದ ಮಹತ್ವವನ್ನು ಅರಿತುಕೋಕ ಗೊತ್ತಾಗ್ತದ. ಇಲ್ಲಿ ನಂದೀಶ ಅನ್ನೋ ಒಂದು ಉದಾಹರಣೆ ತಗೋತಾರ. ನಂದೀಶ ಈ ಜ್ಯೋತಿಷ ಮುಖಾಂತರ ತನ್ನ ಮುಂದಿನ ಜನ್ಮದಲ್ಲಿ ಆಗುವಂತಹ ಹಂದಿ ಜನ್ಮವನ್ನು ಅರಿತುಕೊಳ್ತಾನ. ಆ ಹಂದಿ ಜನ್ಮವನ್ನು ಅರಿತುಕೊಂಡ ಮೇಲೆ ತನ್ನ ಮಗನಿಗೆ ಹೇಳ್ತಾನ, ನಾನು ಅವಾಗ ಹುಟ್ಟಿದಾಗ ಇಂಥ ಪರಿಸ್ಥಿತಿಯಲ್ಲಿ ಇರ್ತೇನಪ್ಪ, ನೀನು ಹಂದಿಯವನ್ನ ಈ ಬಂದಕ್ ತಗೊಂಡು ಹೊಡೆದ್ಬಿಡು ಅಂತ ಹೇಳ್ತಾನ. ಆವಾಗ ಹಂದಿ ಜನ್ಮದಲ್ಲಿ ಆತನ ಮಗ ಆತನ್ನ ಬಂದೂಕದಿಂದ ಹೊಡೆಯಲಿಕ್ಕೆ ರೆಡಿ ಆದಾಗ ಆತನ ಪೂರ್ವ ಜನ್ಮದ ವಾಸನೆ ಹೇಗೆ ಕಾಡ್ತದಂದ್ರ ಆತ ಏನು ಆ ಹಂದಿ ಜನ್ಮದಲ್ಲಿ ಇದ್ದಾಗ ಏಳೆಂಟು ಮರಿಗಳನ್ನ ಹಾಕೊಂಡು ಅತಿ ಹೊಲಸು ಜಾಗದಲ್ಲಿ ಇದ್ದಾಗ ಈ ಮಗ ಬಂದು ಹೊಡಿಯೋ ಟೈಮ್ನಾಗ ಬೇಡಪ್ಪ ನನ್ನ ಮಕ್ಕಳದವಿಲ್ಲಿ ಇಲ್ಲಿ ಎಷ್ಟು ವಾಸನೆ ಒಳ್ಳೆ ನನಗೆ ಅದ ನನಗೆ ತಕ್ಕದಾದ ಜಾಗ ಸಿಕ್ಕದ, ನಾನು ಇಲ್ಲಿ ಆರಾಮಾಗಿದ್ದೀನಿ ಹೊಡಿಬೇಡಪ್ಪ ಅಂತ ಕೇಳ್ತಾನ. ಅಂದ್ರ ಆ ದುಃಖದ ಸ್ಥಿತಿಯನ್ನು ಸಹ ಹೀನ ಸ್ಥಿತಿಯನ್ನು ಸಹ ಅರಿತುಕೊಳ್ಳಾರ್ದಂತಹ ಅಜ್ಞಾನ ಅದಕ್ಕೆ ಕಾರಣ ಆಗ್ತದ. ಇನ್ನ ಈ ಪಿಂಡಾಂಡದ ದುಃಖ ಅಂತ ಹೇಳಿದ್ರಲ್ಲ, ಅದು ಪಿಂಡಾಂಡದ ದುಃಖದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಇವೆಲ್ಲದರಿಂದನೂ ಬರ್ತದ. ಮತ್ತ ಅದ್ರ ಜೊತೆ ಈ ಇವರೆಲ್ಲರೂ ನಾನಂದ್ರ ಬಹಳ ಪ್ರೀತಿ, ನಾನೇ ಇವರಿಗೆಲ್ಲ ಆಧಾರ ಅನ್ನೋದನ್ನು ಅಹಂಕಾರ ಮುರಿಯುವ ಪ್ರಸಂಗವನ್ನು ಕಣ್ಣು ತೆರೆ ಸಂಸಾರದಲ್ಲಿ ಇರಬೇಡ ಸಂಸಾರದ ಹೊರಗೆ ಇರು ಅಂತ ಗುರುಗಳು ಹೇಳಿ ಅದನ್ನ ಒಂದು ಉದಾಹರಣೆ ಮೂಲಕ ಶವಾಸನವನ್ನು ಕಲಿಸಿ ಆತನ ಒಳಗಣ್ಣನ್ನು ಶಿಷ್ಯನ ಒಳಗಣ್ಣು ತೆರೆಯುವಂತೆ ಮಾಡುತ್ತಾರೆ ಗುರುಗಳು ಸದ್ಗುರುಗಳ ಮಹಾತ್ಮೆಯಿಂದ. ಈಗ ಬ್ರಹ್ಮಾಂಡದ ದುಃಖ, ಹೊಲ ಮನೆ ಬಂಗಾರ ಈ ಸಮಾಜ ತಿದ್ದಬೇಕು, ಈ ಸಮಾಜಕ್ಕೆ ಒಳ್ಳೆ ದಾರಿ ತೋರಿಸ್ಬೇಕು, ಇವ್ರನ್ನ ಮೇಲೆ ಎತ್ತಬೇಕು ಅಂತ ಹೋದವ್ರಿಗೂ ಅಲ್ಲಿ ಈ ಗುರು ಉಪದೇಶದಂತೆ ಸಮಾಜವನ್ನು ಮೇಲೆತ್ತಕ್ಕೆ ಹೋಗಿ ಅಲ್ಲಿನೂ ಇದು ಏನೋ ಹೇಳ್ತಾರಲ್ಲ ಸಮಾಜಕ್ಕೆ ಮಾಡಿದ ಉಪಕಾರ ಮತ್ತು ಹೆಣಕ್ಕೆ ಮಾಡಿದ ಶೃಂಗಾರ ಒಂದೇ ಅಂತ ಹೇಳ್ತಾರಲ್ಲ ಆ ತರ ಆಗಿ ಅದು ವೇಸ್ಟ್ ಆಗ್ತದಲ್ಲಿ. ಅಲ್ಲಿನೂ ನನ್ನಿಂದಲೇ ಅನ್ನುವ
ಅಹಂಕಾರವ ಅಥವಾ ಈ ನಿಜವಾದ ಸ್ವರೂಪ, ಈ ಜಗತ್ತಿನ ನಿಜವಾದ ಸ್ವರೂಪ ತಿಳಿದುಕೊಂಡ ಮೇಲೆ ಈ ಶಿಷ್ಯನಿಗೆ ಜ್ಞಾನ ಉದಯ ಆಗ್ತದ, ನಾನು ನನ್ನಿಂದ ಅನ್ನುವಂಥದ್ದನ್ನು ಕಳೆದುಕೊಳ್ತಾನ. ಅದೇ ರೀತಿ ಈ ಬ್ರಹ್ಮಾಂಡದ ದುಃಖದಲ್ಲಿ ನಮ್ಮ ಈ ಜೀವಿ ಬ್ರಹ್ಮ ಜಗತ್ತು ಇವನ್ನೆಲ್ಲ ತಿಳಿಸಿಕೊಟ್ರು ನಮ್ಮ ಗುರುಗಳ ಅವತ್ತ. ಜೀವಿಯಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇವೆಲ್ಲಾನು ಒಂದು ಕಂಪೈಲೇಷನ್ ಅಂದ್ರೆ ಎಲ್ಲ ಇವೆಲ್ಲ ಕೂಡಿಕೊಂಡು ಜೀವಿ ಆಗಿರ್ತಾನ. ಈ ಕಾರಣದಿಂದ ಸೂಕ್ಷ್ಮ ಶರೀರ ಕಾರ್ಯವಾಗಿ ಅವನು ನಿರ್ವಹಿಸ್ತಾ ಇರ್ತದೆ. ಈ ಗುರುಗಳ ಉಪದೇಶದಿಂದ ಯಾವಾಗ ಅಜ್ಞಾನನೇ ಕಾರಣ ಶರೀರ ಆಗಿರುವಾಗ ಜ್ಞಾನವನ್ನು ಪಡ್ಕೊಂಡ ಮೇಲೆ ಕಾರಣ ಶರೀರ ಆಟೋಮೆಟಿಕ್ ಇಲ್ದಂಗ ಆಗಿ ಹೋಗ್ಬಿಡ್ತದ. ಇನ್ನ ಅಜ್ಞಾನ ಕಾರಣನೇ ಇಲ್ಲ ಅಂತಂದ್ರ ಕಾರ್ಯವಾದ ಸೂಕ್ಷ್ಮ ಶರೀರನು ಹೋಗ್ತದ, ಸ್ಥೂಲ ಶರೀರ ತನ್ನ ವೇಳೆ ಬಂದಾಗ ಅದೂ ಪ್ರಕೃತಿಯಲ್ಲಿ ಇಲ್ಲಿ ಪಂಚಮಹಾಭೂತಗಳಲ್ಲಿ ಲೀನವಾಗಿ ಹೋಗ್ತದ. ಈ ತರ ಈ ಜಗತ್ತನ್ನು ವಿಶ್ಲೇಷಣೆ ಮಾಡಿ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಒಳಗಳನ್ನು ತೋರಿಸ್ಲಿಕ್ಕೆ ಈ ಅತ್ಯಂತ ದುಃಖ ನಿವೃತ್ತಿ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಗುರುಗಳು ಬಹಳ ಸುಂದರವಾಗಿ ಹೇಳಿದರು. ಇಲ್ಲಿಗೆ ಈ ವಿವರಣೆಯನ್ನು ಮುಗಿಸುತ್ತಿದ್ದೇನೆ. ಓಂ ತತ್ತತ್ ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು. ಅಂದ್ರೆ ಪೂರ್ವಜನ್ಮದ ವಾಸನೆಯಿಂದ, ಪೂರ್ವಜನ್ಮದ ಕರ್ಮ ವಾಸನೆ ಪದದಿಂದ ಮನುಷ್ಯ ಹೊರಗೆ ಬರ್ಲಾರ್ದಂಗ ಯಾವ ರೀತಿ ಅಂತ್ಯ ಕಟ್ಟಡ್ತಾನ ಅನ್ನೋ ವಿಷಯವನ್ನ ಬಹಳ ಈ ಅನ್ವೇಷಣ ಒಂದು ಕಥೆ ಪೂರ್ವ ಜನ್ಮದಲ್ಲಿ ಅವರು ಹೇಳಿದ್ರು. ಮತ್ತೆ ಇನ್ನೊಂದು ವಿಷಯ ಸಮಾಜ ಉಪಕಾರದ ಅದು ಹೆಣಕ್ಕೆ ಸಂಬಂಧ ಅನ್ನೋ ವಿಷಯವನ್ನು ಕೂಡ ಇದನ್ನು ಹೇಳಿದ್ರು. ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಪದವಿಮರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಮತ್ತಾರು ಮಾಡ್ತೇನೆ ಅಂತ ಗುರುಗಳೇ? ಯಾರು ಇಲ್ಲ ಅಂತಂದ್ರೆ ನಾನು ಮಾಡ್ತೇನ್ರಿ. ಈಗ ನಾನು ಕಲ್ಯಾಣಪ್ಪ ಏಳಗಿ ಸಾಕಿನ ಬಾಗಲಕೋಟೆ ಮೂರನೇ ಬ್ಯಾಚ್ದಲ್ಲಿ ಇರುವಂತವರು ಮಾನ್ಯ ಸದ್ಗುರುಗಳು ದಿನಾಂಕ 8/12/2022 ಪ್ರವಚನದ ಸಾರವನ್ನ ಈ ನಮ್ಮ ಮೂರನೇ ಬ್ಯಾಚಿಗೆ ಪ್ರಸ್ತುತಪಡಿಸಬೇಕು, ಅದರ ಸಾರವನ್ನು ಎಲ್ಲರಿಗೂ ಉಣಬಡಿಸಬೇಕು ಅಂತ ಹೇಳಿ ನಮಗ ಉಪದೇಶ ಮಾಡಿದ್ದರ ಮೂಲಕ ಈಗಾಗಲೇ ಸರ್ವ ಶ್ರೋತ್ರಿಯ ಬ್ರಹ್ಮನಿಷ್ಠರು ತಮ್ಮ ಅನುಭವದ ಸಾರವನ್ನು ತಮಗೆಲ್ಲ ಉಣಬಡಿಸಿದರ. ಈಗ ಸಂಕೀರ್ತದಲ್ಲಿ ಈಗಾಗಲೇ ಸಾಕಷ್ಟು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅದರ ಸಾರವನ್ನ ಹೇಳಿದರೆ
ಇನ್ ನಾನು ಕೂಡ ಅದರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲು ಇಚ್ಛೆ ಪಡ್ತೀನಿ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಇದರಲ್ಲಿ ಕಾರಣ ಸಹಿತ ನಮ್ಮ ಗುರುಗಳು ಪ್ರವಚನದಲ್ಲಿ ಹೇಳಿದ್ರು, ಕಾರಣ ಶರೀರ ಅದ್ರಾಗ ಅದು ಅಜ್ಞಾನ, ಅದರಲ್ಲಿ ಮತ್ತೆ ಕಾರಣ ಶರೀರ, ಕಾರಣ ಸಹಿತ ಶರೀರ, ಕಾರಣ ಸಹಿತ ಅಂತ ಬರ್ತದ. ಅಂದ್ರೆ ಕಾರಣ ಸಹಿತ ಅಂತಂದ್ರೆ ಅದು ಒಂದು ಗಿಡ ಇತ್ತು ಅಂತಂದ್ರೆ ಬರೇ ಗಿಡದ ಬಂದ ನಾವು ಮೇಲೆ ಕಿತ್ತಿ ತೆಗೆದೀವಿ ಅಂತಂದ್ರೆ ಅದು ಕಾರಣ ಏನಾಗಿರ್ತದಲ್ಲಿ, ಅದು ಬೇರ ಸಹಿತವಾಗಿ, ಬೇರ ಸಹಿತವಾಗಿ ನಾವು ಕಿತ್ತೆಗಿದೇವಂದ್ರೆ ಅದು ಅತ್ಯಂತಿಕ ಒಂದು ನಿವೃತ್ತಿ ಆಗಿಬಿಡ್ತದಲ್ಲಿ, ಅದು ಹೊಳ್ಳಿ ಆ ಗಿಡ ಮತ್ತ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕ ಬೇರ ಸಹಿತವಾಗಿ ತಳದಿಂದ ಬಂದು ಬಿಟ್ಟಿರ್ತದೆ ಅದು. ನೀವು ಬರೇ ಭೂಮಿಯ ಮೇಲೆ ಇರುವಂತ ಒಂದು ಗಿಡ ನೀವು ಹಿಂಗೆ ಕಿತ್ತದ್ರಿ ಅಂತಂದ್ರೆ ಅದು ಮೇಲಿಂದ ಮುರಿತು ಅಂದ್ರೆ ಬೇರೆ ಒಳಗ್ ಉಳಿತದ, ಬೆಳಗ್ ಉಳಿತು ಅಂತಂದ್ರೆ ಮತ್ ಸ್ವಲ್ಪ ಅದಕ್ಕ ಮಳಿ ನೀರು ಅಥವಾ ಯಾರಾದ್ರೂ ನೀರು ಹಾಕದು ಅಂತಂದ್ರೆ ಮತ್ತೆ ಸಿಗ್ತದ. ಹಂಗ ನಮ್ಮ ದುಃಖ ಅದು ಒಟ್ಟ ಅದನ್ನ ಇಡಬಾರ್ದು, ಒಟ್ಟ ಅಲ್ಲಿ ಅತ್ಯಂತಿಕ ನಿವೃತ್ತಿಯಿಂದ ಅದನ್ನ ಕಿತ್ತು ತೆಗಿಬೇಕು, ಬೇರೆ ಸಹಿತ ಕಿತ್ತು ತೆಗಿಬೇಕು. ಈಗ ಇದನ್ನ ಬ್ರಹ್ಮಜ್ಞಾನ ಇಲ್ಲದೆ ಇಂಥ ಒಂದು ಅತ್ಯಂತ ನಿವೃತ್ತಿ ಇಂದ ಅಜ್ಞಾನವನ್ನ ಹೋಗ್ಬಿಡಿಸ್ಬೇಕಂದ್ರೆ ಆಗುದಿಲ್ಲ. ಅದಕ್ಕೆ ಏನು ಅಸ್ತ್ರ ಅಂತಂದ್ರ ನಾವು ಬ್ರಹ್ಮಜ್ಞಾನವನ್ನು ಪಡಿಬೇಕು. ಬ್ರಹ್ಮಜ್ಞಾನ ಇಲ್ಲದೆ ಅಜ್ಞಾನ ಇದು ಹೋಗುವುದಿಲ್ಲ. ಹೆಂಗ ಹೋಗ್ಬೇಕು ಇದು ಅಜ್ಞಾನ ಅಂತಂದ್ರ, ನಾವು ದಿನಾಲು ಸತ್ಸಂಗದೊಳಗ ಇದ್ದೀವಿ ಅಂತಂದ್ರ, ನಾವು ದಿನಾಲು ಸತ್ಸಂಗವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದೀವಿ ಅಂತಂದ್ರ ಅವಾಗ ಅಜ್ಞಾನ ಈ ಅತ್ಯಂತ ನಿವೃತ್ತಿ ಹೋಗ್ತದ ಅಂತ ಹೇಳ್ತಾರೆ. ಮತ್ತಿದು ಸತ್ಸಂಗ ಇಲ್ಲದೆ, ಸತ್ಸಂಗದ ಲಾಭ ಯಾರಿಗೆ ಆಗಿಲ್ಲ ಅಂತಂದ್ರ ಅದವರಿಗೆ ಅಜ್ಞಾನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತದು ಕಾರಣ ಶರೀರ ಕೂಡ ಅದರಿಂದ ನಾಶವಾಗ್ತದ. ಸತ್ಸಂಗದಲ್ಲಿ ನಾವು ಸರಿಯಾಗಿ ಪಾಲ್ಗೊಳ್ತಾ ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇದ್ರ ಅದರ ಉಪಯೋಗ ಅದ ಲಾಭ ನಮ್ಗ ಆಗ್ತದ. ಇನ್ನ ಇನ್ನೊಂದು ವಿಷಯ ಏನ್ ಹೇಳೋದಂದ್ರೆ, ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಐದು ಶಬ್ದಗಳದ ಸರ್ವ ದುಃಖ ನಿವೃತ್ತಿ ಮತ್ತು ಪರಮಾನಂದ ಅದಂತೆ ಪ್ರಾಪ್ತಿ. ಈಗ ನಮಗೆ ಎಂಟನೇ ತಾರೀಕಿನದಲ್ಲಿ ಪ್ರವಚನದಲ್ಲಿ ಗುರುಗಳು ದುಃಖದ ಕುರಿತು ಸರ್ವ ದುಃಖದ ಕುರಿತು ಅದನ್ನ ಹೇಳಿದ ನಮಗೆ, ಅದನ್ನ ಹೇಗೆ ನಿವೃತ್ತಿ ಮಾಡಿಕೊಳ್ಬೇಕು ಅನ್ನೋ ವಿಷಯವನ್ನ ಹೇಳಿದ್ರು. ದುಃಖ ಅಂತಂದ್ರೆ ಏನ್ರಿ, ದುಃಖ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತದೆ. ದುಃಖ ಎಲ್ಲರೂ ಅನುಭವಿಸಿದ ಅನುಭವ ಇದು, ತಮ್ಮ ಜೀವನದಾಗ ಎಲ್ಲರೂ ಅನುಭವಿಸಿರ್ತಾರ. ಆ ದುಃಖ ಏನು ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅನ್ನೋ ಮಾತು ಸುಳ್ಳು. ಇಲ್ಲಿ ದುಃಖ ಅನ್ನೋದು ಏನು ತಿಳ್ಕೊತಾರೆ ಅಂತಂದ್ರೆ, ಆ ದುಃಖನೇ ಸುಖ ಅಂತ ತಿಳ್ಕೊತಾರೆ. ಇಲ್ಲಿ ನಾವು ಸಂಸಾರದಲ್ಲಿದ್ದಂತ ಸಾಧಕರು ಅದು ದುಃಖ ನಾವು ಬಂದಿರ್ತದ, ಅದೇ ದುಃಖನೇ ನಾವು ಸುಖ ಅಂತೇಳಿ ತಿಳ್ಕೊತೀವಿ. ಅದಕ್ಕ ಗುರುಗಳು ಒಂದು ನಂದೀಶನ ಕಥೆಯನ್ನ ಹೇಳಿದ್ರು. ನಂದೀಶ, ಆ ನಂದೀಶ ಭವಿಷ್ಯ ಹೇಳುತ್ತಿದ್ದ, ನಂದೀಶ ಅಂತ ಒಬ್ಬ ಇದ್ದ, ಅವ ಭವಿಷ್ಯ ಹೇಳುತ್ತಿದ್ದ. ಆ ಭವಿಷ್ಯ ಹೇಳುವಾಗ ಎಷ್ಟೋ ಜನರು ಭವಿಷ್ಯ ಕೇಳಕ್ ಬರ್ತಿದ್ರು, ನಮ್ಗ
ಹೆಣ್ಣಾಗ್ತದೋ ಗಂಡಾಗ್ತದೋ ಸ್ವಲ್ಪ ಹೇಳ್ರಿ ಗುರುಗಳೇ ಅಂತ ಹೇಳಿ ಕಿಶಿಯಂದ. ಕೇಳಕ್ ಬಂದಾಗ ಆ ನಂದೀಶ್ ಏನ್ ಮಾಡ್ತಿದ್ದ, ಈ ನಿನಗ ಗಂಡಾಗ್ತದ ಹೋಗು ಅಂತ ಹೇಳಿದಾಗ ಅವರು ಗಂಡಾಗ್ತಂತ ಸುಖದಿಂದ ಒಂದು ಅವನಿಗೆ ದಕ್ಷಿಣ ಕೊಟ್ಟು ಹೋಗ್ತಿದ್ರು. ಮುಂದೆ ಇವನು ಏನ್ ಮಾಡ್ತಿದ್ದ, ನಂದೀಶ ತನ್ನ ಒಂದು ಬುಕ್ದೊಳಗ ಅಲ್ಲಿ ಆ ತಾರೀಕು ಮತ್ತು ಟೈಮ್ಗಳನ್ನ ಹಾಕಿ ಅಲ್ಲಿ ಹೆಣ್ಣು ಅಂತ ಬರೆದಿರ್ತಿದ್ದ. ಯಾಕೆ ಹಿಂಗ್ ಮಾಡ್ತಿದ್ದ ಅಂತಂದ್ರೆ, ತಾನು ಗಂಡ ಅಂತ ಏಕೆಂದ್ರೆ ಹೇಳಿರ್ತಲ್ಲ ಗಂಡ ಕೂಸ ಆಗ್ತದ ಅಂತೇಳಿ, ಅಕಸ್ಮಾತ್ ಗಂಡ ಕೂಸ ಆಗ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಬರೆದಿದ್ದ ಈ ಟೈಮ್ದಲ್ಲಿ ಅವನು ಬರೆದಿಟ್ಟ ಅಂತಂದ್ರೆ ಟೈಮು ಡೇಟ್ ಬರೆದಿಟ್ಟ ಅಂತಂದ್ರೆ ಅವನಿಗೆ ನಾ ತೋರಿಸದ ಅಂತಂದ್ರೆ ಅವನು ಅಲ್ಲಿ ನಂಬುತ್ತಾನ, ನಂಬಿ ಬಿಡ್ತಾನೆ ಅವನು. ಹೌದು, ಕರೆಕ್ಟ್ ಗುರುಗಳು, ನಾ ಇಂತಹ ದಿವಸ ಇಷ್ಟು ಟೈಮಿಗೆ ಕೂಡ ಹೋಗಿದ್ದನ್ನೆಲ್ಲ ಬರೆದಿಟ್ಟದ, ಅವರು ಹೆಣ್ಣು ಅಂತ ಹೇಗೆ ಬರೆದಿಟ್ಟಾರ ಅನ್ನೋದು ಹೋಗು ಆ ಉದ್ದೇಶದೊಳಗೆ ಅವನು ಈ ಟೈಪ್ ಮಾಡಿದ ಏನ್ ಮಾಡ್ತಾರ, ಪಾಪದ ಕೆಲಸ ಮಾಡ್ತಿರ್ತಾನೆ. ಮುಂದೆ ಅವನು ಗಂಡ ಅಂತ ಹೇಳದವನು ಹೆಣ್ಣಾಯ್ತು ಅಂತ ಹೇಳಿ, ನೀವು ನನ್ ಗಂಡ ಆಯ್ತು ಅಂತ ಹೇಳ್ತೀನಿ ಮತ್ತೀಗ ಹೆಣ್ಣಾಗಿದೆ ಅಂತ ಬಂದು ಹೇಳಿದಾಗ, ಹೌದಾ ನಿನಗ ಹೆಣ್ಣಾಯ್ತು, ನಿನ್ ಗಂಡ ಅಂತ ಹೇಳಿದ್ದೆ ನಾನು. ಇಲ್ಲಿ ನೋಡು ಬಾಳ ಮಾಡಿ ನಾನು ನಿಮ್ಗೆ ಹೆಣ್ಣು ಅಂತೇಳಿ ಹೇಳಿರ್ಬೇಕು ಅಂತ ಹೇಳಿ ಹೇಳ್ತಾನ. ಅವ ಹೇಳುದು ಕೂಡ ಏನ್ ಮಾಡ್ತಾನ, ಅವ್ನು ನಂಬುದಿಲ್ಲ. ನಂಬ್ಲಾತಿಗೆ ಏನ್ ಮಾಡ್ತಾನ, ನೋಟ್ಬುಕ್ ತೆಗಿತಾನೆ, ನೋಟ್ಬುಕ್ ತೆಗೆದ್ಕೊಂಡು ತೋರಿಸ್ತಾನೆ ಅವನಿಗೆ. ನೋಡ್ ನಾನು ಗಂಡ ಬರ್ತೇನೆ ಹೆಣ್ಣು ಬರ್ತೇನೆ ನೋಡು, ನಿಂದು ನಾಕಂತ ಬಹಳ ದಿವಸ ಆಯ್ತು, ನಮಗೂ ನೆನಪಿಲ್ಲ ನಿನಗೂ ನೆನಪಿಲ್ಲ, ನೋಡೋಣ ಅಂತ ಹೇಳಿ ತೆಗೆದ್ಗೆ ನೋಟ್ಬುಕ್ ತೋರಿಸ್ತಾನೆ. ನೋಟ್ಬುಕ್ ತೆಗೆದು ತೋರಿಸಿದಾಗ ಅಲ್ಲಿ ಏನಿರ್ತದ, ತಾರೀಕು ವೇಳೆ ಸರಿಯಾಗಿರ್ತದ, ಹೆಣ್ಣು ಅಂತ ಬರೆದಿರ್ತಾನೆ. ಯಾಕೆ ಇವ್ನಿ ಇದು ಅವನಿಗೆ ಗೊತ್ತಿರ್ತಕ್ಕ ಭವಿಷ್ಯಕಾರಕ. ಅವಾಗ ಹೇಳ್ತಾನೆ, ನೋಡು ನೀನು ಹೆಣ್ಣಂತ ಹೇಳಿ, ನಾ ಹೆಣ್ಣಂತ ಹೇಳಿ, ನಾ ಹೆಣ್ಣು ಕೂಸ ಆಗ್ತದೆ ಅಂತ ಹೇಳಿ ನನಗೆ ಹೇಳಿದೀನಿ. ಈಗ ನೋಡ್ ನಾ ಇಲ್ಲಿ ನೋಟ್ ಬುಕ್ದೊಳಗ ಹೆಣ್ಣಂತ ಬರ್ದಿನಿಲ್ಲ, ನೋಡ್ರಿ ಇಂಥ ಟೈಮ್ ಇಂಥ ದಿವಸ ಇಂಥ ತಾರೀಕು ಅದ ಇಂಥ ಟೈಮ್ ಅದ, ನಾ ಹೆಣ್ಣಂತ ಬರ್ದಿನಿ, ಇಲ್ಲ ಗಂಡ ಅಂತೆಲ್ಲ ಹೇಳಿ ನಿನಗ ಅಂತೇಳಿ ಹಿಂಗ ಮಾತ್ ಹಾರಿಸಿ ಬಿಟ್ಕೇಸಿಂದ ತನ್ನ ಒಂದ ಸುಳ್ಳು ಹೇಳಿ ಪಾಪದ ಕೊಡವನ್ನ ತಾನೇ ತುಂಬಿಕೊಂಡು ಬಿಟ್ಟಿದ್ದ. ಈ ರೀತಿ ತುಂಬಿಕಿನ ಕಡಿಗೆ ಹಿಂಗೆ ಎಲ್ಲ ಮಾಡಿ ಅವನು ದುಃಖದಿಂದ ಅವನು ನಂತಂದ್ರ ಹೇಳ್ತಾನ ಹೆಂಗಾಗ್ತದ ಅಂತಂದ್ರೆ, ಅವನು ನಾ ಎಲ್ಲ ಇಷ್ಟೆಲ್ಲ ಜನರಿಗೆ ಸಹಾಯ ಮಾಡೀನಿ, ಸಹಕಾರ ಮಾಡೀನಿ, ಮತ್ತೀಗ ನಾನು ನಂದರ ಏನದ ನೋಡೋಣ ಅಂತ ಕಿಶಂದ ಭವಿಷ್ಯ ನೋಡ್ತಾನ. ನೋಡ್ತಾನ ಅವನ ಮುಂದಿನ ಜನ್ಮದಾಗ ಹಂದಿ ಆಗಿ ಹುಟ್ಟುವಂತ ಒಂದು ಇದು ಬರ್ತಾನ, ಕೇಳ್ತಾನ ಹಂದಿ ಹುಟ್ಟು ಜನ ಹಂದಿ ಜನ್ ಬರ್ತಾನ ಅಂದ ಕೂಡ ಅವನ್ ಬಹಳ ಹಳಾಡಿಸ್ತಾನೆ. ಏನಪ್ಪ ನಾ ಇಷ್ಟೆಲ್ಲ ಜನರಿಗೆ ಎಲ್ಲ ರೀತಿಯಿಂದ ಒಳ್ಳೇ ಮಾಡಿದ್ರು ಕೂಡ ನನಗೆ ಹಂದಿ ಜನ್ಮ ಬರ್ತಲ್ಲ ಏನಿದು ಅಂತ ಹೇಳಿ ಬಹಳ ಅಸಹ್ಯ ಪಟ್ಟು ಬರ್ತಾನೆ. ಅವನು ಎಂತ ಒಂದು ಹೊಲಸದಾಗ ನಾನು ಜೀವನ ಮಾಡ್ಬೇಕು, ನಾನು ಈಗ ನಾ ಎಂತ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ, ಅಂತ ಜೀವನದಾಗ ನಾ ಮಾಡ್ಬೇಕಲ್ಲ ಅಂತ ಏಕೆಂದ್ರೆ ಆಸ್ಬಿಟ್ಟು ಅವ ಏನ್ ಮಾಡ್ತಾನ, ತನ್ನ ಮಗನಿಗೆ ಹೇಳ್ತಾನ, ನೋಡು ನಾನು ಮುಂದಿನ ಜನ್ಮದಾಗ ಹಿಂಗ ಹಂದಿ ಯಾಕೆ ಅಂತ ಹುಟ್ಟಿದ್ದೀನಿ, ಆ ನನ್ನ ಮರಿಗಳು ಕೂಡ ಇರ್ತಾವ, ನೀ ಬಂದ ಗಿಶಿಂದ ನನಗ ಹಂದಿ ಜನ್ಮವನ್ನು ಇದನ್ನ ನೀನು ಇದು ಮುಕ್ತಾಯ ಮಾಡಬೇಕು. ಯಾಕಂತಂದ್ರೆ ಮುಂದಿನ ಜನ್ಮ ನನಗ ರಾಜ ಆಗುವಂತ ಒಂದು ಯೋಗದ, ಇದನ್ನ ಹಂದಿ ಜನ್ಮದಲ್ಲಿ ನಾವು ಇಂಥ ಅಸೈದೊಳಗೆ ಪಟ್ಕೊಳ್ಳೋದು ನನಗ ಸಾಧ್ಯ ಆಗುದಿಲ್ಲ, ಅದನ್ನ ಬೇಗನೆ ಮುಗಿಸೋಣಿಸಿಂದ ನಾನು ಮುಂದಿನ ಜನ್ಮ ಹೋಗ್ಬೇಕು ಅಂತ ಹೇಳಿ ಹೇಳಿದಾಗ ಆಯ್ತ ಮಗ ಏನ್ ಮಾಡ್ತಾನ, ತಾರೀಕು ಟೈಮು ಹೇಳ್ಬಿಟ್ಟಿರ್ತಾನೆ ಮಗನಿಗೆ. ಅಂತ ದಿವ್ಸ ಮಗ ಹೋಗಿಸಿ ನೋಡ್ತಾನ, ಅಲ್ಲಿ ಒಂದು ಹಂದಿರ್ತದ ಕೆಟ್ಟ ರಜಾನ ರಜ್ಜದಾಗ ಅದು ಬಿದ್ದು ಬಂದ ಬಿದ್ದು ತನ್ನ ಮರಿಗಳಿಗೆ ಮಲೆಯನ್ನು ಕುಡಿಸ್ತಿರ್ತದ. ಅದರ ಸಂತೋಷ ಅದರ ಸುಖ ಆ ತಾಯಿ ಅನುಭವಿಸ್ತಿರ್ತದೆ. ತನ್ನ ಮರಿಗಳು ತನ್ನ ಮಲೆಗಳನ್ನ ಕುಡಿಸುವಾಗ ಆ ಸಂತೋಷ ಮಲೆಗಳನ್ನ ಕುಡಿಸುವ ತನ್ನ ಮಕ್ಕಳಿಗೆ ಆ ಹಂದಿ ಮರಿ ಹಾಲನ್ನ ಕುಡಿಸ್ತಾ ಇರುವಾಗ ಆ ಸುಖದ ಅನುಭವ ಹಂದಿ ಅನುಭವಿಸ್ತಿರ್ತದ. ಅಲ್ಲಿ ಅದಕ್ಕ ಬಹಳ ಸುಖ ಅನ್ನಿಸ್ತಿರ್ತದ. ಅಲ್ಲಿ
ಅಷ್ಟು ರಜ್ಜು ನಮ್ಮ ಬೇರೆಯವರ ಕಣ್ಣಿಗೆ ನಮಗ್ ಕಾಣ್ತದೆ. ಈಗ ರಜ್ಜು ಹೊಲಸು ಏನ್ ಗಗ್ಗ ನಾರ್ತದ ಅಂತೇಳಿ ಅಂತ ಇದ್ರು ಕೂಡ ಅದಕ್ಕೆ ಸುಖ ಅನಿಸ್ತದ. ನಮಗ್ ಹೊಲಸಾಗ್ಬಹುದು, ಅದ್ ಅದಕ್ ಸುಖ ಅನಿಸ್ತದಲ್ಲ, ಅದ್ರ ಆತ್ಮಕ್ ಸುಖ ಅನಿಸ್ತದ. ಆ ಪ್ರಾಣಿ ಆತ್ಮಕ್ ಸುಖ ಅನಿಸ್ತದ, ನಮ್ಮ ಆತ್ಮಕ್ ಸುಖ ಅನಿಸ್ತಕ್ಕಿಲ್ಲ. ಹಿಂಗಾಗಿ ಅದು ಏನ್ ಮಾಡ್ತದ, ಅವ ಮಗ ಬರ್ತಾನೆ ಅಲ್ಲಿ ನೋಡ್ತಾನೆ, ನೋಡಿ ಹೇಳ್ತಾನ, ಬಂದು ಹಿಡಿತಾನೆ, ಹೊಡಿಬೇಕಂತ ಮಾಡ್ತಾನೆ. ಹಂದಿ ಹೇಳ್ತದ, ದೊಡ್ಡ ಹಂದಿ, ತಾಯಿ ಹಂದಿ ಹೇಳ್ತದ, ಬೇಡಪ್ಪ ನನಗ್ ಬಡಿಬೇಡ, ನನ್ನ ಮಕ್ಕಳದಾವ, ನಾ ನೀ ನನಗ ನನಗ ಬಂದೂಕಿನ ಹೊಡೆದಕ್ಕೆ ನನಗ್ ಕೊಂದಿ ಅಂತಂದ್ರ ನನ್ನ ಮಕ್ಕಳೆಲ್ಲ ಅನಾಯಿತ ಹಾಕಿ ಸಾಯ್ತವ, ನಾ ಈಗ ಬಾ ಸುಖದಿಂದ ಇದ್ದೀನಿ, ಬೇಡ ಹೊಡಿಬೇಡ ಅಂತ ಕನಿಕರಲ್ಲಿ ಹೇಳ್ತಾನೆ. ಅಲ್ಲಪ್ಪ ನೀನೇ ಹೇಳಿದ್ದಿ ನನಗ ಇಂತಲ್ಲ ಇಂತ ತಾರೀಕಿಗೆ ಇಂತ ಟೈಮ್ದಾಗ ನಾ ಹಿಂಗ ನನ್ನ ಮಕ್ಕಳು ನನ್ನ ಹಂದಿ ಮರಿ ಸಂಗ ನಾ ಇರ್ತೀನಿ, ಮತ್ ನಾನು ಹೊಡಿಬೇಕು ಅಂತ ಏಕೆ ನೀನೇ ಹೇಳಿದಿ, ಮುಂದಿನ ಜನ್ಮದಿಂದ ರಾಜ್ಯದ ಒಂದು ಯೋಗದ ಅಂತ ಹೇಳಿದ್ದಿ, ಮತ್ ಈ ಬಡಿಬೇಡ ಅಂತ ಹೇಳ್ತಲ್ಲ, ಯಾಕೆ ಹೇಳ್ತಿ ಹಿಂಗ ಕೇಳಿದಾಗ ಅವ ಹೇಳ್ತಾನ, ಇರ್ಲಪ್ಪ ಅವಾಗ ನಾ ಹೇಳಿರ್ಬೇಕು, ಈಗೇನದಲ್ಲ ಬಹಳ ಸುಖದಿದ್ದೀನಿ ನಾನು, ಇಂತಹ ಸುಖ ನನ್ನ ಮತ್ತ ಮುಂದಿನ ಜನ್ಮ ಸಿಗುದಿಲ್ಲ, ಇದು ಏನದ ಬಹಳ ಆನಂದದ ಒಂದು ಜೀವನ ಅದ ನನಗೀಗ ನೋಡ್ರ. ಅದಕ್ಕ ಆನಂದದ ಜೀವನ ಅದ ನಮಗೇನಿಸ್ತದ ಬಲಿಸ್ತಾ ಇದು ಅಂತೇಳಿ, ಆದ್ರ ಅದ ಹಂದಿಗೆ ಆನಂದ ಸುಖ ಎಲ್ಲ ಅನ್ನಿಸ್ತಿರ್ತದ. ಹಂಗಾದಾಗ ಅದು ಇಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡ್ತಾನ, ಆಯ್ತದ್ದು ಮುಂದಿನ ಜನ ಬಂದಾಗ ನೋಡೋಣ, ನಾ ಇದರಿಗೆ ಇದು ಮಾಡ್ತೀನಿ, ಅದನ್ನ ಬೇಡ ಅಂತ ಹೇಳ್ತಾನ. ಅಂದ್ರೆ ಇಲ್ಲಿ ಏನಾಗ್ತದ, ನಮ್ಮ ಗುರುಗಳಾಗ ಹೇಳ್ದಂಗ ಪೂರ್ವ ಜನ್ಮದ ಒಂದು ವಾಸನೆ, ಪೂರ್ವ ಜನ್ಮದ ವಾಸನೆ ಪುಣ್ಯ ಏನದ, ದುಃಖ ಇದ್ರೂ ಕೂಡ ಅಲ್ಲಿ ಸುಖವನ್ನ ಅನುಭವಿಸ್ತದ. ಅದಕ್ಕೆ ಇಲ್ಲಿ ಸಂಸಾರಿಕದೊಳಗ ಕೂಡ ಸಂಸಾರದಲ್ಲಿ ಕೂಡ ಈ ದುಃಖ ಇದ್ರೂ ಕೂಡ ನಾವಲ್ಲಿ ಸುಖವನ್ನ ಅನುಭವಿಸ್ತೀವಿ ಅಂತ ಅವ್ರಿಗೆ ಏನಾಗ್ತದ, ಅವಂತವರು ಅವಿವೇಕಿಗಳು ಅಜ್ಞಾನಿಗಳು ಅಂತೇಳಿ ಕರೀತಾರೆ ಅವರಿಗೆ. ಈ ವಿಷಯವನ್ನ ಬಹಳ ಸುಂದರವಾಗಿ ನಮ್ಮ ಗುರುಗಳು ಕೂಡ ಹೇಳಿದ್ರು, ಇದು ಒಂದು ದೃಷ್ಟಾಂತವನ್ನ ಕೊಟ್ಟಿದ್ರು. ಮುಂದ ಸತ್ಸಂಗದ ಒಂದು ದೃಷ್ಟಾಂತವನ್ನ ಕೊಟ್ಟರು ಗುರುಗಳು. ಗುರು ಶಿಷ್ಯ, ಅವ ಗುರು ಸಾಕಷ್ಟು ದಿನಾಲು ಸತ್ಸಂಗಕ್ಕೆ ಬಂದ ಗಿಶಿಂದ ಒಂದು ಮೋಕ್ಷವನ್ನ ಪಡೆಯುವಂತ ಪರಿಸ್ಥಿತಿ ಇರ್ತದ. ಅಂತ ಬಹಳ ಸಾಧನೆ ಮಾಡಿರ್ತಾನ ಶಿಷ್ಯ. ಅಂತ ಟೈಮ್ದಲ್ಲಿ ಒಮ್ಮೆ ಅವ ಸತ್ಸಂಗಕ್ಕೆ ಬರುವುದನ್ನ ತಪ್ಪಿಸಿದ ಕೂಡಲೇ ಗುರುಗಳು ಕೇಳ್ತಾರೆ, ಯಾಕೆ ತಪ್ಪಿಸ್ತಿ, ಇನ್ನು ಇನ್ನೊಂದು ಕೆಲವೊಂದು ದಿವಸ ಮೋಕ್ಷ ಸಿಗುವಂತ ಸಂದರ್ಭದ ಇಲ್ರಿ, ನನಗ ಲಗ್ನ ಆಗದ, ನನ್ನ ಮನ್ಯಾಗ ಹೆಂಡತಿ ಬಂದಿದ, ಹೊಸ ಲಗ್ನ ಆಗ್ಬಿಟ್ಟಿನಿ ನಾನೀಗ, ಹಿಂಗಾಗಿ ಯಾಕೆ ಒಬ್ಬಕ್ಕಿನೇ ಮನೆಯಾಗಿ ಇರೋದಕ್ಕ ಇದು ಆಗ್ತದ, ಮುಜುಗುರ ಆಗ್ತದ, ನಾನು ಆಕೆ ಸಂಗಲಿ ಇದ್ದ ಅಂತಂದ್ರ ಚಲೋ ಆಗ್ತದ ಅಂತ ಹೇಳಿ ಹೇಳ್ತಾನ. ಹೇಳದಾಗ ಅಲ್ಲ ಯಾಕೆ ಸತ್ಸಂಗ ಏನ್ ಹೆಂಡತಿ ಸತ್ಸಂಗ ಹೋಗ್ಬೇಡ ಅಂತ ಹೇಳಿ ಕೇಳ್ತಾರೆ ಗುರುಗಳು. ಅವಳು ಇಲ್ಲ ಹಂಗೇನಿಲ್ಲ ಆಕಿ, ಯಾಕೆ ಮನ್ಯಾಗ ನಮ್ಮ ಅಪ್ಪ ಅವ್ವ ಅಷ್ಟೇ ಇರ್ತಾರ, ಅವ್ರ ಸಂಗಡ ಅಷ್ಟೊಂದು ಇದು ಆಗುದಲ್ಲ, ನಾನ್ ಇದ್ದಂತಂದ ನನ್ನ ಸಂಗಡ ಅಗ್ದಿ ಪ್ರೇಮದಿಂದ ಇರ್ತಾಳು, ಮಾತಾಡ್ಕೊಂಡು ಸರಿಯಾಗಿರ್ತೀವಿ ನಾವು. ಅದಕ್ಕೆ ಹೇಳ್ತಾರ, ಇಲ್ಲೋ ನೀ ಹಂಗ ತಿಳ್ಕೊಬೇಡ, ಸಂಸಾರ ಅಂದ್ರ ಹಂಗಲ್ಲ, ನೀನು ಸಂಸಾರ ಸಂಸಾರದಾಗ ಒಳಗಿರಬಾರ, ನೀನು ಸಂಸಾರ ಒಳಗ ನೀ ಇರ್ಬೇಡ, ಸಂಸಾರ ಹೊರಗಿರ್ಬೇಕು, ನಿನ್ನ ಒಳಗೆ ಸಂಸಾರ ತಕ್ಕೊಂಡ್ಕೊಂಡ್ ಇರ್ಬೇಡ, ಸಂಸಾರ ಎಷ್ಟು ಬೇಕಾ ತೀರ್ಥ ಕಿಶಿನ ಹೊರಗೆ ಇಟ್ಕೊಂಡ್ ಕಿಶಿನ್ ನೀ ಸಂಸಾರ ಮಾಡು, ಸಂಸಾರ ಮಾಡ್ಬೇಡ ಅಂತ ಹೇಳುದ, ಆ ಸಂಸಾರ ಮಾಡು, ಅದನ್ನ ಸಂಸಾರ ಹೊರಗಿಟ್ಟ ಕಿಶಿಂದ ನೀ ಸಂಸಾರ ಮಾಡು, ನೀ ಸಂಸಾರದಿಂದ ನಿರ್ಲಿಪ್ತ ಇರು ಅಂತ ಹೇಳ್ತಾರ. ಇದು ಕೇಳಿಕೆಯಿಂದ ಅವನಿಗೆ ಏನ್ ಅನಿಸ್ತದ, ಹೊರಗೆ ಹ್ಯಾಂಗಿರುವಂತೇಳಿ ನಾ ಸಂಸಾರ ಮಾಡಕಷ್ಟು ನಾ ಸಂಸಾರಾಗಿ ಇರಬೇಕು, ನನ್ನ ಹೆಂಡತಿ ನನಗ ಬಹಳ ಪ್ರೀತಿ ಮಾಡ್ತಾರ, ತಂದೆ ತಾಯಿ ಕೂಡ ಬಹಳ ಪ್ರೀತಿ ಮಾಡ್ತಾರ, ನಾವು ನಮ್ಮನ್ನ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಪ್ರೀತಿ ಮಾಡ್ತಾರ ಅಂತ ಎಲ್ಲಾ ಹೇಳ್ತಾನ. ಅದ್ ನಿನಗ ಅಲ್ಲಪ್ಪ, ಅದು ಗೊತ್ತಾಗುದು ನಿನಗ, ದೇವ್ ನಿನಗ ನಿನ್ಗೆಲ್ಲ ಈಗ ಅನಿಸ್ತದ ಪ್ರೀತಿ ಮಾಡ್ತಾರಂತ ಅಂತ.
ನೀ ಪರಿಚಯ ಏನ್ ದುಡ್ದಲ್ಲ ನೀನ ನಿನ್ನ ವೈಯಕ್ತಿಕವಾಗಿ ಏನು ಮಾಡ್ಲಾರ್ದೆ ಎಲ್ಲ ತಂತಂದ್ರ ಹೆಂಡತಿಗೆ ತಂದಿ ತಾಯಿಗೆ ಹಾಕ್ತಿ ಅದ್ರೀತಿ ಮಾಡ್ತವ್ರು ನಿಜವಾದ ಪ್ರೀತಿ ಅಲ್ಲದ ಅಂತ ಹೇಳುವ ಹಂಗ್ರಿ ಹಾಕ್ರಿ ತಂದಿ ತಾಯಿ ಹೆಂಡತಿ ಮಕ್ಳು ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವಂತವ್ರ ಅದರ ಅಂತ ನೀವು ಹಿಂಗ ಹೇಳ್ತಿರ್ಲ ಇದು ನಾನು ಸರಿ ಬರೋದಲ್ಲ ಅಂತ ಹೇಳೋದ ಕೂಡಲೇ ಅದು ಅವನಿಗೆ ಸರಿ ಬರ್ಲಿಲ್ಲ ಸರಿ ಬರ್ಲಿಲ್ಲ ಕೂಡಲೇ ಆಯ್ತು ಕಣ್ಣು ತರಿಸು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡ ಹೇಳ್ತಾರ ಕಣ್ಣು ತರಿಸೋದು ಏನು ಅಂತ ಹೇಳಿದಾಗ ಅವ ಎಲ್ಲ ಯೋಗಾಸನಗಳನ್ನ ಪ್ರಾಣಾಯಾಮ ಪೂಜಾ ಕುಂತರು ಎಲ್ಲ ನೀವೇ ಮಾಡಿದ್ರೆ ಇನ್ನೂ ಅಲ್ಲ ಯೋಗ ಮಾಡ್ತದ ಅದು ಒಂದನ್ನ ಶವಾಸನ ಅನ್ನೋದು ಒಂದನ್ನ ಕೂತಂದ್ರ ನೀನು ಪೂರಾ ಮತ್ತೆ ಗೊತ್ತಾಗ್ತದ ಅಂತ ಹೇಳೋದು ಕೂಡಲೇ ಹೀಗೆ ಕುಟ್ಕೊಂಡು ಶವಾಸನದ ಬಗ್ಗೆ ಪೂರ್ತಿಯಾಗಿ ಅವನಿಗೆ ಟ್ರೈನಿಂಗ್ ಕೊಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಡ್ತಾನೆ ಅಂದ್ರೆ ಮುನೀಶ್ವರ್ ಬಾಗಿಲು ಬೇರೆ ಕಡೆ ಎಲ್ಲ ಮನೆ ಹಿಡಿದ್ರು ನಗರ ಬೇಡ್ರೆ ಮುನೀಶ್ವರ್ ಬಾಗಿಲ್ಲ ಆಶೀರ್ವಾದ ಮಾಡ್ತಾರೆ ಗುರುಗಳು ಅವನಿಗೆ ಇಷ್ಟ ತಾಯಿ ಮಕ್ಕಳು ಯಾವ ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಮನ್ಯಾಕ ಶವಾಸನಾಗಿ ಬಿದ್ದಾಗ ಅದೆಲ್ಲ ಈಗಾಗ್ಲೇ ತಾವೆಲ್ಲ ನಮ್ಮ ಗುರುಗಳು ಆಲ್ರೆಡಿ ಬೆಳೀತಾ ಇದೆ ಅದನ್ನೇ ಮತ್ತೆ ಪುನರಾವರ್ತನೆ ಆಗ್ತದ ಅಂದ್ರೆ ಪ್ರತಿನಿಮಿಷ ಏನದಲ್ಲ ಈ ಪಿಂಡಾಂಡದಲ್ಲಿ ಈ ಸಂಸಾರದಲ್ಲಿ ಏನು ದುಃಖದ ಇದನ್ನೇ ನಾವು ಸಿದ್ಧು ಮುಂದ್ಕೊಂಡು ಜೀವನ ಆಗುವುದಲ್ಲ ಅತ್ಯಲ್ಲ ನಿವೃತ್ತಿ ಆಗ್ಬೇಕು ಅಂತಂದ್ರ ಸಹಿತವಾಗಿ ಈ ಜಗತ್ತಾಗ ಪ್ರೀತಿ ಅಂತ ಹೇಳಿ ಎಷ್ಟು ಪ್ರೀತಿ ಮಾಡಿದ್ರು ಅವರು ಏನ್ ಮಾಡ್ತಾರೆ ಕಷ್ಟ ಕಷ್ಟ ಬತ್ತು ಅಂದ ಅದು ಸುಖ ಅಂತ ಹೇಳಿಕೊಂಡ ಯಾರು ಅವಿವೇಕ ತಿಳ್ತಾರ ಎಲ್ಲಿವರೆಗೆ ನಮಗ ಒಂದು ಸಂಸಾರದಾಗ ಪ್ರಿಯ ಅಂತ ಹೇಳ್ಕೊಂಡಿರ್ತಾರ ಪ್ರಿಯ ಅಪ್ರಿಯ ನಾವು ಸಂಸಾರದಾಗ ಇದ್ದು ಪ್ರಿಯ ಅನ್ನಿಸ್ತದ ಇದರಿಂದ ನಮ್ಗ ಅಪ್ರಿಯ ಅಪ್ರಿಯ ಇದ್ದವರಿಗೆ ಇದರಿಂದ ಮೋಕ್ಷ ಸುಖ ಆಗುದಿಲ್ಲ ಸುಖ ದುಃಖ ಸುಖ ದುಃಖ ಇದ ದುಃಖವನ್ನ ದುಃಖದಲ್ಲಿ ಸುಖವನ್ನ ನಾವು ಕಾಣ್ತೀವಿ ಇದರಿಂದ ಸುಖ ಈ ದುಃಖದಲ್ಲಿ ಸುಖವನ್ನ ನಾವು ಏನ ಬಂದ ಅನುಭವಿಸ್ತೀವಿ ಅದು ನಿಜವಾದಂತ ಸುಖ ಅಲ್ಲ ಅದು ಶಾಶ್ವತ ಸುಖ ಅಲ್ಲ ಅದು ಅದು ಅಶಾಶ್ವತ ಸುಖ ಅಂತ ಹೇಳಿ ಗುರುಗಳು ಹೇಳಿ ತಮ್ಮ ಒಂದ ಪ್ರವಚನವನ್ನ ಹೇಳಿದ್ರು. ಇಲ್ಲಿಗೆ ಇವತ್ತಿನ ಪ್ರವಚನ ಮಂಗಲ ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿವರೆಗೆ ಶುದ್ಧ ಬ್ರಹ್ಮನಿಷ್ಠ ಅಂತ ಕಲ್ಯಾಣಪ್ಪ ಯೋಗೇಶ್ವರ ಅವರು ಬಹಳ ಮರ್ಮಿಕವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಅಪ್ಪಾಜಿ ಅವರು ಏನು 8ನೇ ತಾರೀಕು ಹೇಳಿದ್ರು ಅದನ್ನೇ ಸಾರಾಂಶವನ್ನು ಮತ್ತೊಮ್ಮೆ ನಮಗೆ ನೆನಪಿಸಿ ಮಾಡಿಕೊಟ್ರು. ಅವರಿಗೆ ಸಸ್ಯಕುಳಪುರ ಎಣ್ಣಂತ ಧನ್ಯವಾದಗಳು. ಸರ್ವ ಶರಣಾರ್ಥಿ ವ್ಯಾಪಾರ.
ಆಯ್ತು, ಎಲ್ಲಾರ್ದು ಮುಗಿತ ಮಾತಾಡೋದು, ಆಶೀರ್ವಾದ ಮಾಡೋದು. ಆಯ್ತು ಮುಗೋತ್ರಪ್ಪ, ಮುಗೋದ್ರಿ. ಆಯ್ತು, ಶಾಂತಿ ಮಂತ್ರ ಹೇಳ್ರಿ. ಬಹಳ ಚೆನ್ನಾಗಿ ಆಯ್ತ್ರಪ್ಪ ಪ್ರೋಗ್ರಾಮ್. ಮುಗಿಸ್ಕೊಂಡಪ್ಪ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕಟ್ಟಾಗ್ಬಿಡ್ರಿ. ಹಲೋ, ಒಂದು ದೊಡ್ಡ ಮಹಾಪುರ ಸಮಾಧಿ ಬಂದಿದೆ, ಒಂದ್ ಸಾರಿ ದರ್ಶನ ತೊಳ್ತಿರ್ತಾರೆ. ಸಮಾಧಿ ಬಂದಿವೆ. ಎಲ್ರಿಪ್ಪ ಇಲ್ಲಿ ಬಿಜಾಪುರ. ಸರಿ, ಬಿಜಾಪುರ. ಬಿಜಾಪುರದಾಗ ಮುನೀಶ್ವರ ಅಂತ ಹೇಳಿ ಹಿಂಗೆ ನಮ್ಮ ಬ್ರಹ್ಮ ಇದಾದ್ರೆ ಅವ್ರದೊಂದು ಕಾನ್ಸೆಪ್ಟ್. ಸಂದೇಶ್ ಅವ್ರಿಗೆ ವಿಡಿಯೋ ಕಾಣ್ಬೇಕಾದ್ರೆ ಹೆಂಗ್ ಮಾಡ್ಬೋದು? ಇದೆಲ್ಲರಿಗೂ ಒಂದು ವಿಡಿಯೋ ತೋರಿಸ್ ಬಹಳ ಬಸ್ಸಿಲ್ಲ. ಆಶ್ರಮದಾಗ ಬರಾಕತ್ತೀವಿ, ಯಾರು ಕಟ್ಟಬೇಡ್ರಿ. ಎಲ್ಲ ಒಂದ್ಸಾರಿ ದರ್ಶನ ಮಾಡ್ಕೊಳ್ಳಂತ್ರಿ. ಮುನೀಶ್ವರ ಸ್ವಾಮೀಜಿ ಅಂತ ಇವರು ಸಿದ್ದವ್ರ ಏನ್ ಹೇಳ್ತಾರೇನು ಇದ್ರ ಬಗ್ಗೆ ಮಹತ್ವ ನಮ್ಮ ಟೀಮ್ನವ್ರಿಗೆ? ನಾ ಹೇಳ್ತೀನ್ರಿ. ಹೇಳ್ತೀನಿ. ಹೇಳ. ನಾವು ಅಲ್ಲೇ ಹೋಗ್ತೀವಿ ಯಾವಾಗ್ಲೂರಿ, ಯುಗಾದಿ ಪಡ್ಡೆಕ ಮತ್ತ್ ದೀಪಾವಳಿ ಪಡ್ಡೆಕೊಮ್ಮೆ ಹೋಗ್ತೀವ್ರಿ. ಆಮೇಲೆ ನಮ್ಮ ಮನೆಗ್ ಏನ್ ಕಾರ್ಯ ಆದ್ರೂ ಫಸ್ಟ್ ನಾವ್ ಅಲ್ಲಿ ಹೋಗಿ, ಅವಾಗ ಗುರುಗಳು ಇದ್ದಾಗ ಅಲ್ಲಿ ಹೋಗಿನ ನಾವು ಅವ್ರದ ಅಪ್ಪಣೆ ತಗೊಂಡ ಎಲ್ಲ ಮಾಡ್ತಿದ್ವಿ. ಅಡ್ಡೇಸ್ರಿ ಗಿರಿಜಾ ಪಾರ್ಗೊಂಡೆ ಅಂತ ಹೇಳ್ರಿ, ಜಮಖಂಡಿರಿ ನಾವ್ರಿ. ನೀವು ಇಲ್ಲಿ ಬಂದಿರೇನ್ರಿ ಮುನೀಶ್ವರ ಭಾಗಕ್ಕೆ? ಹಾ ರೀ, ಬಂದಿವ್ರಿ. ನಾವ್ ಪಾರ್ಗೊಂಡವ್ರ ಅಂತ ನೋಡ್ರಿ. ಈ ನಮ್ ಪಾರ್ಗೊಂಡ ಅಂದ್ರೆ ಡಾಕ್ಟರ್ ಇದ್ರಲ್ರಿ ಇಲ್ಲಿ ಹುಡ್ಕೋದಾಗ. ಅವ್ರು ಡಾಕ್ಟರ್ ರಿಲೇಶನ್ ರೀ. ಆದ್ರ ನೀವು ಬಬಲೇಶ್ವರ್ ಪಾರ್ಗೊಂಡೇನ್ರಿ? ಇಲ್ರಿ, ಮನುಗುಳಿ ರೀ. ಮನುಗುಳಿ ಮನುಗುಳಿ ಪಾರ್ಗೊಂಡವ್ರೇನ್ರಿ? ಹಾ.